ಅನುಷಾ ಅಲಂಕರಣ. ಸೊ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಡಿಎನ್ ಸಿನಿಮಾಸ್ ಉಮಾಪತಿ ಫಿಲ್ಮ್ಸ್ ಅರ್ಪಿಸ್ತಾ ಇರುವಂತ ಅನಿಲ್ ಕುಮಾರ್ ಅವರ ನಿರ್ದೇಶನದಲ್ಲಿ ಹಾಗೂ ನಮ್ಮೆಲ್ಲರ ನೆಚ್ಚಿನ ಚಿಕ್ಕಣ್ಣ ಅವರು ನಾಯಕ ನಟರಾಗಿ ಅಭಿನಯಿಸ್ತಾ ಇರುವಂತಹ ಚಿತ್ರ ಉಪಾಧ್ಯಕ್ಷರು ಚಿತ್ರ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವದ ದಿನದಂದು ಬಿಡುಗಡೆ ಆಗೋದಿಕ್ಕೆ ಸಜ್ಜಾಗಿ ನಿಂತಿರುವಂತಹ ಸಿನಿಮಾದ ಎಲ್ಲ ಹಾಡುಗಳು ಅಂದ್ರೆ ಕೆಲವು ಹಾಡುಗಳನ್ನ ನೀವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ, ಸೂಪರ್ ಡೂಪರ್ ಹಿಟ್ ಆಗಿರುವಂತಹ ಗೀತೆಗಳು. ಸೊ ಅವೆಲ್ಲ ಗೀತೆಗಳನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಇದೀಗ ತಾನೇ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಆಗಮಿಸಿದ್ದಾರೆ. ಶಿವಣ್ಣ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಗೌರವಯುತ ಸ್ವಾಗತ ಸುಸ್ವಾಗತ. ಹಿಂದೆ ಕುತ್ಕೊಳ್ಳಿ. ಈಗ ನಮ್ಮ ಮ್ಯಾಜಿಷಿಯನ್ ರಂಗ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ನನ್ನ ನೇಮ್ ಬಂದು ಮ್ಯಾಜಿಕ್ ರಂಗ ಅಂತ. ಪ್ಲಾನ್ ಆಗಿದೆ ತುಂಬಾ. ಶಿವಣ್ಣ ಅವರನ್ನ ನೋಡಿದ ತಕ್ಷಣ ಏನು ನನ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ತುಂಬಾ ಖುಷಿ ಆಗ್ತಿದೆ ಅಣ್ಣ ನಿಮ್ ಜೊತೆ ನಿಮ್ ಎದುರುಗಡೆ ಮ್ಯಾಜಿಕ್ ಮಾಡೋದಕ್ಕೆ. ಸೊ ಚಿಕ್ಕಣ್ಣ ಸರ್ ಮೊದಲನೇ ಬಾರಿ ಹೀರೋ ಆಗಿ ಮಾಡ್ತಿದ್ದಾರೆ. ಬೀಂಗ್ ಎ ಸ್ಟೇಜ್ ಆರ್ಟಿಸ್ಟ್ ಎಲ್ಲೋ ನಮ್ಮವ್ರು ಒಬ್ರು ಗೆದ್ದಿದ್ದಾರೆ ಅನ್ನೋ ಅಷ್ಟು ಫೀಲ್ ಇದೆ. ಸರ್ಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಇನ್ನು ಅನಿಲ್ ಕುಮಾರ್ ಸರ್, ಸರ್ ಅದು ಟ್ರೈಲರ್ ಅಲ್ಲಿ ಅಷ್ಟು ಕಾಮಿಡಿ ಇದೆ ಅನ್ನುವಾಗ ಇನ್ ಸಿನಿಮಾದಲ್ಲಿ ಇನ್ನೆಷ್ಟು ಕಾಮಿಡಿ ಇರ್ಬೇಕು ಸರ್? ಮೇಡಮ್ ನನಗೆ ಖಂಡಿತ ನಾನು ಜನವರಿ 26ನೇ ತಾರೀಕು ಟೈಮ್ ಟ್ರಾವೆಲ್ ಮಾಡಾಗಿದೆ. ರಿಸಲ್ಟ್ ಏನು ಅಂತ ನನಗೆ ಗೊತ್ತು. ಸಿನಿಮಾ ಬಂದು ಸೂಪರ್ ಡೂಪರ್ ಇತ್ತು ಸರ್, ಬಟ್ ಅಲ್ಲಿರೋರೆಲ್ಲ ನೋಡಿ ಡೌಟ್ ಕೊಟ್ಟಿದ್ದಾರೆ ಇವ್ರು ಹೇಗೆ ಟೈಮ್ ಟ್ರಾವೆಲ್ ಮಾಡಿದ್ದಾರೆ ಅಂತ. ಅದನ್ನ ಇಂಪ್ರೂವ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮನ್ನ ಇಷ್ಟೊಂದು ನಗಿಸಿದೀರ, ನಾನೊಂದು ಕಾಮಿಡಿ ಮ್ಯಾಜಿಕ್ ಮಾಡಿ ನಿಮ್ಮನ್ನೆಲ್ಲ ನಗಿಸ್ತೀನಿ. ಸೊ ಯಾರು ವಾಲಂಟಿಯರ್ ಬರ್ಬೋದು? ಯಾರು ಒಬ್ರು ಬಂದ್ಬಿಡು, ಟೈಮ್ ಆಗದ್ ಬೇಡ, ಬೇಗ ಆಗೋಗ್ಬಿಡಿ. ಇಲ್ಲೊಂದ್ ಸ್ವಲ್ಪ ವಾಟರ್ ಇದ್ರೆ ಬೇಗ ಕುಡಿಯಪ್ಪ, ಬೇಗ ಬೇಗ ಕುಡ್ದ, ಇನ್ನೊಂದ್ ಸ್ವಲ್ಪ ಕುಡಿ, ಫುಲ್ ಕುಡಿ, ಹೇಗೆ ಸಾಕಾ? ಓಕೆ. ಸೊ ನನ್ ಜೊತೆ ಪಾಪ ಈ ಹುಡುಗ ತುಂಬಾ ಆಸೆ ಪಟ್ಬಿಟ್ಟು ಬಂದ ಮ್ಯಾಜಿಕ್ ಮಾಡ್ಬೇಕು ಅಂತ. ಏನ್ ನಿನ್ ಹೆಸರು? ಮ್ಯಾಜಿಕ್ ಮಾಡಕ್ ಇಷ್ಟನಾ? ಓಕೆ, ನೀರ್ ಕುಡ್ದ ಕುಡ್ದ ನೀರು ವಾಪಸ್. ಯಾವ ಮ್ಯಾನೇಜ್ ಮಾಡಕ್ ಇಷ್ಟ ಅಂತ ಬಂದವನ ನೀರ್ ಕೊಡು ವಾಪಸ್ ಅಂದ್ರೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಇವನ ಹತ್ರ ಇರೋ ನೀರ್ನ ಹೆಂಗ್ ತರಿಸ್ಬೇಕು ಅನ್ನೋದು ನನಗೆ ಗೊತ್ತು. ಅದಕ್ಕಿಂತ ಮುಂಚೆ ಒಂದ್ ಚಿಕ್ ಕ್ವಶನ್ ಕೇಳ್ತೀನಿ, ನೀವೆಲ್ಲರೂ ಆನ್ಸರ್ ಮಾಡ್ಬೇಕು, ಮಾಡ್ತೀರಾ? ಎಸ್. ಸೊ ಇಲ್ಲೇನಾರು ಇದೆಯಾ ಒಳಗಡೆ? ಏನಾರು ಇದೆಯಾ? ಇಲ್ಲ ನೋಡಿ, ಇವಾಗ ನೀರ್ ಬರುತ್ತೆ. ಹೇ, ಬರೀ ಒಂದೇ ಡ್ರಾಪ್ ಬರ್ತಾ ಇದೆ. ಕೈಯಿಂದ ಹೆಂಗ್ ಕುಡಿ? ಜೋರ ಕುಡಿ, ಜೋರ ಕುಡಿ, ಜೋರ ಕುಡಿ, ಜೋರ ಕುಡಿ, ಜೋರ ಕುಡಿ, ಜೋರ ಕುಡಿ. ನೀನ್ ಸ್ವಲ್ಪ ಸುಸ್ತು ಮಾಡ್ಕೊಂತಿದ್ಯಾ ನೋಡು, ನೀನು ಫುಲ್ ಗ್ಲಾಸ್ ನೀರ್ ಕುಡಿದ್ಬಿಟ್ಟು ಬರೀ 20% ಕೊಡ್ತಾ ಇದೀಯಾ. ಸೊ ಫುಲ್ ಗ್ಲಾಸ್ ನೀರ್ ಕೊಡ್ಬೇಕು. ನಾನು ಇನ್ನೊಂದು ಈಸಿ ವೇ ಹೇಳ್ತೀನಿ, ಉಫ್ ಅಂತ ಅನ್ನು ಬಂದ್ಬಿಡುತ್ತೆ. ಓಕೆನಾ? ಅನ್ನು ಜೋರಾಗಿ, 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 ಜೋರಾಗಿ. ಸುಮ್ನಿರಪ್ಪ, ಆಮೇಲೆ ಜಾಸ್ತಿ ಅನ್ಬಿಟ್ಟು ಸ್ಟೇಜ್ ಮೇಲೆ ಏನೋ ಆಗ್ಬಿಟ್ಟು ನಮ್ಗೆ ಹಾಕ್ಬೇಕು. ಇನ್ನೊಂದು ಈಸಿ ವೇ ಹೇಳ್ತೀನಿ, ನೋಡಕ್ ಸ್ವಲ್ಪ ಮುದ್ದಾಗಿದೀಯಾ. ಹ್ಯಾಂಡ್ಸ್ ಅಪ್, ಕ್ಲೋಸ್ ಯುವರ್ ಐಸ್. ನಾನು ಹೇಳೋವರೆಗೂ ಐಸ್ ಓಪನ್ ಮಾಡಂಗಿಲ್ಲ. ಆಡಿಯನ್ಸ್ ಇಲ್ಲೇನಾರು ಇದೆಯಾ? ಎಲ್ಲರಿಂದ ಆನ್ಸರ್ ಬೇಕಪ್ಪ, ಅವಾಗಲೇ ಮ್ಯಾಜಿಕ್ ಆಗೋದು. ಏನಾರು ಇದೆಯಾ ನೋಡಿ, ಈಗ ಬರುತ್ತೆ. ಏ ಸ್ಟಾಪ್ ಮಾಡೋ, ಏ ಎರಡು ಗ್ಲಾಸ್ ಆಯ್ತು ಸ್ಟಾಪ್ ಮಾಡೋ, ಏ ಮೂರ್ ಗ್ಲಾಸ್ ಆಯ್ತು ಸ್ಟಾಪ್ ಮಾಡೋ, ಏ ಅನಿಲ್ ಸರ್ ಹೇಳ್ತಿದ್ದಾರೆ ಬೇಗ
ಬೇಗ ಸ್ಟಾಪ್ ಮಾಡೋ. ವಾಟ್ ಇಸ್ ದಿಸ್ ಅನ್ಸ್ಟಾಪಬಲ್? ಫೈನಲಿ ಸ್ಟಾಪ್ ಮಾಡ್. ಬಟ್ ಎನಿವೇ, ವಿ ಗಾಟ್ ಅ ನ್ಯೂ ಮ್ಯೂಸಿಷಿಯನ್. ಕ್ಲಾಪ್ ಫಾರ್ ದ ನ್ಯೂ ಮ್ಯೂಸಿಷಿಯನ್. ಓಕೆ, ಸೊ ಈಗ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ನನಗೆ ಒಂದು ಡಿವೈಸ್ ಬೇಕು. ಆ ಡಿವೈಸ್ ನ ಫಸ್ಟ್ ರೆಡಿ ಮಾಡ್ಕೊಬಿಡ್ತೀನಿ. ಎಸ್, ಆ ಡಿವೈಸ್ ರೆಡಿ ಆಗ್ತಾ ಇದೆ. ನಾನು ಟೈಮ್ ಟ್ರಾವೆಲ್ ಮಾಡೋದು, ಎಲ್ರಿಗೂ ಆಶ್ಚರ್ಯ ಆಗ್ತಿದ್ದೀರಾ, ಇದೇನ್ ಕಾರ್ಡ್ ಮುಖಾಂತರ ಟೈಮ್ ಟ್ರಾವೆಲ್ ಮಾಡ್ತಾರೆ ಅಂತ. 1 2 3 ಚೂ ಮಂತ್ ಈಗ ಟೈಮ್ ಟ್ರಾವೆಲ್ ಮಾಡೋದು ನನ್ಗೆ ತುಂಬಾ ಈಸಿ ಆಯ್ತು ಈ ವಾಚ್ ಮುಖಾಂತರ. ಏಯ್, ಎಲ್ಲ ಆಶ್ಚರ್ಯ ಆಗ್ತಿದ್ದೀರಾ, ಚಪ್ಪಾಳೆ ಹೊಡಿತಾ ಇಲ್ಲ. ಓಕೆ, ಸೊ ಆ ಟೈಮ್ ಟ್ರಾವೆಲ್ ಮ್ಯಾಜಿಕ್ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಚಿಕ್ಕ ವಿಷಯ. ಎಸ್, ಏನೋ ಒಂದು ಗಿಫ್ಟ್ ತಂದಿದ್ದೀನಿ. ಆ ಗಿಫ್ಟ್ ಕೊಡೋ ಸಮಯ ಇವಾಗ. ಸೊ ಸರ್, ಇದು ನಿಮ್ಗೆ ಗಿಫ್ಟ್ ತಂದಿರೋದು ಚಿಕ್ಕಣ್ಣ ಸರ್. ಚೆನ್ನಾಗಿದೆ ಸರ್ ಗಿಫ್ಟ್, ಕಾಣಿಸ್ತದೆ ಸರ್? ಏನ್ ಕಾಣಿಸ್ತು ಸರ್? ಈ ಕನ್ಫ್ಯೂಸ್ ಆಗ್ಬಿಟ್ರ. ಬಟ್ ಏನಿವೆ ಇಲ್ಲೇನಾದ್ರು ಇದೆಯಾ ನೋಡಿ, ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 1 2 3 ಚೂ ಮಂತರ್ ಅಂತ ಅಂದ್ರೆ ಸಾಕು, ಇಲ್ಲೇನೋ ಬರುತ್ತೆ 1 2 3 ಚೂ ಮಂತರ್. ಸೊ ನನ್ನ ಕಡೆಯಿಂದ ಚಿಕ್ಕಣ್ಣ ಸರ್ಗೆ ಮತ್ತೆ ನಮ್ಮ ಡೈರೆಕ್ಟರ್ ಸರ್ಗೆ ಇದೊಂದು ಪುಟ್ ಗಿಫ್ಟ್, ದಯವಿಟ್ಟು ಇಬ್ರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಬಿಡ್ತಾ ಇದ್ದೀನಿ. ಸೊ ಹೇಳ್ದಾಗೆ ನಾನು ಮೊದಲೇ ಎಲ್ಲಾರ್ಗೂ ಹೇಳಿದೆ, ಟೈಮ್ ಟ್ರಾವೆಲ್ ಮಾಡ್ಬೇಕು ಅಂತ ನಂಗೆ ತುಂಬಾ ಆಸೆ ಅಂತ. ಸೊ ನಾನು ಬಂದಿರೋದೆ ಶಿವಣ್ಣ ಅವ್ರ ಜೊತೆ ಮ್ಯಾಜಿಕ್ ಮಾಡ್ಬೇಕು ಅಂತ. ಅಣ್ಣ, ದಯವಿಟ್ಟು ನಮಗೋಸ್ಕರ ಒಂದ್ ನಿಮಿಷ ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಣ್ಣ. ನೀವು ಇರ್ಬೇಕು, ನೀವು ಇರ್ಬೇಕು. ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರನ್ನ ಈಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದೀವಿ. ಕಮ್ ಆನ್ ಲೇಡೀಸ್ ಅಂಡ್ ಜೆಂಟಲ್ಮನ್, ಜೋರಾದ ಚಪ್ಪಾಳೆ. ಓಕೆ, ಸೊ ಇವಾಗ ನೋಡ್ಕೊಳ್ಳಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ನನ್ನ ಹತ್ರ ಸಾಕಷ್ಟು ಡಿಫ್ರೆಂಟ್ ಕಾರ್ಡ್ಸ್ ಇದೆ. ಸೇಮ್ ಕಾರ್ಡ್ ಇದೆಯಾ, ಡಿಫ್ರೆಂಟ್ ಕಾರ್ಡ್ಸ್ ಇದೆಯಾ? ಹಾ, ಸೇಮ್ ಕಾರ್ಡ್ ಇದೆಯಾ, ಡಿಫ್ರೆಂಟ್ ಕಾರ್ಡ್ ಇದೆಯಾ? ಬಟ್ ಆದ್ರೂ ಕಾರ್ಡ್ಗಳಷ್ಟು ಡಿಫ್ರೆಂಟ್ ಇದೆ. ಓಕೆ, ಸೊ ಈ ಕಾರ್ಡ್ನ ನನಗೆ ಗೊತ್ತಾದಂಗೆ ಸಿಂಪಲ್ ಆಗಿ ಅದ್ರ ಬದಲು ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ಹಣ ಯಾವ್ದಾದ್ರು ಒಂದು ಕಾರ್ಡ್ನ ಜಸ್ಟ್ ಈ ತರ ಟಚ್ ಮಾಡಿ. ಈ ಕಾರ್ಡ್ ಅಣ್ಣ, ಅಣ್ಣ ಇದು ಓಕೆ ಅಂತ ಮೈಂಡ್ ಚೇಂಜ್ ಮಾಡ್ತೀರ ಅಣ್ಣ? ಅಣ್ಣ ಪ್ಲೀಸ್ ತಗೊಳ್ಳಿ ಅಣ್ಣ, ನನ್ಗೆ ತೋರಿಸ್ಬೇಡಿ, ನೀವು ಓಪನ್ ಮಾಡಿ ಅಣ್ಣ. ನೋಡಿದ್ರ ಅಣ್ಣ, ನೋಡಿದ್ರ? ಹಲೋ ಅಣ್ಣ, ನೋಡಿದ್ರ? ಓಕೆ ಅಣ್ಣ, ನಾನು ಇವಾಗ ನಿಮ್ ಕಡೆ ತಿರುಗ್ತೀನಿ. ಕಾರ್ಡ್ನ ಈ ತರ ನೋಡ್ಬೇಕು. ಆ ಕಾರ್ಡ್ ಯಾವ್ದು ಅಂತ ಅಣ್ಣ ನೋಡಿದ್ದಾರೆ. ಐ ತಿಂಕ್ ಪ್ರತಿಯೊಬ್ರು ನೋಡಿದೀರಾ ಅಂತ ಅನ್ಕೋತೀನಿ. ನೋಡಿದ್ದೀರಾ? ನೋಡಿ ಅಣ್ಣ, ಒಂದ್ಸಲ ಅವ್ರಿಗೆ ತೋರಿಸ್ಬಿಡಿ. ದಯವಿಟ್ಟು ಯಾರು ಹೇಳ್ಬೇಡಿ, ಹೇಳಿದ್ರೆ ಮ್ಯಾಜಿಕ್ ಆಗಲ್ಲ. ಎಲ್ರು ನೋಡಿದೀರಾ? ಎಲ್ರು ನೋಡಿದೀರಾ? ಆದ್ರೆ ನನ್ನ ಒಪ್ಪನ್ ಬಿಟ್ಟು ಅಣ್ಣ ಇವಾಗ ಮತ್ತೆ ಹಾಗೆ ಅನ್ಕೊಳ್ಳಿ. ಓಕೆ, ವೆರಿ ಸಿಂಪಲ್. ಇಷ್ಟೊಂದು ಕಾರ್ಡ್ ಇದೆ ಅಣ್ಣ, ಎಲ್ಲಾರು ಒಂದ್ ಕಡೆ ಮಧ್ಯದಲ್ಲಿ ಇಟ್ಬಿಟ್ಟು ಅದ್ರ ಬದಲು ಮಾಡ್ಬಿಟ್ಟು ಅನ್ಕೊಳ್ಳಿ. ಸೊ ಆ ಕಾರ್ಡ್ ಪ್ರತಿಯೊಬ್ಬರಿಗೂ ಗೊತ್ತು, ನನ್ನ ಬಿಟ್ಟು. ಓಕೆ, ಎಸ್, ಸೊ ಅದ್ ಯಾವ ಕಾರ್ಡ್ ಅಂತ ನನಗೂ ಗೊತ್ತಿಲ್ಲ. ಸೊ ನಾನು ನನಗ್ ಗೊತ್ತಾದಂಗೆ ಸಿಂಪಲ್ ಆಗಿ ಶಫಲ್ ಮಾಡ್ಕೊತಾ ಇದ್ದೀನಿ. ಓಕೆ, ಅದ್ ಯಾವ ಕಾರ್ಡ್ ಅನ್ನೋದು, ಎಸ್, ಸಮ್ ಟೈಮ್ಸ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸಿಕ್ತು ಅದ್ ಯಾವ ಕಾರ್ಡ್ ಅಂತ. ಸೊ ಅದ್ ಯಾವ ಕಾರ್ಡ್ ಅಂತ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ. ನೀವೆಲ್ಲರೂ ಚಪ್ಪಾಳೆ ಹೊಡೆಯಕ್ ರೆಡಿ ಆಗಿ. ಎಸ್, ಅದು ಬೇರೆ ಯಾವುದು ಅಲ್ಲ, ಏಯ್ ಏ ರಾಂಗ ರೈಟ್, ಅದನ್ನ ಜೋರಾಗಿ ಹೇಳ್ಬೇಕು ತಾನೆ. ನೋಡಿ, ಅದೇ ಕಾರ್ಡ್ನ ಇಲ್ಲಿ ಇಟ್ಕೋತಾ ಇದ್ದೀನಿ. ಓಕೆನಾ ಅಣ್ಣ, ಕೈ ಕೊಡಿ ಅಣ್ಣ. ಅದೇ ಕಾರ್ಡ್ನ ಇಲ್ಲಿ ಇಡ್ತಾ ಇದ್ದೀನಿ ಅಣ್ಣ, ಕೈ ಮುಚ್ಚಿ ಅಣ್ಣ. ಓಕೆ, ಇವಾಗ 1 2 3 ಅಂತ ಹೇಳ್ತೀನಿ. ಎಲ್ರು ನಾವು 5 ನಿಮಿಷ ಹಿಂದೆ ಟೈಮ್ ಟ್ರಾವೆಲ್ ಮಾಡ್ತೀವಿ. ನೋಡ್ತೀರಾ, ಇಷ್ಟೊಂದು ಕ್ಯಾಮ್ರಾಗಳಿದೆ, ಎಲ್ಲ ಮುಂದೆ ಹೇಳ್ತಾ ಇದ್ದೀನಿ. 1 2 3 ಅಂದ ತಕ್ಷಣ ಎಲ್ಲ 5 ನಿಮಿಷ ಹಿಂದೆ ಟ್ರಾವೆಲ್ ಆಗ್ತೀವಿ. 1 2 3, ಎಸ್, ನಾವು 5 ನಿಮಿಷ ಹಿಂದೆ ಟ್ರಾವೆಲ್ ಆಯ್ತು. ನಮ್ಗೆ ಅಲ್ವಾ, 5 ನಿಮಿಷದ ಹಿಂದೆ ಅಣ್ಣನ ಹತ್ರ ಯಾವ್ದೋ ಒಂದು ಕಾಡಿತ್ತು, ನನಗಂತೂ ಗೊತ್ತಿಲ್ಲ. ಬಟ್ ಅಣ್ಣಂಗೆ ಗೊತ್ತು, ಇಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು. ಬಟ್ 5 ನಿಮಿಷದ ಹಿಂದೆ ನನ್ನ ಹತ್ರ ಒಂದು ಕಾಡಿತ್ತು. ನೋಡಿ, ನನ್ನ ಹತ್ರ ಇರೋ ಕಾರ್ಡ್ ನನ್ನ ಹತ್ರನೇ. ಬಟ್ ಅಣ್ಣನ ಹತ್ರ ಯಾವ ಕಾರ್ಡ್ ಇದೆ ಅಣ್ಣ, ಪ್ಲೀಸ್ ನೋಡ್ಬಿಟ್ಟಿ, ತಪ್ಪಾಗಿದೆ, ಸಾರಿ ಅಣ್ಣ. ಈಗ ಬನ್ನಿ ಜೋರದ ಚಪ್ಪಾಳೆ. ಸೊ ಏನಕ್ಕೆ ಈ ಟೈಮ್ ಟ್ರಾವೆಲ್ ಮ್ಯಾಜಿಕ್ ಮಾಡಿದೆ ಅಂದ್ರೆ, ವೆರಿ ಸಿಂಪಲ್. 20ನೇ ತಾರೀಕು ಈವ್ನಿಂಗ್ ಟೈಮ್ ಟ್ರಾವೆಲ್ ಮಾಡಿದ್ದೀನಿ ಸರ್. ಸೂಪರ್ ಡೂಪರ್ ಇಟ್ಟು ಸರ್, ಬೇರೆ ಚೇಂಜಸ್ ಇಲ್ಲ ಸರ್.
ಈಗ ಶಿವಣ್ಣಿಗೆ ಮಾಡಲೇಬೇಕು ಅನ್ಬಿಟ್ಟು ತಂದಿರೋ ಮ್ಯಾಜಿಕ್ ಇದು, ಯಾಕೆಂದ್ರೆ ಅಷ್ಟು ಡಿಫ್ರೆಂಟ್ ಇರುತ್ತೆ. ಅಯ್ಯೋ ಸರ್, ಇಲ್ಲ ಇಲ್ಲ, ಇದ್ರ ತುಂಬಾ ಇಂಪಾರ್ಟೆಂಟ್ ಇದೆ, ಇದು ಕಾರ್ಡ್ ಮ್ಯಾಜಿಕ್ ಅಲ್ಲ. ಇನ್ನೊಂದು ಪ್ರಿಡಿಕ್ಷನ್ ಬರ್ತೀನಿ ಸರ್, ದಯವಿಟ್ಟು ನೋಡಕ್ ಹೋಗ್ಬಿಡಿ. ಯಾಕೆಂದ್ರೆ ಲಾಸ್ಟ್ ಮ್ಯಾಜಿಕ್ ಬೇರೆ ರೀತಿ, ಈ ಮ್ಯಾಜಿಕ್ ಬೇರೆ ರೀತಿ. 52 ಡಿಫ್ರೆಂಟ್ ಕಾರ್ಡ್ ಇದೆ, ಅದ್ರಲ್ಲಿ ಯಾವ್ದೋ ಒಂದು ಕಾರ್ಡ್ ನ ಅಣ್ಣ ಚೂಸ್ ಮಾಡ್ತಾರೆ, ಬಟ್ ಆ ಕಾರ್ಡ್ ಆಲ್ರೆಡಿ ಅಲ್ಲಿ ಬರ್ತೀನಿ. ಸೊ ಎಷ್ಟು ಕಾರ್ಡ್ ಸರ್, ಅಣ್ಣ ಸೇಮ್ ಕಾರ್ಡ್ ಇದೆಯಾ ಅಥವಾ ಡಿಫ್ರೆಂಟ್ ಕಾರ್ಡ್ ಇದೆಯಾ ಅಣ್ಣ? ಇಲ್ಲಿ ಎಲ್ಲ ಬೇರೆ ಬೇರೆ ಇದೆ ಅಣ್ಣ. ವೆರಿ ಸಿಂಪಲ್, ನೀವ್ ಎದುರು ಬೇಕಾದ್ರು ಈ ತರ ಸ್ಟಾಪ್ ಮಾಡ್ಬೋದು ಅಣ್ಣ. ಸ್ಟಾಪ್ ಮಾಡ್ಬಿಟ್ಟು ಆ ಕಾರ್ಡ್, ಎಸ್ ಸರ್, ಇದು ಓಕೆನಾ ಅಣ್ಣ? ಪ್ಲೀಸ್ ತಗೊಳ್ಳಿ ಅಣ್ಣ, ನೀವು ಹೋಗ್ರಿ ನೋಡಿ. ನೋಡಿದ್ರ ಅಣ್ಣ, ಅಣ್ಣ ನೋಡೋದ ನಿಮ್ ಕಡೆ ಟರ್ನ್ ಆಗ್ಬೋದ ಅಣ್ಣ? ಯಾರಿಗೂ ತೋರ್ಸೋದ್ ಬೇಡ ಅಣ್ಣ, ನಿಮ್ ಕಡೆ ಟರ್ನ್ ಆಗ ಅವ್ರಿಗೂ ಸರ್ಪ್ರೈಸ್ ಇದು ಅದಕ್ಕೋಸ್ಕರ. ಓಕೆ ಅಣ್ಣ, ನನ್ನ ಕಣ್ಣು ಓಪನ್ ಮಾಡ್ತಿದ್ದೀನಿ, ಕಾರ್ಡ್ ನ ಪಾಕೆಟ್ ಅಲ್ಲಾರು ಹಾಕೋಬಹುದು ಅಥವಾ ಈ ತರ ನಾವು ಇಟ್ಕೋಬಹುದು. ಓಪನ್ ಮಾಡ್ಲ ಅಣ್ಣ, ಹೇಳೋಣ ನಂಬರು. ಆ ನಂಬರ್ ಬಂದು ಸಿಂಬಲ್ ಬಂದು ಹಾರ್ಟ್ ಇದೆ, ಕಲರ್ ಬಂದು ರೆಡ್ ಇದೆ. ಅದಕ್ಕೆ ಇಲ್ಲೆಲ್ಲಾರು ಫ್ರಂಟ್ ಅಲ್ಲೋ ಅಥವಾ ಇಲ್ಲೆಲ್ಲಾರು ಮಿಡಲ್ ಅಲ್ಲೋ ಅಥವಾ ಇಲ್ಲೆಲ್ಲಾರು ಎಂಡ್ ಅಲ್ಲೋ ಇಟ್ಕೋತಾ ಇದೀನಿ. ಬಟ್ ಆದ್ರೆ ಮತ್ತೆ ಅಣ್ಣ ಕೆ ಆ ಪಾರ್ಟೆ ಚೂಸ್ ಮಾಡ್ತಾರೆ. ಅಣ್ಣ ಎಲ್ಲಿ ಬೇಕಾದ್ರೂ ಸ್ಟಾಪ್ ಮಾಡ್ಬೋದು, ಬಟ್ ಮತ್ತೆ ಕೆ ಆ ಪಾರ್ಟೆ. ಅಣ್ಣ ಎಲ್ಲಿ ಬೇಕಾದ್ರೂ ಸ್ಟಾಪ್ ಮಾಡಿ, ಬಟ್ ಮತ್ತೆ ಕೆ ಆ ಪಾರ್ಟೆ ನೀವು ಚೂಸ್ ಮಾಡಿ. ಓಕೆ ಅಲ್ವಾ ಅಣ್ಣ? ಇದು ಪ್ಲೀಸ್ ತಗೊಂಡು, ಪ್ಲೀಸ್ ತಗೊಂಡು. ಓಕೆ ಎಸ್. ಸೊ ನಾನು ಹೇಳಕ್ ಹೋಗಲ್ಲ, ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಅಣ್ಣ ಯಾವ ಚೂಸ್ ಮಾಡ್ತಾರೆ ಅಂತ. ನಾನು ಹಂಗಿದ್ರೆ ಸಾರಿ ಅಣ್ಣ, ತೋರಿಸಿ ಅಣ್ಣ. ಹಂಗಾರೆ ಎಲ್ಲಾರು ಖುಷಿ ಪಡಿ. ಎರಡೂ ಸರಿ ಅಣ್ಣ ಕೆ ಎಫ್ ಆರ್ಟೆ ಚೂಸ್ ಮಾಡ್ತಾರೆ ಅಂತ ನಾನು ಆಲ್ರೆಡಿ ಪ್ರಿಡಿಕ್ಟ್ ಮಾಡಿದ್ದೆ. ಹೇಗೆ ಅಂತ ನಿಮ್ಗೆ ಗೊತ್ತಾ? ನೋಡಿ ಅಲ್ಲಿ ಆಲ್ರೆಡಿ ಬರ್ತಿದ್ದೀನಿ ಸರ್, ಇವಾಗ ತೋರಿಸ್ಬಿಟ್ಟು ಹೇಳಿ ಸರ್. ಬರ್ದಿರೋದು ಏನಿಲ್ವಾ? ಆಕ್ಚುಲಿ ಇದು ಇನ್ವಿಸಿಬಲ್ ವರ್ಲ್ಡ್ ಸರ್. ಜಸ್ಟ್ ನನಗೆ ಒಂದ್ ಸರಿ ಬಿಟ್ಬಿಟ್ರೆ ಸಾಕು, ನಾನು ಏನ್ ಹೇಳ್ಬೇಕು ಅನ್ಕೊಂಡಿದ್ದೀನೋ ಅದ ಆಲ್ರೆಡಿ ಪ್ರಿಡಿಕ್ಟ್ ಮಾಡಿರೋದು ಬಂದ್ಬಿಟ್ಟಿರುತ್ತೆ. ಅಣ್ಣ ಚೂಸ್ ಕೆ ಎಫ್ ಆರ್. ಇಷ್ಟೊತ್ತು ನಿಮ್ ಜೊತೆ ಎಲ್ಲ ಮ್ಯಾಜಿಕ್ ಮಾಡಿ ತುಂಬಾ ಖುಷಿ ಆಯ್ತು. ಎಷ್ಟೋ ದಿನದ ಆಸೆ ಶಿವಣ್ಣ ಅವ್ರ ಜೊತೆ ಮ್ಯಾಜಿಕ್ ಮಾಡ್ಬೇಕು ಅನ್ನೋದು, ಅದು ಇವತ್ತು ನೆರವೇರಿದೆ. ಅಣ್ಣ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ರಂಗ ಅವರೇ, ಥ್ಯಾಂಕ್ ಯು ಸೋ ಮಚ್. ಶಿವಣ್ಣ ಅವ್ರಿಗೆ ಒಂದ್ಸಲ ಜೋರದ ಚಪ್ಪಾಳೆ. ಅನಿಲ್ ಸರ್ ಅಂಡ್ ಚಿಕ್ಕಣ್ಣ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಮ್ಯಾಜಿಕ್. ಸೊ 2-6. ವೈಟ್ ವೈಟ್ ವೈಟ್. ಓಕೆ, ಇಷ್ಟೊತ್ತು ಎಲ್ಲರೂ ಮಾಡೋ ಅಂತ ಮ್ಯಾಜಿಕ್ ತೋರಿಸ್ತೆ, ಬಟ್ ಇವಾಗ ದಯವಿಟ್ಟು ಯಾರು ಮಾಡಬೇಡಿ ಇದೊಂದು ಮ್ಯಾಜಿಕ್ ಮಾಡ್ತಾ ಇದೀನಿ. ಯಾಕೆಂದ್ರೆ ಇದು ಡೇಂಜರ್ ಅಂತ ಅಂತಾರೆ. ನನ್ನ ಹತ್ರ ಈ ಒಂದು ಲಾಕ್ ಆಗಿದೆ, ಇಲ್ಲೆಲ್ಲೂ ಬೇರೆ ಕಡೆ ಗ್ಯಾಪ್ ಇಲ್ಲ ನೋಡಿ. ಮತ್ತೆ ಒಂದು ಸಿಂಪಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಓಕೆ, ಇದೇ ಸಿಂಪಲ್ ಲಾಕ್ ನ ನಾನು ಕತ್ತ ಹತ್ರ ತಗೋತಾ ಇದ್ದೀನಿ. ಸೊ ಫಸ್ಟ್ ಹೇಳಿದೀನಿ, ದಯವಿಟ್ಟು ಯಾರು ಇದನ್ನ ಟ್ರೈ ಮಾಡಕ್ ಹೋಗ್ಬೇಡಿ. ಆಲ್ರೆಡಿ ಸಿಂಗಲ್ ಲಾಕ್ ಆಗಿರೋದನ್ನ ಇವಾಗ ಟ್ರಿಪಲ್ ಲಾಕ್ ಮಾಡಿದೀನಿ. 1-2-3 ಚೂ ಮಂತರ ಅಂದ್ರೆ ಸಾಕು, ಲಾಕ್ ಇಂದ ಎಸ್ಕೇಪ್ ಆಗಿದ್ದೀನಿ. ಬಟ್ ಇಷ್ಟೊತ್ತು ನೀವೆಲ್ಲ ನೋಡಿದಕ್ಕೆ ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ರಂಗ ಅವರೇ, ಮ್ಯಾಜಿಸ್ಟ್ರಿಯನ್ ರಂಗ ಅವರಿಗೆ ಒಂದ್ಸಲ ಜೋರದ ಚಪ್ಪಾಳೆ. ಥ್ಯಾಂಕ್ ಯು, ಕೈಂಡ್ಲಿ ಸೆಟಲ್ ಡೌನ್ ಪ್ಲೀಸ್. ಕಾರ್ಯಕ್ರಮವನ್ನ ನಾವು ಮುಂದುವರಿಸ್ತಾ ಈಗ ಒಂದು ಸ್ಪೆಷಲ್ ಟ್ರಿಬ್ಯೂಟ್ ಇದೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅವರು ನಮ್ಮೆಲ್ಲರ ನೆಚ್ಚಿನ ಶಿವಣ್ಣ ಅವರು. ಸೊ ಅವ್ರು ಬರ್ತಾ ಇದ್ರೆ ಒಂಥರ ಮೆಂಚಿನ ಸಂಚಲನ, ಎಲ್ಲ ಕಡೆ ಪಾಸಿಟಿವಿಟಿ ಇದ್ದೇ ಇರುತ್ತೆ. ಕಲೆಗೆ ಭಾಷೆ ಇಲ್ಲ ಅಂತ ಹೇಳ್ತಾರೆ, ಯಾರನ್ನೇ ಕೇಳಿದ್ರು ಕೂಡ ಶಿವಣ್ಣ ಅವ್ರ ಬಗ್ಗೆ ಅಂತ ಏನ್ ಹೇಳ್ತಾರೆ, ಪಾಸಿಟಿವ್ನೆಸ್ ಬಗ್ಗೆನೇ ಹೇಳ್ತಾ ಇರ್ತಾರೆ. ಅವ್ರು ಬರ್ತಾ ಇದ್ರೆ ಖುಷಿ. ಅವರನ್ನ ದೊಡ್ಡ ಪರದೆಯಲ್ಲಿ ಹಲವಾರು ಭಾಷೆಗಳನ್ನ ಬಲ್ಲವರು, ಮಾತಾಡೋರು, ನೋಡ್ತಾ ಇದ್ರು ಕೂಡ ಅವ್ರ ಆಕ್ಟಿಂಗ್ ಗೆ ಫಿದಾ ಆಗದೆ ಇರೋರು ಇಲ್ಲ. ರೈಟ್ ಫ್ರಮ್ ಆನಂದ್ ಸರ್, ನಿಮಗೆ ನಾವ್ ಏನ್ ಕೊಟ್ರು ಕಡಿಮೆ, ಏನ್ ಹೇಳಿದ್ರು ಕಡಿಮೆ, ಎಷ್ಟು ಹೇಳಿದ್ರು ಕಡಿಮೆ, ಆದ್ರೆ ನಮ್ಮ ಉಪಾಧ್ಯಕ್ಷ ಟೀಮ್ ಪರವಾಗಿ ನಿಮ್ಗೋಸ್ಕರ ಒಂದು ಸಣ್ಣ ಕಿರು ಕಾಣಿಕೆ ಇದೆ. ಇಟ್ಸ್ ಅ ವೆರಿ ವೆರಿ ಲಿಟಲ್ ಮನ್. ಸೊ ದಯವಿಟ್ಟು ನೀವು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ಅಂಡ್ ಆಲ್ಸೋ ನೀವೆಲ್ಲರೂ ಕೂಡ ಜಾಯ್ನ್ ಆಗಬೇಕು ಅಂತ ಅನ್ಕೊಳ್ತಾ ವಿನಂತಿಸ್ಕೊಳ್ತಾ ಇದೀವಿ. ಕ್ಯಾನ್ ಯು ಹ್ಯಾವ್ ದ ಬ್ಯೂಟಿಫುಲ್ ಲೇಡಿ ಪ್ಲೀಸ್? ಸಣ್ಣ ಕಿರು ಕಾಣಿಕೆ ಫ್ರಮ್ ದ ಟೀಮ್ ಆಫ್ ಉಪಾಧ್ಯಕ್ಷ. ಸೊ ನೋಡಿ, ಇಡೀ ಭಾರತದಲ್ಲಿರುವಂತ ಮೇಧಾವಿಗಳು ಶಿವಣ್ಣ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಕರ್ನಾಟಕದವರಾಗಿ ಕನ್ನಡದವರಾಗಿ ನಾವು ನಿಜಕ್ಕೂ ಹೆಮ್ಮೆ ಪಡುವಂತ ವಿಚಾರ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗೋದಿಲ್ಲ, ತುಂಬಿದ್ ಕೂಡ ತುಳುಕೋದಿಲ್ಲ ಅಂತ ನೋಡಿ ಎಷ್ಟು ಚೆನ್ನಾಗಿ
ಸೊ ಎಲ್ರೂ ಕೂಡ ಇಷ್ಟಪಟ್ಟಿದ್ದೀರಾ, ಹರಿಸಿದ್ದೀರಾ, ಹಾರೈಸಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಆ ಗೀತೆಯನ್ನ ಹೀಗೆ ನೋಡಿ ಬರೋಣ. ಚಿಕ್ಕಣ್ಣ ಅವ್ರಿಗೆ ಒಂದು ಸೂಪರ್ ಆಗಿರುವಂತಹ ಸ್ಕೂಟರ್ ಇದೆ ಫಿಲಮ್ ಅಲ್ಲಿ, ಬನ್ನಿ ಅತ್ರಿ ನಮ್ ಸೂಪರ್ ಸ್ಕೂಟರ್ ಅಂತ ಹೇಳಿದ್ದಾರೆ. ಶಿವಣ್ಣ ಅವರೇ, ಚಿಕ್ಕಣ್ಣ ಅವರೇ ಈ ಗೀತೆಯನ್ನ ಅವರೇ ಸ್ವತಃ ಹಾಡಿದ್ದಾರೆ ಕೂಡ. ಇಟ್ಸ್ ಬಿಕಮ್ ಮಲ್ಟಿ ಟ್ಯಾಲೆಂಟೆಡ್, ಒಳಗಡೆ ಇರುವಂತ ಎಲ್ಲಾ ಟ್ಯಾಲೆಂಟ್ ನ ಶಿವಣ್ಣ ಹೊರಗಡೆ ತಂದ್ಬಿಟ್ಟಿದ್ದಾರೆ ನಮ್ಮ ಇಡೀ ತಂಡದವರು. ಸೊ ಈ ಗೀತೆಯನ್ನ ನಮ್ಮ ಚಿಕ್ಕಣ್ಣ ಅವರು ಹಾಡಿದ್ದಾರೆ ವಿತ್ ಶಿವಾನಿ ಅವರು, ಹಾಗೆ ಅರ್ಜುನ್ ಚನ್ನಿ ಅವರ ಸಂಗೀತ ನಿರ್ದೇಶನದಲ್ಲಿ, ಅವರ ಡಾನ್ಸ್ ಕೂಡ ಸಖತ್ತಾಗಿದೆ ಈ ಒಂದು ಸಿನಿಮಾದಲ್ಲಿ ಬರುವಂತ ಎಲ್ಲಾ ಗೀತೆಗಳಲ್ಲಿ. ಸೊ ವಿ ಆರ್ ಸೋ ಎಕ್ಸೈಟೆಡ್ ಟು ವಾಚ್ ದಟ್ ಸಾಂಗ್ ಆನ್ ಬಿಗ್ ಸ್ಕ್ರೀನ್ ನಿಮ್ಮೆಲ್ಲರ ಜೊತೆ, ಎಸ್ಪೆಷಲಿ ಶಿವಣ್ಣ ಅವ್ರ ಜೊತೆಗೆ. ಸೊ ಈಗ ನಮ್ಮ ಸ್ಕೂಟರ್ ಗೀತೆನ ನೋಡ್ಕೊಂಡ್ ಬರೋಣ. ನಿಮ್ಮನ್ನ ರನ್ಸಿರುವಂತಹ ಗೀತೆನ ನಾವೆಲ್ಲರೂ ಇವಾಗ ನೋಡಿದ್ರಿ, ಚಿತ್ರದ ಮತ್ತೊಂದು ಗೀತೆ. ಯಾವಾಗ್ಲೂ ನಾವು ಅವ್ರನ್ನ ಕಾಮಿಡಿ ಜೋನರ್ ಅಲ್ಲೇ ನೋಡಿರ್ತೀವಿ, ಆದ್ರೆ ರೊಮ್ಯಾಂಟಿಕ್ ಆಗಿ ಹೇಗೆ ಕಾಣಿಸ್ಕೊಳ್ತಾ ಇದಾರೆ ಅನ್ನೋದು ನೀವು ಈ ಒಂದು ಗೀತೆನಲ್ಲಿ ನೋಡ್ಬಹುದು. ಹಾಗೆ ಈ ಒಂದು ಗೀತೆ ಸೆನ್ಸೇಷನ್ ಗೀತೆ ಆಗಿದೆ, ಎಷ್ಟೋ ಮಿಲಿಯನ್ಸ್ ಗಟ್ಲೆ 8+ billions ಓಡಿರುವಂತ ಅದ್ಭುತವಾದಂತ ಗೀತೆ, ಸೆನ್ಸೇಷನ್ ಗೀತೆ. ಅದರಲ್ಲೂ ರೀಲ್ಸ್ ಈ ಗೀತೆಗೆ ಸಿಕ್ಕಾಪಡೆ ಜನ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ. ಸೊ ಈ ಒಂದು ಗೀತೆ ನಿನಗೆ ನಾನು ನನಗೆ ನೀನು, ಈ ಒಂದು ರೊಮ್ಯಾಂಟಿಕ್ ಜಾನರ್ ಗೀತೆಯನ್ನ ಹಾಡಿದ್ದಾರೆ ವಿಜಯ ಪ್ರಕಾಶ್ ಅವರು, ಹಾಗೆ ರಕ್ಷಿತಾ ಸುದೇಶ್ ಅವರು. ಈಗ ಈ ಒಂದು ಗೀತೆಯನ್ನ ನೋಡಿ ಬರೋಣ ಸಮ್ ಪ್ಲೀಸ್ ಅವರನ್ನ. ಸೊ ಅದ್ಭುತವಾದಂತ ಗೀತೆ. ಈಗ ನಾವು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸುವಂತ ಚಿತ್ರದ ಮೂರನೇ ಹಾಗೂ ಈಗ ನಾವು ನೋಡುವಂತ ಕೊನೆಯ ಗೀತೆ, ಸಿನಿಮಾದಲ್ಲಿ ಇರುವಂತ ಒಂದು ಇಂಟ್ರೊಡಕ್ಷನ್ ಸಾಂಗ್. ಇಂಟ್ರೊಡಕ್ಷನ್ ಸಾಂಗ್ ಅನ್ನ ನಮ್ಮ ಉಪಾಧ್ಯಕ್ಷ ತಂಡದವರು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನಮ್ಮ ಎಲ್ಲ ದಿಗ್ಗಜರಿಗೋಸ್ಕರ ಸಮರ್ಪಿಸ್ತಾ ಇದೀವಿ. ಸೊ ಈಗ ನಾವು ಕೂಡ ಈ ವೇದಿಕೆ ಮೇಲೆ ಆ ದಿಗ್ಗಜರನ್ನ ನೆನಪು ಮಾಡ್ಕೊಳ್ತಾ ದಿಗ್ಗಜರಿಗೋಸ್ಕರ ನಾವು ಸಮರ್ಪಿಸ್ತಾ ಇರುವಂತ ಈ ಒಂದು ಗೀತೆಯನ್ನ ವೀಕ್ಷಿಸೋಣ. ಚೀತು ಸಂಘದ ಹುಡುಗರಿಗೆಲ್ಲ ಭಯಪಡಿಸ್ತಾ ನಾನು ಪಾತ್ರ ಮಾಡಿದ್ದೆ ಅಧ್ಯಕ್ಷ, ಸೂಪರ್ ಹಿಟ್ ಆಯ್ತು. ಇದರಲ್ಲಿ ಅದೇ ಪಾತ್ರನ ಚಿಕ್ಕಣ್ಣ ಜೊತೆ ಮಾಡಿದ್ದೀನಿ, ಡೆಫಿನೆಟ್ ಆಗಿ ಸೂಪರ್ ಹಿಟ್ ಆಗೋದು ಮುಖ್ಯ ನನಗಿದೆ. ಯಾಕಂದ್ರೆ ಈ ಚಿತ್ರದ ಡೈರೆಕ್ಟರ್ ಅನಿಲ್ ಅವರೆಲ್ಲರ ಜೊತೆ ನಡ್ಕೊಳ್ತಿದ್ದ ರೀತಿ, ಅವರ ಕಾರ್ಯವೈಖರಿ, ಚಿಕ್ಕಣ್ಣ ನಾಯಕನಾಗಿರೋ ಕಮರ್ಷಿಯಲ್ ಚಿತ್ರ, ಅವರಲ್ಲಿರೋ ಆ ಸಭ್ಯತೆ, ಅವ್ರಿಗೆ ಏನು ನಾನು ಡ್ಯಾನ್ಸ್ ಬರಲ್ಲ ಅನ್ಕೊಂಡ್ರು ರಾತ್ರಿ ಎಲ್ಲ ಕುಣಿದು 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 ಪ್ರಾಕ್ಟೀಸ್ ಮಾಡಿ ಅಷ್ಟೋ ಎಷ್ಟೋ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ದೃಢ ನಂಬಿಕೆಯಿಂದ ನಾಯಕ ನಟನಾಗಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಹಾಗೂ ರವಿಶಂಕರ್ ಅವರು ಮತ್ತೆ ಅದೇ ಗತ್ತಿನಿಂದ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ನಾನು ಮಾಧ್ಯಮದವ್ರಿಗೆಲ್ಲ ಕೇಳ್ಕೊಳ್ಳೋದು ತಮ್ಮ ಸಹಕಾರ. ನಾನು ಚಿತ್ರರಂಗ ಬಂದಾಗಿಂದಲೂ ಚಿತ್ರರಂಗದ ಎಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ನಿರ್ಮಾಪಕರಿಗೂ, ನಿರ್ದೇಶಕರಿಗೂ ಇದ್ದೇ ಇದೆ. ಈ ಸಿನಿಮಾದ ಮೇಲೆ ನಿಮ್ಗೆ ಇದ್ದೇ ಇರುತ್ತೆ ಅನ್ನೋ ನನ್ನ ಅಚಲ ನಂಬಿಕೆ ನನಗಿದೆ. ಹಾಗೆ ಈ ಚಿತ್ರ ಯಶಸ್ವಿ ಆಗಬೇಕು, ಯಾಕಂದರೆ ಉಮಾಪತಿಯವರು ಒಬ್ಬ ಒಳ್ಳೆ ನಿರ್ಮಾಪಕರು ಹಾಗೂ ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ಳೋವಂಥವ್ರು. ಒಂದು ಚಿತ್ರ ಯಶಸ್ವಿ ಆದರೆ ತಂತ್ರಜ್ಞರಿಗೆ ಹೆಸರು ಬರುತ್ತೆ, ಕಲಾವಿದರಿಗೆ ಹೆಸರು ಬರುತ್ತೆ, ಅವರು ಮುಂದುವರಿತಾರೆ. ಆದರೆ ಪ್ರೊಡ್ಯೂಸರ್ಗೆ ದುಡ್ಡು ಬರಬೇಕು. ಈ ಚಿತ್ರ ಯಶಸ್ವಿಯಾಗಿ ಅವರು ಜೇಬ್ ತುಂಬಿ, ಬ್ರೀಫ್ ಕೇಸ್ ತುಂಬಿ, ಸೂಟ್ ಕೇಸ್ ತುಂಬುವಷ್ಟು ಹಣ ಅವ್ರಿಗೆ ಬರಲಿ ಅಂತ ನಿರ್ಮಾಪಕರಿದ್ದಾರೆ. ನಮ್ಮ ಚಿತ್ರರಂಗ ಮುಂದುವರಿಯೋದು, ಚಿತ್ರರಂಗದ ಹಲವಾರು ಜನ ಹಲವಾರು ಸಂಸಾರಗಳು ಸಂತೋಷದಿಂದ ಬದುಕೋದು, ಆ ಚಿತ್ರಕ್ಕೆ ಯಶಸ್ವಿ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಬೇಡ್ತಾ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇದೆ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಧರ್ಮಣ್ಣ ಅವರೇ, ಎಲ್ಲರಿಗೂ ನಮಸ್ಕಾರ. ಒಂದು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ, ಇನ್ನೊಂದು ಭಯನೂ ಆಗ್ತಿದೆ. ನಾವು ಹುಟ್ಟಿದ ವರ್ಷ ಆನಂದ್ ರಿಲೀಸ್ ಆಗಿದ್ದು, ಅಲ್ಲಿಂದ ಹಿಡಿದು ಇಲ್ಲಿ ತನಕ ಆನಂದ ಅಂತಲೇ ಕನ್ನಡಿಗರ ಹೃದಯ ಗೆದ್ದಿರೋ ನಮ್ಮ
ಶಿವಣ್ಣ ಸರ್ ತುಂಬ ಅಂದ್ರೆ ಅದಕ್ಕೆ ಅವರು ಕನ್ನಡ ಚಕ್ರವರ್ತಿ. ಆದ್ರೆ ಅವ್ರು ಹಂಗೆ ಇದಾರೆ, ನಾವು ಮಾತ್ರ ಹುಟ್ಟಿ ಬೆಳೆದು ದೊಡ್ಡದಾಗಿದ್ದೀವಿ ಆಲ್ರೆಡಿ. ಹಾಗಾಗಿ ಏನ್ ಮಾತಾಡೋ ಗೊತ್ತಾಗ್ತಿಲ್ಲ ಅಣ್ಣ, ತುಂಬಾ ಖುಷಿ ಆಗ್ತಿದೆ ನಿಮ್ ಎದುರು ಮಾತಾಡಕ್ಕೆ. ಹಾಗೆ ಚಿಕ್ಕಣ್ಣ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಜವಾಗ್ಲು ತುಂಬಾ ಹೆಮ್ಮೆ ಅನ್ಸುತ್ತೆ. ಅಷ್ಟು ಈಸಿನೇ ಅಲ್ಲ ಇವತ್ತು ಹೀರೋ ಆಗಿ ನಿಂತಿದ್ದಾರೆ ಅಂತಂದ್ರೆ, ಅದು ಅವ್ರ ಪರಿಶ್ರಮ, ತುಂಬಾ ಪರಿಶ್ರಮ ಪಟ್ಟಿದ್ದಾರೆ, ತುಂಬಾ ಕಷ್ಟಪಟ್ಟಿದ್ದಾರೆ. ಒಬ್ಬ ಗಾನ ಕೆಲಸ ಮಾಡ್ತಿದ್ದ ಹುಡುಗ ಹೀರೋ ಆಗೋದು ಅಂತಂದ್ರೆ ತಮಾಷೆ ವಿಚಾರಲ್ಲ, ಅದು ಉಪಾಧ್ಯಕ್ಷ ಮುಖಾಂತರ ಈಡೇರ್ತಿದೆ. ಅದ್ರ ಜೊತೆಗೆ ನಾನು ಕೂಡ ಅವ್ರ ಜೊತೆಗೆ ಸದಸ್ಯನಾಗಿ ಆಕ್ಟ್ ಮಾಡಿದ್ದೀನಿ. ಸೊ ನನ್ನ ಫ್ರೆಂಡ್ಸ್ ಇದ್ದಾರೆ ನಾಲ್ಕೈದು ಜನ, ನಾನು ಸದಸ್ಯನಾಗಿ ಮೊದಲನೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರೋದು ತುಂಬಾ ಹೆಮ್ಮೆ ಇದೆ. ಹಾಗೆ ಅನಿಲ್ ಸರ್ ಕೂಡ ಡೈರೆಕ್ಷನ್ ಅಲ್ಲೂ ಕೂಡ ನಾನು ಮೊದಲನೇ ಬಾರಿಗೆ ಆಕ್ಟ್ ಮಾಡ್ತಾ ಇದ್ದೀನಿ, ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಉಮಾಪತಿ ಸರ್ ಅವ್ರ ಒಂಥರ ಆಸ್ಥಾನ ಕಲಾವಿದರು, ಅವರು ತಂಡಕ್ಕೆ ನಾವು ಅವ್ರ ಪ್ರೊಡಕ್ಷನ್ಗೆ, ಯಾಕೆಂದ್ರೆ ಎಲ್ಲ ಸಿನಿಮಾದಲ್ಲೂ ನಮಗೆ ರಾಬರ್ಟ್ ಇಂದ ಹಿಡಿದು ಮತಗಜಿಂದ ಹಿಡಿದು ಉಪಾಧ್ಯಕ್ಷದಿಂದ ಅವ್ರು ಏನೇ ಮಾಡಿದ್ರು ನಮ್ಮನ್ನ ಕರೆದು ಪ್ರೋತ್ಸಾಹಿಸ್ತಾರೆ. ನಮ್ಮಂಥ ಕಲಾವಿದರಿಗೆ ಇದೇ ಥರ ನಿಮ್ಮ ಪ್ರೋತ್ಸಾಹ ಇರಲಿ ಸರ್. ಹಾಗೆ ಮಲಾಕ ಮೇಡಮ್ ಜೊತೆ ಇದು ಫಸ್ಟ್ನೇ ಸಿನಿಮಾ, ಹಿಂಗೆ ಸುಮಾರು ಕಲಾವಿದರೇ ಧರ್ಮ ಕೀರ್ತಿರ ಸರ್ ಜೊತೆ ಇವರೆಲ್ಲ ಹೇಳಿಲ್ವಾ, ನಾವು ಹುಟ್ಟಕ್ಕೆ ನಾವು ನೋಡಿಲ್ಲ ಇವ್ರನ್ನ, ನಮ್ಮ ಅಪ್ಪ ಅಮ್ಮ ಹೇಳಿದಾಗ ಇವಾಗ ನೋಡಿ ಎದುರು ನಿಂತ್ಕೊಂಡು ಮಾತಾಡಕ್ಕೆ ಭಯನೂ ಆಗ್ತಿದೆ, ಅಷ್ಟೇ ಖುಷಿನೂ ಆಗ್ತಿದೆ. ಇದೇ 26ನೇ ತಾರೀಕು ಗಣರಾಜ್ಯೋತ್ಸವ ದಿನ ನಮ್ಮ ಉಪಾಧ್ಯಕ್ಷ ನಿಮ್ಮ ಮುಂದೆ ಬರ್ತಾ ಇದೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ, ನಮ್ಮ ಸಿನಿಮಾ, ನಮ್ಮ ಉಪಾಧ್ಯಕ್ಷ ಸಿನಿಮಾ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇಲ್ಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಧರ್ಮಣ್ಣ ಅವರೇ. ಹಾಗೆ ನಮ್ಮ ನಿರ್ಮಾಪಕರನ್ನ ವೇದಿಕೆ ಮೇಲೆ ಬರಮಾಡಿಕೊಂಡು ಕಲಾವಿದರಿಗೆ ಒಂದು ಹುಗುಚ್ಚವನ್ನ ನೀಡುವುದರ ಮೂಲಕ ನಮ್ಮ ಪ್ರೊಡಕ್ಷನ್ ಪರವಾಗಿ ನಮ್ಮ ಫಿಲ್ಮ್ಸ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೀವಿ. ಈಗ ವೇದಿಕೆ ಮೇಲೆ ನಮ್ಮೆಲ್ಲರ ನೆಚ್ಚಿನ ನಿರ್ಮಾಪಕರಾಗಿರುವಂತ ಶ್ರೀ ಉಮಾಪತಿ ಶ್ರೀನಿವಾಸ್ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕೀರ್ತಿ ಸರ್, ಥ್ಯಾಂಕ್ ಯು ಧರ್ಮಣ್ಣ ಅವರೇ, ಥ್ಯಾಂಕ್ ಯು. ನೋಡಿ ನಾಲ್ಕು ಜನ ನಾಲ್ಕು ಮಾತಾಡ್ತಾರೆ, ಆ ನಾಲ್ಕು ಜನ ಇಲ್ಲೇ ಇದ್ದಾರೆ, ಅವ್ರು ಏನು ಮಾತಾಡಲ್ಲ ನಿಮ್ ಬಗ್ಗೆ, ನೀವ್ ಹೇಗಾದ್ರೂ ಇರಿ, ನಿಮ್ಗಿಷ್ಟ ಬಂದಾಗೆ ಕರೆಯೋಣ. ನಮ್ಮ ಜೀತು ಸಂಘದ ಸದಸ್ಯರನ್ನ ವೇದಿಕೆ ಮೇಲೆ ಬರ್ಪಡ್ಕೊಳ್ಳೋಣ. ಎಲ್ಲಾ ಸದಸ್ಯರು ಆದಷ್ಟು ಬೇಗ ವೇದಿಕೆ ಮೇಲೆ ಬರ್ಬೇಕಾಗಿ ವಿನಂತಿಸ್ಕೊಳ್ತೇನೆ. ಬರ್ತಾರ ನೋಡಿ ಉಪಾಧ್ಯಕ್ಷರು, ಬರ್ತಾರ ನೋಡಿ ಉಪಾಧ್ಯಕ್ಷರು, ಇರ್ಲಿ ನಿಮ್ಮ ಶ್ರೀರಕ್ಷೆ, ಇರ್ಲಿ ನಿಮ್ಮ ಶ್ರೀರಕ್ಷೆ, ಹೀರೋ ಆಗೋ ಚಿಕ್ಕಣ್ಣ, ಹರ್ಸಕ್ ಬಂದ ಶಿವಣ್ಣ, ಹೀರೋ ಆಗೋ ಚಿಕ್ಕಣ್ಣ, ಹರ್ಸಕ್ ಬಂದ ಶಿವಣ್ಣ, ಹರ್ಸಕ್ ಬಂದ ಶಿವಣ್ಣ. ಎಲ್ಲರಿಗೂ ನಮಸ್ಕಾರ. ಉಪಾಧ್ಯಕ್ಷ ಸಿನಿಮಾದಲ್ಲಿ ನಾನು ಸಹ ಒಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ, ಹೆಚ್ಚಿಗೆ ಮಾತಾಡೋದಿರಲಿಲ್ಲ. ಒಂದು ಉತ್ತಮವಾದ ಅನುಭವ ಸಿಕ್ಕಿದೆ, ಅದಕ್ಕೆ ಕಾರಣಕರ್ತರಾದಂತಹ ನಮ್ಮ ಉಮಾಪತಿ ಸರ್, ಡೈರೆಕ್ಟರ್ ಸರ್, ಮತ್ತು ನಮ್ಮ ಚಿಕ್ಕಣ್ಣವರು, ನಮ್ಮ ಸ್ನೇಹಿತರಾದಂಥ ಸೋಮಣ್ಣ, ಇವರೆಲ್ಲರಿಗೂ ಹೊಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಚಿತ್ರಕ್ಕೆ ನಮಗೆ ಅವಕಾಶ ಕೊಟ್ಟಂತಹ ಅನಿಲ್ ಕುಮಾರ್ ಸರ್, ಅನಿಲ್ ಸರ್ ಇರ್ಬೋದು ಅಥವಾ ಸೋಮ ಆಗಿರ್ಬೋದು ಅಥವಾ ಚಿಕ್ಕಣ್ಣ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಾವು ಎಲ್ಲರಿಗೂ ನಮಸ್ಕಾರ. ನಮ್ಮ ಯಾಕಂದ್ರೆ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಂಥವ್ರು ಚಿಕ್ಕಣ್ಣ ಮತ್ತು ಸೋಮು ಅಣ್ಣ, ಅನಿಲ್ ಅಣ್ಣಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತೆ ಉಮಾಪತಿ ಸರ್ಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಶಿವಣ್ಣ ಸರ್ ನಮ್ಮ ಸಿನಿಮಾಗೆ ಕರೆ ಸರ್ ಬಂದಿದ್ದಾರೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಂದೊಂದು ಸಣ್ಣ ಕತೆ ಹೇಳ್ಬಿಡ್ತೀನಿ. ಅಣ್ಣನ ಹೆಸರು ಚಿಕ್ಕಣ್ಣನ ಹೆಸರು ಚಿಕ್ಕಣ್ಣ ಅಂತ ನೀವು ಕೇಳಿದಿರ, ಅವ್ರ ಮನಸ್ಸು ತುಂಬ ದೊಡ್ಡದು. ಏನಕ್ಕಂದ್ರೆ ನಮ್ಗೆ ಅಣ್ಣನ ಜೊತೆ ಒಂದು 5-6 ವರ್ಷದಿಂದ ಫ್ರೆಂಡ್ಶಿಪ್ ಇದೆ. ನಾನು ಬಿಜಾಪುರ ಬಿಟ್ಟು ಇಲ್ಲಿ ಬಂದು ಅಡ್ಡಾಡ್ತಾ ಇರಬೇಕಾದ್ರೆ ಕಂಟ್ರೋ ಸ್ಟುಡಿಯೋದಲ್ಲಿ ಅಣ್ಣನ ನೆನಪಿದೆ ಇಲ್ಲೋ ಗೊತ್ತಿಲ್ಲ, ನಾನು ಊಟ ಮಾಡ್ತಾರೆ ತಿರುಗಾಡ್ತಾ ಇದ್ದೆ. ಅವ್ರದ್ದು ಒಂದು ಶೂಟಿಂಗ್ ಮುಗಿಸ್ಕೊಂಬಂದು ಕ್ಯಾರವನ್ ಅಲ್ಲಿ ಹೋಗ್ತಾ ಇದ್ರು. ಅವ್ರ ಹಿಂದೆ ಒಂದೆರಡು ಸಿನಿಮಾ ವರ್ಕ್ ಮಾಡಿದ್ದೆ ನಾನು ಅಣ್ಣನ ಜೊತೆ, ಊಟ ಮಾಡ್ತೇನೋ ಅಂತ ಕೇಳಿದ್ರು, ಇಲ್ಲ ನಾ ಹೋಗ್ತಾ ಇದ್ದೀನಿ. ನನ್ನ ಕೈ ಹಿಡ್ಕೊಂಡು ಕ್ಯಾರವನ್ ಅಲ್ಲಿ ಕುಂಚ್ಕೊಂಡು ಅವತ್ತು ಬಿರಿಯಾನಿ ಊಟ ಹಾಕ್ಸೋಂತ ವ್ಯಕ್ತಿ ಅಣ್ಣ. ಥ್ಯಾಂಕ್ಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಈ ಸಿನಿಮಾ ಇನ್ನು ಹಿಟ್ ಆಗಲಿ, ನಿಮ್ಗೆ ಒಳ್ಳೆ ಸಕ್ಸಸ್ ಸಿಗಲಿ, ದೊಡ್ಡ ಮಟ್ಟದಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ. ಉಮಾಪತಿ ಸರ್ ಆದಷ್ಟು ಬೇಗ ನೀವು MLA ಆಗಿ ನಿಮ್ಗೆ
ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಮೊದಲನೇದಾಗಿ ಪ್ರೊಡಕ್ಷನ್ ಹೌಸ್ಗೆ ನನಗೆ ನಾನು ತುಂಬ ಧನ್ಯವಾದ ಹೇಳಬೇಕು ಅಂತ ಅನ್ನಿಸ್ತಾ ಇದ್ದೀನಿ ಅಣ್ಣ, ಥ್ಯಾಂಕ್ ಯು. ಮತ್ತು ನನ್ನ ಸ್ನೇಹಿತರಾದ ಚಿರಾಗ್ಗೆ, ಆಮೇಲೆ ಕೋ ಡೈರೆಕ್ಟ್ರು, ಅಸೋಸಿಯೇಟು, ತುಂಬಾ ನಮಗೆ ಪ್ರತಿಯೊಂದು ಹೆಜ್ಜೆಲೂ ಸಹಾಯ ಮಾಡಿ ಇವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀವಿ ಅಂದರೆ ಅವರೇ ಕಾರಣ. ಸರ್ ಅನಿಲ್ ಸರ್ ಥ್ಯಾಂಕ್ ಯು. ಆಮೇಲೆ ಚಿಕ್ಕಣ್ಣ ಸರ್ಗೆ ಆಲ್ ದ ಬೆಸ್ಟ್, ಹೀರೋಯಿನ್ ಅವ್ರಿಗೂ ಅಷ್ಟೇ ಆಲ್ ದ ಬೆಸ್ಟ್. ನಿಮ್ಮ ಜೊತೆಗೆ ಮೊದಲನೇ ಹೆಜ್ಜೆ ಆಗ್ತಾ ಇದ್ದೀವಿ, ತುಂಬ ಖುಷಿ ಇದೆ. ಅದಲ್ಲದೇ ಶಿವಣ್ಣ ಅವ್ರ ಮುಂದೆ ಮೊದಲನೇದಾಗಿ ಮಾತಾಡೋ ಅವಕಾಶ ಸಿಕ್ಕಿದೆ. ಶಿವಣ್ಣ ನಿಮ್ಮ ಆಶೀರ್ವಾದ ಇರಲಿ, ಥ್ಯಾಂಕ್ ಯು. ಉಪಾಧ್ಯಕ್ಷ ಒಳ್ಳೇದಾಗಲಿ, ನಿಮ್ಮ ಆರೋಗ್ಯ ಇರಲಿ. ನಾನು ಈ ಮಾತು ಮುಗಿಸ್ತಾ ಇದ್ದೀನಿ, ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಯೋಗೇಶ್. ಫಸ್ಟ್ ಆಫ್ ಆಲ್ ನಾನು ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಜೊತೆಗೆ ಸೋಮು ಸರ್, ಬ್ರಹ್ಮ ಅವರು ಮತ್ತು ಚಿರಾಗ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಶೂಟಿಂಗ್ ತುಂಬ ಖುಷಿಯಾಗಿತ್ತು, ಮಜಾ ಮಾಡ್ತಿದ್ವಿ ಶೂಟಿಂಗ್ ಸೆಟ್ಟಲ್ಲಿ. ಫ್ರೆಂಡ್ಸು ಎಲ್ಲ ಏನಿದ್ವಿ, ಆಫ್ ಸ್ಕ್ರೀನಲ್ಲಿ ಸಖತ್ ಮಜಾ ಮಾಡ್ತಿದ್ವಿ. ಧರ್ಮಣ್ಣ ಇದ್ರು, ಸೊ ಇಟ್ ವಾಸ್ ಫನ್. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್. ಹಲೋ, ಎಲ್ರಿಗೂ ನಮಸ್ಕಾರ. ಮೊದಲದಾಗಿ ಉಪಾಧ್ಯಕ್ಷ ಟೀಮ್ಗೆ ತುಂಬ ಹೃದಯ ಧನ್ಯವಾದಗಳು. ಅನಿಲ್ ಸರ್ ಫಸ್ಟ್ ಆಫ್ ಆಲು, ಆಮೇಲೆ ಉಮಾಪತಿ ಸರ್, ಮತ್ತು ಶಿವಣ್ಣ ಬಂದು ಮಾತಾಡ್ತಾರೆ ನನಗೆ ಆಗ್ತಾ ಇಲ್ಲ, ತುಂಬ ಭಯ ಆಗ್ತಾ ಇದೆ ಒಳಗಡೆ ನಿಜವಾಗ್ಲು. ಉಪಾಧ್ಯಕ್ಷ ಟೀಮ್ ಒಳ್ಳೆ ಸಕ್ಸಸ್ ಸಿಗಲಿ. ಉಪಾಧ್ಯಕ್ಷ ನಮ್ಮಂಥ ಕಲಾವಿದರಿಗೆ ಒಂದು ಅವಕಾಶ ಕೊಡ್ತಾರಂತ ಉಮಾಪತಿ ಪ್ರೊಡಕ್ಷನ್ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರಾಗಲಿ, ಇದೇ ರೀತಿ ಒಳ್ಳೊಳ್ಳೆ ಚಿತ್ರಗಳು ಬರಲಿ, ನಮ್ಮಂಥ ಚಿಕ್ಕಪುಟ್ಟ ಕಲಾವಿದರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕು, ನಮ್ಮ ಫ್ಯಾಮಿಲಿ ನಡೆಸಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಈ ಗ್ಯಾಂಗ್ ಲೀಡರ್ ನ ಕರೆದು ಬರೋಣ ಸರ್, ನೀವೇ ಬಂದು ನಿಮ್ ಟೀಮ್ ಗೆ ಬೊಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಚಿಕ್ಕಣ್ಣ ಅವರೇ, ಥ್ಯಾಂಕ್ ಯು, ಥ್ಯಾಂಕ್ ಯು ಟೀಮ್, ಥ್ಯಾಂಕ್ ಯು. ಚೀತು ಸಂಘದ ಎಲ್ಲಾ ಸದಸ್ಯರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ನಮ್ಮ ರವಿಶಂಕರ್ ಸರ್ ಅವರನ್ನ ಬರ್ಮಾಡ್ಕೊಳ್ಳೋಣ. ಸೊ ಅವರನ್ನ ಎಲ್ಲಾ ಪಾತ್ರದಲ್ಲೂ ಕೂಡ ನಾವು ನೋಡ್ತಾ ಖುಷಿ ಪಡ್ತೀವಿ, ಎಂಜಾಯ್ ಮಾಡ್ತೀವಿ. ಅಪ್ಪ ಆಗಿದ್ರು ಕೂಡ ಕಾಲೇಜ್ ಹೋಗಿ ನಮ್ಮನ್ನ ರಂಜಿಸಿದ್ರು, ಆರ್ಮುಗಮಲ್ಲಿ ನಮ್ಮನ್ನ ಗದರಿಸಿದ್ರು. ಈಗ ನೋಡೋಣ ಉಪಾಧ್ಯಕ್ಷರಲ್ಲಿ ಏನ್ ಮಾಡ್ತಾ ಇದಾರೆ ನಮ್ಗೋಸ್ಕರ, ಯಾವ ತರ ರಂಜಿಸ್ತಾ ಇದಾರೆ. ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಶಿವಣ್ಣ ನಮಸ್ಕಾರ, ಸಾರಿ ಸ್ವಲ್ಪ ಲೇಟ್ ಆಯ್ತು, ದಯವಿಟ್ಟು ಕ್ಷಮೆ ಇರಲಿ. 2014 ಅಧ್ಯಕ್ಷ, 2024 ಉಪಾಧ್ಯಕ್ಷ. ಸೊ ತುಂಬ ಸಂತೋಷ, ನನಗೆ ಡಬಲ್ ಸಂತೋಷ. ಯಾಕಂದರೆ ಅಧ್ಯಕ್ಷ ಒನ್ನಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದೆ, ಅದನ್ನು ನೀವೆಲ್ಲರೂ ಆ ಪಿಕ್ಚರ್ನ ಮೆಚ್ಚಿಕೊಂಡು ನಿಮ್ಮ ಆಶೀರ್ವಾದ ದೊಡ್ಡ ಹಿಟ್ ಆಯಿತು. ಅದೇ ಥರ ಈ ಉಪಾಧ್ಯಕ್ಷನೂ ದೊಡ್ಡ ಹಿಟ್ ಆಗಬೇಕು, ನಿಮ್ಮ ಆಶೀರ್ವಾದ ಸದಾ ಇರಬೇಕು. ಈ ಉಪಾಧ್ಯಕ್ಷ ಅಂದ ತಕ್ಷಣ ಫಸ್ಟು ನನಗೆ ನೆನಪು ಬರೋದು ನಮ್ಮ ಚಿಕ್ಕ, ಬಿಕಾಸ್ ಆಲ್ಮೋಸ್ಟ್ 2 ವರ್ಷ ಆ ಹೀರೋ ಮೇಕ್ ಓವರ್ಗೋಸ್ಕರ ಅವ್ರು ಮಾಡಿರೋ ಎಕ್ಸಸೈಸ್ ಆಗಿರಲಿ, ಡಯಟ್ ಆಗಿರಲಿ, ಆಲ್ಮೋಸ್ಟ್ ಆಚೆ ಪಿಕ್ಚರ್ ಏನು ಮಾಡಿಲ್ಲ ಅಲ್ಲ, 2 ಇಯರ್ಸ್ ಟೋಟಲ್ ಡೆಡಿಕೇಟೆಡ್ ಆಗಿ ಈ ಉಪಾಧ್ಯಕ್ಷಗೋಸ್ಕರ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಚಿಕ್ಕ ಬೇಸಿಕಲಿ ಎ ವೆರಿ ಗುಡ್ ಆರ್ಟಿಸ್ಟ್, ಹೊಸದಾಗಿ ಅವ್ರ ಬಗ್ಗೆ ಏನು ಹೇಳೋದೇ ಬೇಡ. ಬಟ್ ಈ ಪಿಕ್ಚರಲ್ಲಿ
ಫೈಟ್ಸ್ ಆಗಿರಲಿ, ಸಾಂಗ್ಸ್ ಆಗಿರಲಿ, ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಐ ವಿಶ್ ಚಿಕ್ಕ ಆಲ್ ದ ಬೆಸ್ಟ್, ಆ್ಯಂಡ್ ನಮ್ಮ ಇಡೀ ಉಪಾಧ್ಯಕ್ಷ ತಂಡಕ್ಕೆ ಆಲ್ ದ ಬೆಸ್ಟ್. ಇದರಲ್ಲೂ ಆ ಶಿವರುದ್ರೇಗೌಡ ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಬಂದಿದೆ. ನಮ್ಮದು ಚಿಕ್ಕ ಅದು ನಮ್ಮ ಸೀನ್ಗಳು ಅದು ತುಂಬ ಚೆನ್ನಾಗಿ, ಈ ಸ್ಕ್ರಿಪ್ಟ್ನೇ ತುಂಬ ಚೆನ್ನಾಗಿ ಮಾಡಿಕೊಂಡ್ರು ಉಪಾಧ್ಯಕ್ಷ. ಸೊ ಇಡೀ ನಮ್ಮ ತಂಡಕ್ಕೆ ಆಲ್ ದ ಬೆಸ್ಟ್. ಜನವರಿ 26th ರಿಪಬ್ಲಿಕ್ ಡೇ ನಿಮ್ಮನ್ನೆಲ್ಲರೂ ಎಂಟರ್ಟೈನ್ ಮಾಡೋಕ್ಕೆ ನಮ್ಮ ಉಪಾಧ್ಯಕ್ಷ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಡೈರೆಕ್ಟರ್ ಅನಿಲ್, ಅನಿಲ್ ಬಗ್ಗೆ ಹೇಳಬೇಕು. ಇದು ಆಲ್ಮೋಸ್ಟ್ ಅನಿಲ್ ಮಾಡಿರೋ ಎಲ್ಲ ಪಿಕ್ಚರಲ್ಲೂ ನಾನು ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಅನಿಲ್, ಹಿಂಗೆ ಇರಲಿ, ಎಲ್ಲ ಪಿಕ್ಚರಲ್ಲೂ ನಾನು ಇರಬೇಕು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ನಿರ್ಮಾಪಕರು ಉಮಾಪತಿ ಅವರು, ಡೈರೆಕ್ಟರ್ಸ್ ಡಿಲೈಟ್ ಪ್ರೊಡ್ಯೂಸರ್. ಯಾವಾಗಲೂ ಉಮಾ ಅವರಿಗೆ ಹೇಳ್ತಾ ಇರ್ತೀನಿ, ಸರ್ ಒಂದು ಡೈರೆಕ್ಟರ್ಗೆ ನಿಮ್ಮ ಥರ ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ರೆ ಸಾಕು ಅಂತ. ನಾನು ಟ್ರೈ ಮಾಡಿದೆ, ಸಿಕ್ಕಿಲ್ಲ, ಬರ್ತೀನಿ. ಸೊ ಥ್ಯಾಂಕ್ ಯು. ಆ್ಯಂಡ್ ಚಿಕ್ಕ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್, ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲ, ಈ ಪಿಕ್ಚರ್ ಡೈಲಾಗ್ ಏನು ನೆನಪಿಲ್ಲ, ಸಾರಿ. ಡೆಫರೆಂಟ್ ಆಗಿ ನೋಡಿ ಎಂಜಾಯ್ ಮಾಡ್ತೀರ. ಕೀರ್ತಿ ಸರಿ ಹೇಳ್ತಾರೆ, ಯಾವ ಡೈಲಾಗ್ ಅಣ್ಣ? ಸರ್ ಈಗ ನೆನಪಿಲ್ಲ ಸರ್, ನನಗೆ ಏನೇನೋ ಹೇಳ್ಬಿಡ್ತೀನಿ. ಯಾವ್ದು ಹೇಳ, ಆ ಒಂದು ಡೈಲಾಗ್ ಗೊತ್ತು, ಬಟ್ ಅದು ಬೇಡ, ಕೇಳಿ ಕೇಳಿ ನಿಮಗೆ ಬೋರ್ ಆಗಿರುತ್ತೆ. ಪ್ಲೀಸ್, ಥ್ಯಾಂಕ್ ಯು. ಓಕೆ ಸರ್, ಈಗ ನಿಮಗೆ ಹೂಗುಚ್ಛವನ್ನ ನೀಡೋದಕ್ಕೆ ನಾವು ನಮ್ಮ ನಿರ್ಮಾಪಕರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀವಿ. ಸೊ ಒನ್ಸ್ ಅಗೇನ್ ಕ್ಯಾನ್ ವಿ ಹ್ಯಾವ್ ಉಮಾಪತಿ ಶ್ರೀನಿವಾಸ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಈಗ ವೇದಿಕೆ ಮೇಲೆ ನಮ್ಮ ಉಮಾಪತಿ ಫಿಲ್ಮ್ಸ್ ಅರ್ಪಿಸ್ತಾ ಇರುವಂತಹ ಉಪಾಧ್ಯಕ್ಷರು ಚಿತ್ರದ ಎಲ್ಲರೂ ಕೂಡ ಇದೀವಿ. ಆದ್ರೆ ಮದಗಜ ಚಿತ್ರದ ನಮ್ಮ ನಿರ್ದೇಶಕರು ಮಹೇಶ್ ಅವರು ಕೂಡ ಇದ್ದಾರೆ, ಅವರನ್ನ ಈಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸೊ ಮಹೇಶ್ ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಲ್ಮಿಶ್ರಾಗಿ ಆಗಮಿಸಿರುವಂತಹ ನಿರ್ದೇಶಕರಾದಂತಹ ಮಹೇಶ್ ಅವರು, ನಮಸ್ಕಾರ. ಮೊದಲನೇದಾಗಿ ಸಾಂಗು ಟ್ರೈಲರ್ ನೋಡ್ತಾ ಇದ್ದೀರಾ, ಬಟ್ ನಮ್ಮ ಮತಗಜನ ಹಿಪ್ಪಾಪಕರದ ಅನ್ನದಾತೃ ಅಂತ ನಾನು ಹೇಳ್ತೀನಿ. ಒಂದು ಅಯೋಗ್ಯ ಅಂತ ಸಿನಿಮಾ ಮಾಡ್ಬೇಕಾದ್ರೆ ಮದಗಜ ಅಂತ ಒಂದು ಆಕ್ಷನ್ ಸ್ಕ್ರಿಪ್ಟು ಹೇಳಬೇಕು ಅಂತ ಹೇಳಿದಾಗ ಅವ್ರು ನೋಡಿದ ನನ್ನ ಪ್ರತಿಭೆ ಅಷ್ಟೇ. ಅವತ್ತಿಂದ ನಾನು ಅವ್ರನ್ನ ಯಾವತ್ತು ಅನ್ನದಾತ್ರ ಅಂತಲೇ ಕರಿತೀನಿ. ಸೊ ಅವರು ಮತ್ತು ನನ್ನ ಚಿಕ್ಕಣ್ಣ ಸರ್ ಸಿನಿಮಾ ತೋರಿಸಿದ್ರು ಉಪಾಧ್ಯಕ್ಷನ, ಯಾಕೆಂದರೆ ನನ್ನ ಫೇವ್ರೇಟ್ ಜರ್ನಲ್ ಕಾಮಿಡಿ ಜರ್ನಲ್ ಅಯೋಗ್ಯದಿಂದ ಬಂದಿದ್ದು. ಅಧ್ಯಕ್ಷ ಅಯೋಗ್ಯ ಆ್ಯಂಡ್ ಉಪಾಧ್ಯಕ್ಷ ಒಂದೇ ಜರ್ನಲ್, ಬಟ್ ಎಕ್ಸ್ಟ್ರಾಡ್ನರಿ ಮೂವಿ. ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ ತನಕ ನಗ್ತಿರ, ಎಮೋಷನ್ಸ್ ಇದೆ, ಪರ್ಫಾರ್ಮೆನ್ಸ್ ಇದೆ, ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ರವಿಶಂಕರ್ ಸ್ವಲ್ಪ ಹೇಳಂಗೆ ಇಲ್ಲ. ಆಫ್ಟರ್ ಅಧ್ಯಕ್ಷ ಇಂಟರ್ನು ನೆಕ್ಸ್ಟ್ ಅವರ್ ಪಾತ್ರ ಕ್ಲೈಮ್ಯಾಕ್ಸ್ ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವತ್ತಿನ ತನಕ ಪ್ರತಿನಿತ್ಯ ಚಿಕ್ಕಣ್ಣ ಸರ್ ಹಲವಾರು ವಿಷಯಗಳನ್ನು ಮಾತಾಡ್ತಾ ಇರ್ತೀವಿ. ಅವರೊಂದು ಆತಂಕ ಇದೆ 26th ಏನಾಗುತ್ತೆ ಅಂತ. ಬ್ಲಾಕ್ ಬಸ್ಟರ್ ಇಕ್ ಮೂವಿ ಸರ್, ಅಂತ ಬರ್ತಿಟ್ಕೊಳ್ಳಿ, ಒಳ್ಳೇದಾಗುತ್ತೆ. ಉಮಾಪತಿ ಸರ್ ಎಬ್ಬುಲಿ ಮಾಡಿದ್ರಿ, ರಾಬರ್ಟ್ ಮಾಡಿದ್ರಿ, ಮದಗಜ ಮಾಡಿದ್ರಿ, ಅದೆಲ್ಲದಕ್ಕಿಂತ ದೊಡ್ಡ ಮಟ್ಟಕ್ಕೆ ಇಟ್ಟಾಗ್ಲಿ. ಆ ತಾಯಿ ಪಂಚಕ್ರಮನ ನಂಬಿದ್ದೀರಾ, ಆ ತಾಯಿ ನಿಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಸರ್ ನಮ್ದು ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಿ ಚಿಕ್ಕಣ್ಣ ಅವ್ರ ವೇದಿಕೆ ಮೇಲೆ ಬರಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಈಗ ನಮ್ಮ ಚಿತ್ರದ ಸಾರಥಿ ನಮ್ಮ ನಿರ್ದೇಶಕರಾದಂತ ಅನಿಲ್ ಕುಮಾರ್ ಸರ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಶಕ್ತಿ ದಿಲ್ವಾಲ ಕೃಷ್ಣ ರುಕು ರ್ಯಾಪೋ 2 ಕಾಣೆಯಾದವರ ಬಗ್ಗೆ ಪ್ರಕಟಣೆ, ಈ ತರ ಅದ್ಭುತವಾದಂತಹ ಸ್ಟೋರೀಸ್ ಅನ್ನ ನಿರ್ದೇಶನ ಮಾಡಿ ನಿಮ್ಮ ಮುಂದೆ ತಂದಂತ
ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಿ ಹಾರ್ಟ್ಲಿ ವೆಲ್ಕಮ್ ಶಿವಣ್ಣ ಸರ್. ನಿಜವಾಗ ತುಂಬ ಖುಷಿ ಆಗ್ತಿದೆ ನೀವು ಬಂದು ನಮಗೆ ಇಡೀ ತಂಡಕ್ಕೆ ವಿಶ್ ಮಾಡ್ತಾ ಇರೋದು. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ನಿಮ್ಮನ್ನು ನೋಡ್ಕೊಂಬಂದಿದ್ದೀವಿ. ಅವ್ರು ಆಗ್ಲೇ ಹೇಳಿದ್ರು ನೀವು ಚಿಕ್ಕ ಹುಡುಗರಾಗೆ ಇದ್ದೀರಾ ಅಂತ. ನನಗೆ ಒಂದೊಂದ್ಸಲಿ ಅನ್ಸುತ್ತೆ ನಮ್ಮ ಹೋಮಾಪತಿ ಸರ್ ಹೇಳಿದ್ರು ಒಂದು ಒಳ್ಳೆ ಹೇವಿ ರೆಡಿ ಮಾಡಿಸ್ಬೇಕು ಶಿವಣ್ಣ ಅವ್ರು ಬರ್ತಿದ್ದಾರೆ ಅಂತ. ನಾನು ನೋಡ್ತಿದ್ದೀನಿ ಏನು ಕಟ್ ಮಾಡ್ಬೇಕು ಅದನ್ನು ಎರಡು ನಿಮಿಷದಲ್ಲಿ ಹೆಂಗೆ ಹೇಳೋದು ಐದು ನಿಮಿಷದಲ್ಲಿ ಹೆಂಗೆ ಹೇಳೋದು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಸಿನಿಮಾಗಳು ಅಷ್ಟು ಡೇಟಾ ಅಷ್ಟು ಅಂದರೆ ಎಷ್ಟು ಅಂತ ಹೇಳಿ ಎಲ್ಲ ನೋಡ್ತಿದ್ದೀನಿ ಎಡಿಟ್ ಮಾಡೋಕ್ಕೆ ಆಗ್ತಿಲ್ಲ ಸರ್. ತುಂಬ ಕಷ್ಟಪಟ್ಬಿಟ್ಟೆ ಅದನ್ನು ಎಡಿಟ್ ಮಾಡಿಸೋದಕ್ಕೋಸ್ಕರ. ಆಮೇಲೆ ಸರಿ ಫೈನಲಿ ನಾವು ಈಗ ಕರ್ನಾಟಕದಲ್ಲಿ ಎಲ್ಲ ಗೊತ್ತೆ ಬೇರೆಯವ್ರು ಹೊರ ರಾಜ್ಯದವರು ನಿಮ್ಮ ಬಗ್ಗೆ ಅಷ್ಟೊಂದು ಮಾತಾಡ್ತಿದ್ದಾರೆ ಅಭಿಮಾನಿಗಳನ್ನ ನೋಡ್ತಿದ್ವಿ ಅದ್ರ ಮೇಲಾರು ಒಂದು ಚಿಕ್ಕದಾಗಿ ಏನಾದ್ರು ಮಾಡೋಣ ಅಂದ್ಬಿಟ್ಟು ಅಷ್ಟು ಮಾಡಿದೆ. ಇಷ್ಟ ಆಗಿದ್ರೆ ಏನಾದ್ರು ತಪ್ಪು ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸರ್, ನೀವು ಬಂದಿದ್ದು ನಮ್ಗೆ ತುಂಬ ಖುಷಿ ಆಯಿತು. ನಮ್ಮ ತಂಡದ ಮೇಲೆ ನಿಮ್ಮ ಬ್ಲೆಸ್ಸಿಂಗ್ ನಿಮ್ಮ ಯಶಸ್ಸು ಸದಾ ಹೀಗೆ ಇರಲಿ. ಚಿಕ್ಕಣ್ಣವರ ಮೊದಲನೇ ಹೆಜ್ಜೆ ಇದು. ನಿಮ್ಮೆಲ್ಲರೂ ಸಹಕಾರ ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಬೇಕು. ಯಾಕಂದರೆ ಇಲ್ಲಿ ನಾವು ಮಾತಾಡೋದು ಕರ್ನಾಟಕದ ಪ್ರತಿ ಮೂಲೆ ಮೂಲೆಯಲ್ಲಿರೋ ಎಲ್ಲ ಜನಗಳಿಗೂ ತಲುಪಬೇಕು, ಅದು ನಿಮ್ಮಲ್ಲಿದೆ, ನಿಮ್ಮ ಸಹಕಾರದಲ್ಲಿದೆ. ಚಿಕ್ಕಣ್ಣವ್ರ ಮೊದಲನೇ ಹೆಜ್ಜೆ ಒಂದು ಎರಡು ಮೂರು ನೂರು ಹೆಜ್ಜೆಗಳಾಗಲಿ. ಗಾರೆ ಅಂತ ಹೇಳ್ತಾರೆ ಗಾರೆ ಕೆಲಸದ ಬಂದ ನಾನು ಇವತ್ತು ಒಂದು ಲೈನ್ ಕೊಡೋಣ ಅಂದ್ಕೊಟ್ಟಿದ್ದೀನಿ, ಗಾರೆಯಿಂದ ತಾರೆ ಅಂತ ಚಿಕ್ಕಣ್ಣವ್ರು. ಈ ಕತೆ ಹುಟ್ಟಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಲಾಕ್ಡೌನ್ ಟೈಮ್ ಸರ್ ಅದು, ಆವಾಗ ಚಿಕ್ಕಣ್ಣ ನಾನೆಲ್ಲ ಒಂದೇ ಅಪಾರ್ಟ್ಮೆಂಟು. ಚಂದ್ರಮೋಹನ್ ಅವ್ರು ಬಂದು ಕತೆ ಹೇಳಿದ್ರು, ಅವ್ರು ನನ್ನ ನೈಟ್ ಕಾಲ್ ಅವ್ರು ಬನ್ನಿ ಸರ್ ಅದೊಂದು ಕತೆ ಇದೆ ಕೇಳಿ ಹೇಗಿದೆ ಅಂತ. ಇಷ್ಟ ಆಯ್ತು ಸರಿ ಸ್ಕ್ರೀನ್ ಪ್ಲೇ ಡೆವಲಪ್ ಮಾಡೋಣ ಅಂತ ಒಂದಷ್ಟು ಜನ ನಮ್ಮ ರೈಟರ್ ರಾಜಶೇಖರ್ ಅವರು ಡಾಕ್ಟರ್ ಸೂರಿಗೆ ಚಿತ್ರರಂಗದ ಸ್ನೇಹಿತರೆಲ್ಲ ಬಂದು ಲಾಕ್ಡೌನಲ್ಲಿ ಫ್ರೀ ಇದ್ವಲ್ಲ ಎಲ್ಲ ಕೂತ್ಕೊಂಡು ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಆ ಸಮಯದಲ್ಲಿ ಉಮಾಪತಿ ಸರ್ ಒಂದ್ಸಲಿ ಬರ್ತಾರೆ, ಬಂದ್ಬಿಟ್ಟು ಏನೆಲ್ಲ ಸೇರ್ಕೊಂಡ್ಬಿಟ್ಟಿದಿರಲ್ಲ ಏನದು ಹೇಳಿ ಕತೆ ಕತೆ ಹೇಳ್ತಿದ್ದಂಗೆ ಫುಲ್ ಎಂಜಾಯ್ ಮಾಡಿದ್ರೆ ಎಂಜಾಯ್ ಮಾಡಿದ್ರೆ ಎಂಜಾಯ್ ಮಾಡಿದ್ರು. ಅವ್ರ ಟೈಮಲ್ಲಿ ಮಾತು ಕೊಟ್ಟಿದ್ರಂತೆ ಅಪ್ಪಾಜಿ ನಿನ್ನ ಫಸ್ಟ್ ಸ್ಟೆಪ್ ನಾನೇ ಲಾಂಚ್ ಮಾಡ್ಬೇಕು ನಿನ್ನ ಅಂತ ಅವ್ರು ಮಾತು ಕೊಟ್ಟಿದ್ರಂತೆ. ಅವತ್ತೇ ಹೇಳಿದ್ರು ಈ ಸಿನಿಮಾ ನಾನೇ ಮಾಡ್ತೀನಿ ಮಾಡಿ ಅಂತ. ಆದರೆ ಇವತ್ತು ಉಪಾಧ್ಯಕ್ಷ ಅನ್ನೋ ಟೈಟ್ಲ್ ಇಟ್ಟಿರೋದಕ್ಕೆ ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತಿದೆ ಎಲ್ಲ ಕಡೆ ಅಂದರೆ ಅದು ನಮ್ಮ ನಿರ್ಮಾಪಕರು ಉಮಾಪತಿ ಸರ್ ಕೊಟ್ಟಿದ್ದೆ ಆ್ಯಕ್ಚುಲಿ ಟೈಟಲ್ ಅದು. ಅಲ್ಲಿಂದ ಈ ಸಿನಿಮಾ ಅಧ್ಯಕ್ಷ ಏನು ಎಂಜಾಯ್ ಮಾಡಿದಿರಾ ಅಷ್ಟೇ ಎಂಜಾಯ್ ಮಾಡ್ತೀರಾ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ರಂಜಿಸ್ಬೇಕು ಅಂತ ಇಡೀ ತಂಡ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀವಿ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಅರ್ಜುನ್ ಜನ್ಯ ಅವರು ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇದು 100% ಅಧ್ಯಕ್ಷ ಸೀಕ್ವೆಲ್, ಅಧ್ಯಕ್ಷ ಎಲ್ಲಿ ನಿಂತಿತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಅದೇ ಶಿವರುದ್ರೇಗೌಡರು ರವಿಶಂಕರ್ ಅವರು ಅವ್ರ ಬಗ್ಗೆ ನಾನು ಹೇಳಬೇಕು, ಯಾಕಂದರೆ ನನಗೆ ಬ್ರೇಕ್ ಕೊಟ್ಟಿದ್ದು ಇಂಡಸ್ಟ್ರಿಯಲ್ಲಿ ಕೆಂಪೇಗೌಡ ಸಿನಿಮಾದಲ್ಲಿ ಆ್ಯಸ್ ಎ ಡೈಲಾಗ್ ರೈಟರ್ ಆಗಿ ಸರ್. ಆ ಡೈಲಾಗ್ನ ಅವ್ರು ಅಷ್ಟು ಅದ್ಭುತವಾಗಿ ಹೇಳಿದ್ದಕ್ಕೆ ನನಗೆ ಮತ್ತೆ ಸಿನಿಮಾ ಕೊಡೋದು ಅವಕಾಶ, ಯಾರೋ ಚೆನ್ನಾಗಿ ಬರೀತಾರೆ ಡೈಲಾಗ್ ಅಂತ ಒಂದಷ್ಟು ಜನ ಅವಕಾಶ ಕೊಡೋಕೆ ಶುರು ಆದ್ರೆ ನಿರ್ದೇಶನ ಸಿಕ್ತು. ಆಮೇಲೆ ವಾಟ್ ಅನ್ ಆರ್ಟಿಸ್ಟ್ ಈಸ್ ಅಂದ್ರೆ ನೀವು ತುಂಬ ವರ್ಸಟೈಲ್ ಆರ್ಟಿಸ್ಟ್, ನನಗೆ ತುಂಬ ಇಷ್ಟ. ಯಾಕೆ ನೀವು ಎಲ್ಲ ಸಿನಿಮಾಲ್ಲೂ ಇರ್ತೀನಿ ಅಂತ ಹೇಳಿದ್ರೆ ನಿಮ್ಮನ್ನ ಇಟ್ಕೊಂಡು ನಾನು ಏನು ಬೇಕಾದ್ರೂ ಬರೀಬಲ್ಲೆ. ನೀವು ಹಾಸ್ಯ ಮಾಡ್ತೀರಾ, ನಗಿಸ್ತೀರಾ, ಅಳಿಸ್ತೀರಾ, ಅದು ನನ್ನ ರಾಮಬೊಟ್ಟನ್ನೆಲ್ಲ ಅಳಿಸಿದ್ರಿ, ಮತ್ತೊಂದು ಸಿನಿಮಾಲ್ಲಿ ಭಯ ಬಿಡಿಸಿದ್ದೀರಾ, ನಗಿಸಿದ್ರಾ, ಈ ಸಿನಿಮಾದಲ್ಲಿ ಎಲ್ಲದೂ ಮಾಡಿದ್ದೀರಾ. ಸೊ ನನಗೆ ನಿಮ್ಮ ಪರ್ಫಾರ್ಮೆನ್ಸೇ ತುಂಬ ಇಷ್ಟ ಸರ್. ಸ್ವಲ್ಪ ಒಬ್ಬ ನಿರ್ದೇಶಕನಿಗೆ ಏನಂದ್ರೆ ನಾವು ಬರ್ದಿದ್ದು ಒಂದು ಕಡೆ ತಲುಪಿಸುವಂಥ ಕಲಾಕೃತಿ ಸಿಕ್ಕಿದ್ರೆ ಸಾಕು, ಅದು ನಮ್ಮ ಬರವಣಿಗೆ, ಅದು ನಮ್ಮ ನಿರ್ದೇಶನಕ್ಕೆ ಸಿಗುವಂಥ ಒಂದು ಸ್ಟ್ರೆಂತ್. ಸೊ ಹಾಗಾಗಿ ನಾನು ಎಲ್ಲ ಒಳ್ಳೆ ಕಲೆ ಬಂದಿದ್ದವರು ಚೀತು ಸಂಘದ ಸದಸ್ಯರೆಲ್ಲ ಎಲ್ಲರೂ ರಂಗಭೂಮಿ ಕಲಾವಿದರು ಸರ್, ಪ್ರತಿಯೊಬ್ಬರು ರಂಗಭೂಮಿ ಕಲಾವಿದರು, ಮೈಸೂರು ರಂಗಣ ಸ್ಟೂಡೆಂಟ್ಸ್ಗಳೆಲ್ಲರೂ. ಸೊ ಅಲ್ಲೇ ಆಡಿಷನ್ ಮಾಡಿ ಅವ್ರು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಎಲ್ರಿಗೂ ಎಲ್ರಿಗೂ ಥ್ಯಾಂಕ್ಸ್. ಚಿಕ್ಕಣ್ಣವ್ರಿಗೆ ಒಳ್ಳೇದಾಗಬೇಕು, ಚಿಕ್ಕಣ್ಣವ್ರಿಗೋಸ್ಕರ ಈ ಸಿನಿಮಾ ಮಾಡಿರೋದು, ನಾವಾಗಲಿ ನಿರ್ಮಾಪಕರಾಗಲಿ ಪ್ರತಿಯೊಬ್ಬರನ್ನು ಕಷ್ಟಪಟ್ಟಿರೋದು ಚಿಕ್ಕಣ್ಣಗೋಸ್ಕರ. ಚಿಕ್ಕಣ್ಣ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ, ನೀವು ಯಾರಿಂದ ತಾರೆ ಹಾಗೆ ಆಗ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಹಾಪತಿ ಸರ್. ಅನಿಲ್ ಸರ್ ಅವರು ಥ್ಯಾಂಕ್ ಯು ಸೋ ಮಚ್. ನೀವು ಹೇಳ್ದಂಗೆ ಗಾರೆಯಿಂದ ತಾರೆ ಆಲ್ರೆಡಿ ಆಗ್ಬಿಟ್ಟಿದ್ದಾರೆ, ಯಾಕಂದ್ರೆ ಶಿವಣ್ಣ ಅವ್ರ ವಿಸಿಲ್ ನೋಡಿದ್ರೆ ಮುಗಿತ್ ನಾವೆಲ್ಲರೂ ಹೊಡೆದಾಗೇನೆ. ಸೊ ಹಾಗಾಗಿ ಬಹಳ ಖುಷಿ, ನೀವು ವೇದಿಕೆ ಮೇಲೆ ಒಂದೆರಡು ನಿಮಿಷ ಉಳಿಬೇಕು, ಯಾಕಂದ್ರೆ ಈಗ ನಮ್ಮ ನಿರ್ಮಾಪಕರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ನಮ್ಮ ನಿರ್ಮಾಪಕರು ಮಾಡೋದು ಒಂದಲ್ಲ ಎರಡಲ್ಲ, ಚಿಕ್ಕದಾದ್ರೂ ಫಿಲಂ, ದೊಡ್ಡದಾಗ್ಲಿ ಫಿಲಂ, ಆದ್ರೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಜೊತೆಗೆ ರಾಬರ್ಟ್ ಹೆಬ್ಬುಲಿ, ಮದಗಜ, ಈ ತರ ಅದ್ಭುತವಾದಂತಹ ಚಿತ್ರಗಳನ್ನ ನಮಗೋಸ್ಕರ ನೀಡಿದಂತಹ ಅದ್ಭುತ ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಹಾಗೆ ನಿರ್ದೇಶಕರು ನಿರ್ಮಾಪಕರ ಕಾಂಬಿನೇಷನ್ ಗೆ ಬರಲಿ ಒಂದ್ಸಲ ಜೋರಾದ ಚಪ್ಪಾಳೆ. ಈ ಕಾಂಬಿನೇಷನ್ ಅಲ್ಲಿ ಮತ್ತಷ್ಟು ಸಿನಿಮಾಗಳು ಬರಲಿ, ಕನ್ನಡ ಸಿನಿಮಾಗಳು ಹೆಚ್ಚು ಹೆಚ್ಚು ಬರಲಿ ಅಂತ ನಾವು ಆಶಿಸ್ತಾ ಇದೀವಿ. ಥ್ಯಾಂಕ್ ಯು ಸರ್. ಓವರ್ ಟು ಉಮಾಪತಿ ಸರ್, ನೀವು ಮಾತಾಡ್ಬೇಕು ಈಗ. ಒಂದೇ ಒಂದು ಹೇಳ್ಬಿಡ್ತೀನಿ ಉಮಾಪತಿ ಸರ್ ಬಗ್ಗೆ. ಇತ್ತೀಚೆಗೆ ಒಂದಷ್ಟು ನೋಡ್ತಾ ಇರ್ತೀವಿ, ಮೊದಲೆಲ್ಲ ಅದಿರಲಿಲ್ಲ ಒಂದು ಕಾಲದಲ್ಲಿ ಸಿನಿಮಾ ಸಿನಿಮಾ ಸಿನಿಮಾಗೋಸ್ಕರ ಅದಕ್ಕೋಸ್ಕರನೇ ಬಿಸ್ನೆಸ್ ಆಗ್ತಿತ್ತು. ಇತ್ತೀಚೆಗೆ ಸ್ಯಾಟಲೈಟು, ಟಿ ವಿ ರೈಟ್ಸ್, ಓ ಟಿ ಟಿ, ಒಂದಷ್ಟು ಪ್ಲಾಟ್ಫಾರ್ಮ್ಸ್ ಇದೆ ಔಟ್ಸೋರ್ಸ್ ಅಂತ.
ಆದ್ರೆ ಅದನ್ನ ಯಾವತ್ತೂ ಇವ್ರು ಯೋಚನೆ ಮಾಡಲ್ಲ. ಈ ಚಿಕ್ಕಣ್ಣ ಫಸ್ಟ್ ಟೈಮ್ ಲಾಂಚ್ ಮಾಡ್ತಿದ್ವಿ, ಇಷ್ಟೇ ಬಜೆಟ್ ಅಲ್ಲಿ ಮಾಡಿತ್ತು, ನನಗೆ ಯಾವತ್ತೂ ಹೇಳಿಲ್ಲ. ರಿಚ್ಚಾಗಿ ಮಾಡಿ ರಿಚ್ಚಾಗಿ ಮಾಡಿದ್ರು, ನಾನು ಹಿಂದೆ ರಿಚ್ಚಾಗಿ ಸಿನಿಮಾ ಮಾಡಿದ್ದೀನಿ, ನನ್ನ ಹೆಸರು ಹಾಳು ಮಾಡಂಗಿಲ್ಲ ಅಂತಾನೆ ಯಾವಾಗಲೂ ಹೇಳ್ತಾ ಇದ್ರು. ಅದು ನೀವು ಕೊಟ್ಟಂತ ನನಗೆ ಬ್ಯಾಕಪ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅನಿಲ್ ಸರ್, ಥ್ಯಾಂಕ್ ಯು. ಸೊ ಈಗ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಸ್ಟೋರಿ ಅಷ್ಟೇ ಅವ್ರಿಗೆ ಇಂಪಾರ್ಟೆಂಟು, ಕಲಾವಿದ್ರು ಕಲಾವಿದ್ರು ಅಷ್ಟೇ. ಸೊ ಅವರು ಚಿಕ್ಕ ಕಲಾವಿದ್ರು ದೊಡ್ಡ ಕಲಾವಿದ್ರು ಅಂತ ನೋಡಲ್ಲ, ಎಲ್ಲಾ ತಾರಿಯರು ಹೇಳಿದ್ರು. ಅವ್ರು ಆ ಸಿನಿಮಾದಲ್ಲಿ ಬಂದ್ರೆ ಒಂಥರ ಆಸ್ಥಾನ ಕಲಾವಿದ್ರು, ಆಂಕರ್ ಆಗಿ ಅವ್ರ ಸಿನಿಮಾಗಳನ್ನೆಲ್ಲ ಹೋಸ್ಟ್ ಮಾಡೋದು ನಾನೇ, ನಾನು ಕೂಡ ಆಸ್ಥಾನ ಕಲಾವಿದೆ ತರ. ಸೊ ಕಲಾವಿದ್ರು ಅವರು ಮರೆಯೋದಿಲ್ಲ ಅಂತ ಪ್ರೊಡ್ಯೂಸರ್ ನಮ್ಮ ಕನ್ನಡ ಸಿನಿಮಾಗೆ ಮತ್ತಷ್ಟು ಹೆಚ್ಚೆಚ್ಚು ಸಿನಿಮಾಗಳನ್ನ ತರಲಿ ಅಂತ ಆಶಿಸ್ತಾ ಓವರ್ ಟು ಯು ಸರ್. ಶುಭ ಸಂಜೆ. ನಿಜವಾಗ್ಲೂ ಬಹಳ ಖುಷಿ ಆಯ್ತು, ಯಾಕಂದ್ರೆ ಶಿವಣ್ಣ ಅವ್ರನ್ನ ನಾನು ಇಲ್ಲಿವರೆಗೂ ಎರಡು ಸಲ ನೋಡಿರೋದು, ಮತ್ತು ಮದಗಜ ಟೈಮಲ್ಲಿ ಅದಾದ್ಮೇಲೆ ಇವಾಗ. ನಾವು ಸ್ವಲ್ಪ ದಪ್ಪಗೆ ಸಣ್ಣಗೆ ಕಪ್ಪಗೆ ಸ್ವಲ್ಪ ಕೂದಲು ಉದುರಿದೆ ಎಲೆಕ್ಷನ್ ಎಫೆಕ್ಟು, ಆದರೆ ಶಿವಣ್ಣ ಅವ್ರು ಮಾತ್ರ ಹಂಗೆ ಇದ್ದಾರೆ. ಖುಷಿ ಆಗ್ತದೆ ಯಾಕೆಂದ್ರೆ ಅವ್ರು ಹುಟ್ಟಿರೋದು ದೇವ್ರ ಹೊಟ್ಟೆಯಲ್ಲಿ. ಯಾಕೆಂದ್ರೆ ಯಾರು ಇವತ್ತು, ನಿಮ್ಗೆ ಗೊತ್ತಿರ್ಬೋದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಇವತ್ತು ಓ ಇಲ್ಲಪ್ಪ ಒಂದು ಕೆ ಜಿ ಎಫ್ ಸಿನಿಮಾ ಅಥವಾ ಇನ್ನೊಂದಷ್ಟು ಸಿನಿಮಾಗಳ ಹೆಸರು ಹೇಳ್ತಾರೆ, ಆದರೆ ಇವತ್ತು ಕನ್ನಡ ಸಿನಿಮಾ ಬಗ್ಗೆ ಯಾರಾದರೂ ಒಳ್ಳೇದು ಮಾತಾಡಬೇಕು ಅಥವಾ ಏನೋ ಒಂದು ಉದಾಹರಣೆ ಕೊಡಬೇಕು ಅಂದರೆ ಅದಕ್ಕೆ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಎಲ್ಲರೂ ಹೇಳ್ತಾರೆ. ಏಕೆಂದರೆ ಶಾಶ್ವತವಾಗಿ ನಮ್ಮ ದೇಹ ಇಲ್ಲಿ ಭೂಮಿ ಮೇಲೆ ಇರಲ್ಲ, ನಾವು ಮಾಡಿರೋವಂಥ ಕೆಲಸ ಮಾತ್ರ ಶಾಶ್ವತವಾಗಿ ಭೂಮಿ ಇರೋವರೆಗೂ ಇದ್ದೇ ಇರ್ತದೆ. ಅಂಥ ಕೆಲಸ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂಥದ್ದು, ಅವರು ಮಗನಾದಂಥ ನಮ್ಮ ಶಿವಣ್ಣ ಅವರು. ನನಗೆ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅಪ್ಪು ಸರ್ ನಾನು ಮೋಸ್ಟ್ಲಿ ರಾಬರ್ಟ್ ರಿಲೀಸ್ ಆದ್ಮೇಲೆ ಅನ್ಕೋತೀವಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಯಾವುದೋ ಒಂದು ವಿಚಾರಕ್ಕೆ. ಆವಾಗ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಸರ್ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ಮಾಡ್ತಾ ಇರೋ ನಿಮ್ಮ ಬ್ಯಾನರಲ್ಲಿ ಅಂತ. ಇಲ್ಲ ಶಿವಣ್ಣ ಅವ್ರು ಫೋನ್ ಮಾಡಿಬಿಟ್ಟು ಕೇಳಿದ್ರು, ಏನಪ್ಪು ಯಾಕೆ ಸುಮ್ಮನೆ ಆಗ್ಬಿಟ್ಟೆ, ಫಿಲ್ಮ್ಸ್ ಯಾಕೆ ತುಂಬ ಲೇಟ್ ಆಗ್ತಾ ಇದೆ. ಒಂದು ಅರ್ಥ ಮಾಡ್ಕೋ, ಥಿಯೇಟರ್ಸ್ ಎಲ್ಲ ಏನಾಗಬೇಕು, ಥಿಯೇಟರ್ಸ್ ಎಲ್ಲ ಮುಚ್ಚೋದ್ರೆ ಅವತ್ತು ನಮ್ಮ ಸಿನಿಮಾ ಎಲ್ಲಿ ಪ್ಲೇ ಮಾಡ್ತಾರೆ, ಆದಷ್ಟು ನಿಮ್ಮ ಬ್ಯಾನರಲ್ಲಿ ಸಿನಿಮಾಗಳು ಜಾಸ್ತಿ ಬರಲಿ, ಮತ್ತು ನೀನು ವರ್ಷಕ್ಕೆ ಎರಡು ಸಿನಿಮಾ ಮಾಡ್ತಾ ಇರೋ ಅಂತ ಹೇಳಿದ್ದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಅದ್ರ ಹಿಂದ್ಗಡೆ ಸಾಕಷ್ಟು ಶ್ರಮ ಇರ್ತದೆ. ಆ ಶ್ರಮನ ಅರ್ಥ ಮಾಡ್ಕೊಂಡಿರುವಂಥ ಏಕೈಕ ಕುಟುಂಬ ಅಂದರೆ ನಿಮಗೆ ಗೊತ್ತಿರಬೇಕು ದೊಡ್ಡ ಮನೆ ಅಂತ ಕರೀತೀವಿ. ಸುಮ್ಮನೆ ದೊಡ್ಡ ಮನೆ ಅಂತ ಕರೆಯಲ್ಲ, ಯಾರೇನೇ ಅನ್ಕೋಬೋದು, ಯಾಕೆಂದರೆ ಸತ್ಯ ಸತ್ಯನೇ. ನಾನು ಅವತ್ತು ಹೋದಾಗಲೂ ನಮ್ಮನ್ನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ರು, ಇವತ್ತು ಬಂದಾಗಲೂ ನಮ್ಮನ್ನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ. ಇವತ್ತು ನಿಮಗೆ ಗೊತ್ತಿದೆ, ಫಸ್ಟ್ ಕೇಳ್ತಾರೆ ಯಾರಾದರೂ ಚೀಫ್ ಗೆಸ್ಟ್ ಬರೋರು ಎಲ್ಲರೂ ಬಂದಿದ್ದಾರಾ ಅಂತ. ಬಂದಿದ್ದಾರೆ ಸರ್, ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂದರೆ ನೀವು ಮಾಡಿ ಆಮೇಲೆ ನಾನು ಬರ್ತೀನಿ ಅಂತ. ಆದರೆ ಶಿವಣ್ಣ ಅವರು ಪ್ರೋಗ್ರಾಮ್ ಶುರು ಆಗೋಕ್ಕೂ ಮುಂಚೆ ಆನ್ ಟೈಮ್ ಬಂದು ಕೂತಿದ್ದು, ಚಿಕ್ಕಣ್ಣ ನಿನ್ನ ಮುಂದೆ ಹೋಗು ನಿನ್ನಿಂದ ನಾನು ಬರ್ತೀನಿ ಅಂತ ಹೇಳಿರುವಂಥ ದೊಡ್ಡ ಗುಣ ಇರುವಂಥ ಒಬ್ಬ ವ್ಯಕ್ತಿ. ಆಮೇಲೆ ಸ್ಕ್ರೀನಲ್ಲಿ ನನ್ನ ಹೇಳ್ತಾ ಇದ್ದೆ ನಮ್ಮ ಡೈರೆಕ್ಟ್ರಿಗೆ, ಒಂದು ಗಿಫ್ಟ್ ಅಂತ ಕೊಟ್ರೆ ಅದಕ್ಕೊಂದು ಬೆಲೆ ಕಟ್ತಾರೆ, ಆ ಗಿಫ್ಟ್ ಕೊಡೋಣ. ಕೊಡೋದ್ರ ಜೊತೆಯಲ್ಲಿ ನಮ್ಮ ಶಿವಣ್ಣ ಅವರು ಇಷ್ಟಪಡಬೇಕು ಮತ್ತು ಜನನೂ ಇಷ್ಟಪಡಬೇಕು, ಒಂದು ವಿಟಿ ರೆಡಿ ಮಾಡಿ ಅಂತ. ನಾನು ಹೇಳಿದ್ದು ಭಾಳ ಟೈಮ್ ಆಗಿಬಿಟ್ಟಿತ್ತು, ಭಾಳ ಕಡಿಮೆ ಅವಧಿ ಇತ್ತು. ಆವಾಗ ನಮ್ಮ ಡೈರೆಕ್ಟ್ರು ಮತ್ತು ಇಡೀ ನಮ್ಮ ಸಿನಿಮಾ ತಂಡ ಒಂದು ಒಳ್ಳೆ ಎಫರ್ಟ್ಸ್ ಹಾಕಿ ಒಂದು ವಿಟಿ ರೆಡಿ ಮಾಡಿದ್ರು. ನನಗೆ ಅಲ್ಲಿ ಕುತ್ಕೊಂಡು ನೋಡ್ಬೇಕಾದ್ರೆ ಅಯ್ಯೋ ಜನ ಶಿವಣ್ಣವ್ರ ಜೊತೆಯಲ್ಲಿ ಇಷ್ಟು ವರ್ಷ ಅನ್ನೋವಾಗ 7 ವರ್ಷ ಕಳೆದುಬಿಟ್ಟು ಒಂದೊಂದು ಸಿನಿಮಾನು ಮಾಡಲಿಲ್ಲ ಅಂತ. ಯಾಕಂದ್ರೆ ಆ ವಿಟಿ ನನಗೆ ಈ ಹೆಂಗೆ ರಾಕೆಟ್ ಹಚ್ಚಿಬಿಟ್ರೆ ಪಟ್ಟ ಮೇಲ್ಕ್ ಹೋಗ್ತದೆ, ಹಂಗೆ ಹೆಂಗನ ಮಾಡಿ ಶಿವಣ್ಣವ್ರ ಜೊತೆಲಿ ಒಂದು ಸಿನಿಮಾ ಮಾಡಬೇಕು ಅಂತ. ಯಾಕೆಂದರೆ ನಾನೊಂದು ಇವತ್ತಿಗೂ ಅಷ್ಟೇ, ನಾನು ಸ್ನಾನ ಮಾಡಬೇಕಾದ್ರೆ ನನಗೊಂದು ಅಭ್ಯಾಸ ಇದೆ, ಅಥವಾ ನಾನು ಒಬ್ಬನೇ ಕಾರ್ ಓಡಿಸ್ಬೇಕಾದ್ರೆ ಒಂದಷ್ಟು ಸಾಂಗ್ ಕೇಳೋದು. ದೊರೆ ಸಾಂಗ್ ಇವತ್ತಿಗೂ ಕೇಳ್ತೀನಿ, ಆ ದೊರೆ ಟೈಟ್ಲು ಇವತ್ತಿಗೂ ಇಟ್ಕೊಂಡಿದ್ದೀನಿ ನಾನು. ಅದೇ ರೀತಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಒಂದು ಕುಟುಂಬ, ಆ ಕುಟುಂಬನ ನಡೆಸ್ಕೊಂಡು ಹೋಗುವಂಥ ಒಂದು ಇವತ್ತು ಯಜಮಾನ್ತನ ನಮ್ಮ ಶಿವಣ್ಣ ಅವ್ರಿಗಿದೆ. ಆ ಶಿವಣ್ಣ ಅವರು ಬಂದು ನಮ್ಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಏಕೆಂದರೆ ಪ್ರೊಡಕ್ಷನ್ ಹೌಸ್ ಆಗಿ ಇವತ್ತು ನಾವು ಎಸ್ಟಾಬ್ಲಿಷ್ ಆಗಿದ್ದೀವಿ, ಆದರೆ ಚಿಕ್ಕಣ್ಣ ಒಬ್ಬ ಹೀರೋ ಆಗಿ ಎಸ್ಟಾಬ್ಲಿಷ್ ಆಗುವಂಥ ಒಂದು ಅವಕಾಶ ಬಂದಾಗ ಅದು ಒಳ್ಳೆಯವ್ರ ಕೈಯಲ್ಲಿ ಆಗಬೇಕು, ಅದು ಇವತ್ತು ಶಿವಣ್ಣ ಅವ್ರ ಕೈಯಲ್ಲಿ ಆಗಿದೆ. ಭಾಳ ಖುಷಿಯಾಯಿತು. ಅದಾದಮೇಲೆ ಈ ನಮ್ಮ ಕಾರ್ಯಕ್ರಮಕ್ಕೆ ಕೀರ್ತಿರಾಜ್ ಸರ್ ಬಂದಿದ್ದಾರೆ ಸರ್, ನಿಜವಾಗ್ಲೂ ಭಾಳ ಖುಷಿಯಾಯಿತು. ಅದಾದಮೇಲೆ ರವಿಶಂಕರ್ ಸರು ಸುಮಾರು ನಮಗೆ ಹೆಬ್ಬುಲಿಯಲ್ಲಿದ್ದರು, ರಾಬರ್ಟಲ್ಲಿದ್ದರು, ಮತ್ತು ಇವಾಗ ಉಪಾಧ್ಯಕ್ಷ ಆಗಿದ್ದಾರೆ. ನಮ್ಮ ಬ್ಯಾನರಲ್ಲಿ 3 ಸಿನಿಮಾ ಮಾಡಿದ್ವಿ, ನಮ್ಮ ವೈಸ್ ಬ್ಯಾನರ್ ನಮ್ಮ ಅರ್ಧಾಂಗಿ ಡಿ ಎನ್ ಸಿನಿಮಾಸ್ ಅಂತೇಳಿ ಆ ಬ್ಯಾನರಲ್ಲಿ ಫಸ್ಟ್ ಫಿಲ್ಮ್ ಒಂದಲ್ಲ ಆಡಲ್ಲ ಅಂತ ಮಾಡಿದ್ವಿ, ಅದಕ್ಕೆ ಸ್ಟೇಟ್ ಅವಾರ್ಡು ನ್ಯಾಷನಲ್ ಅವಾರ್ಡ್ ಎಲ್ಲ ಬಂತು. ಅದಾದಮೇಲೆ ಇವಾಗ ಉಪಾಧ್ಯಕ್ಷ ಅಂತ ಮಾಡಿದ್ದೀವಿ, ಒಂದು ಒಳ್ಳೆ ಹೋಪ್ಸ್ ಜನಗಳ ಮನಸ್ಸಲ್ಲಿದೆ ಅಂತ ನಾನು ಭಾವಿಸ್ತೀನಿ.
ಆ ಹೋಪ್ಸ್ ಬರಬೇಕಾದ್ರೆ ನಮ್ಮ ಚಿಕ್ಕಣ್ಣ ಅವ್ರ ಎಫರ್ಟ್ ಮತ್ತು ನಮ್ಮ ಡೈರೆಕ್ಟರ್ ಅನಿಲ್ ಅವರ ಎಫರ್ಟು. ಈ ಸಿನಿಮಾಕ್ಕೆ ಕತೆ ಕೊಟ್ಟಿರುವಂಥ ನಮ್ಮ ಚಂದ್ರಮೋಹನ್ ಅವರು ಇರ್ಬೋದು, ಮತ್ತು ಎಡಿಟರ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರು ರಾಜಶೇಖರ್ ಅವರು, ಇನ್ನೂ ಅನೇಕ ಜನ ಈ ಸಿನಿಮಾ ಎಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣಕರ್ತರಾಗಿದ್ದಾರೆ. ಮತ್ತು ನಮ್ಮ ಮಹೇಶ್ ಅವರು ನನಗೆ ಡೈರೆಕ್ಟ್ರಿಂತ ಹೆಚ್ಚಾಗಿ ನನಗೊಬ್ಬ ಸಹೋದರ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಚಿಕ್ಕಣ್ಣ ಅವ್ರಿಗೆ ನಾನು ಡೇ ಒನ್ನಿಂದಲೂ ಹೇಳ್ತಾ ಇದ್ದೆ, ಅಪ್ಪಾಜಿ ಸಿನಿಮಾ ಮಾಡೋದು ದೊಡ್ಡದಲ್ಲ, ಮಾಡಿದ್ಮೇಲೆ ನಾವು ನಿಲ್ಲಿಸ್ಕೊಡೋದು ಕಲಿಬೇಕು ಅಂತೇಳಿ ಅದನ್ನು ಭಾಳ ಸೀರಿಯಸ್ಸಾಗಿ ತೊಗೊಂಡು ಸಿನಿಮಾ ಮುಗಿಯೋವರೆಗೂ ಅಷ್ಟೇ ಬೇರೆ ಸಿನಿಮಾ ಒಪ್ಕೊಳ್ದೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಅಪ್ಪಾಜಿ ಯಾವ ಸಿನಿಮಾನು ಮಾಡಿಲ್ಲ ಅಪ್ಪಾಜಿ ಕಾಸಿಲ್ಲ ಅಂತ. ಆದರೆ ಅವಾಗಲೇ ನೀವು ನೋಡೋದಲ್ಲ ಕಾರ್ಡ್ ಹೆಂಗೆ ಕೊಡೋದು ಅಂತ, ಚಿಕ್ಕಣ್ಣನ ಕೈಯಲ್ಲಿ ಕಾರ್ಡ್ ಕೊಡಿ ಎಷ್ಟು ಉಡಬೇಕು ತರ್ತಾರೆ, ಆ ಟ್ಯಾಲೆಂಟು ನಮ್ಮ ಚಿಕ್ಕಣ್ಣ. ಲಕ್ಷ್ಮೀ ಪುತ್ರರು ನಮ್ಮ ಚಿಕ್ಕಣ್ಣವರು. ಅದೇ ರೀತಿ ಮಲೈಕಾ ಅವರು ಭಾಳ ಚೆನ್ನಾಗಿ ಧನ್ಯ ಅಲ್ವಾ, ಎಲ್ಲರ ಸೆಳೆದ್ವಿ ಕೂಗ್ಲಿಲ್ಲ, ಹೀರೋಯಿನ್ ಸೆಳೆದ್ರೆ ಕೂಗ್ತಾ ಇದ್ದಂಗೆ. ಯಾರಿಗೆ ಕ್ರಶ್ ಇದೆಯೋ ಯಾರಿಗೆ ಲವ್ ಇದೆಯೋ ಗೊತ್ತಿಲ್ಲ, ಕ್ರಶ್ ಇರೋರು ಲವ್ ಇರೋರು ಕೂಗಿದ್ದೀರಾ, ಇರಲಿ ತೊಂದರೆ ಇಲ್ಲ. ಅದೇ ರೀತಿ ನಮ್ಮ ಚಿಕ್ಕಣ್ಣವ್ರ ಮೇಲೂ ಇರಲಿ. ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಉಪಾಧ್ಯಕ್ಷ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಅದೇ ರೀತಿ ಕನ್ನಡ ಸಿನಿಮಾ ಆದಷ್ಟು ಥಿಯೇಟರ್ಗಳಲ್ಲಿ ಬರ್ತಾ ಇರ್ತದೆ ಆದಷ್ಟು ನೋಡಿ. ಯಾಕಂದ್ರೆ ನಿನ್ನೆ ಒಂದು OTT ಅಮೆಝಾನ್ ಚೀಫ್ ಬಂದಿದ್ರು ಬೆಂಗಳೂರಿಗೆ, ನಿನ್ನೆ ಮೀಟ್ ಆದರು. ಅವರು ಒಂದು ಬೇಸರದ ಸಂಗತಿ ಹೇಳಿದ್ರು, ಏನು ಅಂದರೆ ಕನ್ನಡ ಮತ್ತು ಮಲಯಾಳಂ ಇವೆರಡು ಇಂಡಸ್ಟ್ರಿಗೆ ಅಲ್ಲಿನ ಆಡಿಯನ್ಸ್ಗಳು ಸಿನಿಮಾ ನೋಡ್ತಾ ಇಲ್ಲ. ಇವಾಗ ಕರ್ನಾಟಕದಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಾರೆ, ಆದರೆ OTTಯಲ್ಲಿ ಕನ್ನಡದವರು ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಅಂತೇಳಿ. ಅದೇ ರೀತಿ ಮಲಯಾಳಂಲ್ಲೂ ಅದೇ ಸಮಸ್ಯೆ ಇದೆ ಅಂತ. ಅದಕ್ಕೆ ತಾವೆಲ್ಲರೂ ಮನಸ್ಸು ಮಾಡಿದ್ರೆ, ಯಾಕಂದ್ರೆ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ತುಂಬ ಚಿಕ್ಕ ವಿಚಾರ, ಭಾಳ ದೊಡ್ಡ ವಿಚಾರ. ಯಾಕಂದ್ರೆ ವರ್ಷಾನುಗಳ ತಪಸ್ಸು ಕೂತ್ಕೊಂಡು, ಯಾಕಂದ್ರೆ ಸಾಕಷ್ಟು ಜನ ಡೈರೆಕ್ಟರ್ಗಳು ಮನೆ ಬಿಟ್ಟು ಬಂದು ಅವ್ರಿಗೆ ತಿನ್ನಕ್ಕೆ ಅನ್ನ ಇದೆಯೋ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕೂತ್ಕೊಂಡು ಕತೆ ಬರೆದು ಎಲ್ಲ ಸಿನಿಮಾ ಮಾಡ್ತಾರೆ, ಫೋನಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ನನಗೆ ಬೇಜಾರಾಗುತ್ತೆ ಏನಂದ್ರೆ, ಯಾರ್ದೋ ಒಂದು ಶ್ರಮ, ನೀವು ಯಾವುದೋ ಒಂದು 20-30 ರೂಪಾಯಿ ಫೋನಲ್ಲಿ ನೋಡಿದಾಗ ಒಬ್ಬರು ಭವಿಷ್ಯ ಬೀದಿಗೆ ಬೀಳ್ತದೆ. ಆದಷ್ಟು ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಒಳ್ಳೆ ಸಿನಿಮಾ ಮಾಡಿದ್ರು ನಿಮಗೆ ಹೊಗಳಕ್ಕೂ ಅಧಿಕಾರ ಇದೆ, ಕೆಟ್ಟ ಸಿನಿಮಾ ಮಾಡಿದಾಗ ನಿಮಗೆ ಬೈದು ಬುದ್ಧಿ ಹೇಳೋ ಅಂತ ಅಧಿಕಾರವೂ ನಿಮಗಿದೆ. ನೀವು ಹಾಕೋ ಅನ್ನೋದಿಂದ ನಮ್ಮ ಜೀವನ ನಡೀತಾ ಇರ್ತದೆ. ಹಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ನಿಲ್ಲಬೇಕಾದ್ರೆ ನೀವೆಲ್ಲರ ಒಂದು ಸಹಕಾರ ಆಶೀರ್ವಾದ ಬೇಕಾಗ್ತದೆ. ಒಳ್ಳೆ ಸಿನಿಮಾ ಮಾಡಿದಾಗ ನೀವು ನಮಗೆ ಬೆನ್ನು ತಟ್ಟಿ ಮುಂದಕ್ಕೆ ತಳ್ಳಿ, ಕೆಟ್ಟ ಸಿನಿಮಾ ಮಾಡಿದಾಗ ಕೆಟ್ಟ ಸಿನಿಮಾ ಮಾಡಿದಿ ಅಂತ ಕಿವಿ ಹಿಂಡಿ ಬುದ್ಧಿ ಹೇಳಿ, ಎರಡನ್ನೂ ನಾವು ಸ್ವೀಕರಿಸ್ತೀವಿ. ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಸಿನಿಮಾ 26 ಜನವರಿ ರಿಲೀಸ್ ಆಗ್ತಾ ಇದೆ ರಿಪಬ್ಲಿಕ್ ಡೇ ದಿನ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ. ಉಮಾಪತಿ ಶ್ರೀನಿವಾಸ್ ಸರ್ ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ನಾನು ಅವಾಗಲೇ ಹೇಳಿದಾಗೆ ಮತ್ತಷ್ಟು ಕನ್ನಡ ಸಿನಿಮಾಗಳು ಅವರ ಒಂದು ಬ್ಯಾನರ್ಸ್ ನಿಂದ ಹೊರಗಡೆ ಬರಲಿ ಅಂತ ನಾವು ಆಶಿಸ್ತಾ ಈಗ ನಮ್ಮ ಸಿನಿಮಾಗೆ ಡೈಲಾಗ್ ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಸಮಾರಂಭಕ್ಕೆ ಬಂದಿರತಕ್ಕಂಥ ಅತಿಥಿಗಳಿಗೆ, ಮುಖ್ಯವಾಗಿ ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣ ಅವ್ರಿಗೆ ನಮಸ್ಕಾರ. ಆ ದೇವ್ರೇನಾದರೂ ಏನು ವರ ಬೇಕು ಮಗ ಅಂತ ಕೇಳಿದ್ರೆ ನಾನು ಫಸ್ಟು ಅಪ್ಪ ದೇವ್ರೆ ಶಿವಣ್ಣಗೆ ಕೊಟ್ಟಿರೋ ಎನರ್ಜಿ ಕೊಟ್ಬಿಡು, ಆಮೇಲೆ ಮಿಕ್ಕಿದ್ದೆಲ್ಲ ಅಂತ ಕೇಳ್ತೀನಿ. ಯಾಕಂದರೆ ಶಿವಣ್ಣ ಅವ್ರಿಗೆ ಈಗಿರುವಂಥ ಎನರ್ಜಿ ನಮ್ಗೆ 10 ವರ್ಷದಿಂದೇನೂ ಇರಲಿಲ್ಲ. ಆ ಅಣ್ಣಯವ್ರ ಎನರ್ಜಿ ಬಗ್ಗೆ ಇಡೀ ಇಂಡಿಯಾ ಮಾತಾಡುತ್ತೆ ಇವತ್ತು, ಬರೀ ಕರ್ನಾಟಕ ಅಲ್ಲ. ಸೊ ಅವರು ಬಂದು ನಮ್ಮ ಸಿನಿಮಾದ ಟ್ರೈಲರ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಉಪಾಧ್ಯಕ್ಷ ಸಿನಿಮಾಗೂ ಅದೇ ಎನರ್ಜಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಉಪಾಧ್ಯಕ್ಷ ಸಿನಿಮಾ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದರೆ ಜನವರಿ 26ನೇ ತಾರೀಕು ಜನ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಚಿಕ್ಕಣ್ಣ ಅವ್ರ ಸಿನಿಮಾ ಇಲ್ಲಿವರೆಗೂ ಒಂದು 200-300 ಸಿನಿಮಾ ಮಾಡಿದ್ದಾರೆ ಚಿಕ್ಕಣ್ಣ ಅವರು. ಅಷ್ಟು ಸಿನಿಮಾಗಳಲ್ಲಿ ಏನು ಚಿಕ್ಕಣ್ಣ ಅವರು ನಗಿಸಿದ್ದಾರೆ ಅದಕ್ಕಿಂತ ಡಬಲ್ ಇನ್ನೊಂದು ಸಿನಿಮಾದಲ್ಲಿ ನಗಿಸ್ತಾರೆ ಅಂತ ಹೇಳ್ತೀನಿ, ಅದಕ್ಕೆ ನಾನು ಗ್ಯಾರಂಟಿ. ಅವ್ರು ಅದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಅನಿಲ್ ಸರ್ ಥ್ಯಾಂಕ್ ಯು, ಆಮೇಲೆ ಉಮಾಪತಿ ಸರ್,
ನೀವು ಮಾಸ್ ಹೀರೋ ಕೇಳಿರ್ತೀರಾ, ನಮ್ಮ ಸ್ಯಾಂಡಲ್ವುಡ್ಗೆ ಉಮಾಪತಿ ಸರ್ ಮಾಸ್ ಪ್ರೊಡ್ಯೂಸರ್ ಸರ್. ಥ್ಯಾಂಕ್ ಯು. ನಿಮ್ಮ ಬ್ಯಾನರಲ್ಲಿ ಇದು ನನಗೆ ಎರಡನೇ ಸಿನಿಮಾ, ರಾಬರ್ಟ್ ಮಾಡಿದೆ, ಉಪಾಧ್ಯಕ್ಷ ಮಾಡ್ತಾ ಇದ್ದೀನಿ, ಬ್ಯಾಕ್ ಟು ಬ್ಯಾಕ್ ಕೆಲಸ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೇ ಒಂದು ರಿಕ್ವೆಸ್ಟು, ನೀವು ಆಲ್ರೆಡಿ ಮಾಸ್ ಪ್ರೊಡ್ಯೂಸರ್ ಆಗಿದ್ದೀರಾ, ಫ್ಯೂಚರಲ್ಲಿ ಮಾಸ್ ಪೊಲಿಟಿಷಿಯನ್ ಆಗ್ತೀರಾ, ಆದರೆ ಅಲ್ಲಿಗೆ ಹೋಗಿದ್ದೀನಿ ಅಂದ್ಬಿಟ್ಟು ಇದನ್ನ ಮರಿಬೇಡಿ, ದಯವಿಟ್ಟು ಅವಾಗವಾಗ ಸಿನಿಮಾಗಳು ಮಾಡ್ತಾ ಇರಿ, ನಮಗೆ ಕರೆದು ಕೆಲಸ ಕೊಡ್ತಾ ಇರಿ. ಅನ್ನದಾತ ಸುಖಿ ಭವ, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅನಿಲ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ. ಸೊ ಉಪಾಧ್ಯಕ್ಷ, ಜನವರಿ 26 ಗಣರಾಜ್ಯೋತ್ಸವ ದಿನ ಬರ್ತಿದೆ. ಸೊ ಈ ಒಂದು ಉಪಾಧ್ಯಕ್ಷಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಎಲ್ಲ ಉಪಾಧ್ಯಕ್ಷರ ಕೆಲಸ ಮಾಡಿದ ಅಸೋಸಿಯೇಟ್ ಗಳಾಗ್ಲಿ ಅಥವಾ ಕೋಡರ್ಗಳಾಗ್ಲಿ, ಸೊ ಎಲ್ರು ಖುಷಿ ಏನಂದ್ರೆ ಅಧ್ಯಕ್ಷ ಹೆಂಗ್ ಇಟ್ ಆಯ್ತು ಉಪಾಧ್ಯಕ್ಷರು ಡಬಲ್ ಇಟ್ ಆಗುತ್ತೆ. ನಾವಂತೂ ಕೆಲಸ ಮಾಡ್ಬೇಕಾದ್ರೆ ಅಂತ ತುಂಬಾ ಖುಷಿ ಪಟ್ಟು ಪ್ರತಿ ಸೀನ್ ಅಲ್ಲೂ ನಕ್ಕು ನಕ್ಕು ಈ ಸಿನಿಮಾನ ನಾವು ಕೆಲಸ ಮಾಡಿದೀವಿ. ಸೊ ನಮ್ಮ ಪ್ರಕಾರ ಇದು ಎಲ್ಲಾರ್ಗೂ ಅಷ್ಟೇ ಖುಷಿ ಕೊಡುತ್ತೆ, ಅಷ್ಟೇ ಡಬಲ್ ಖುಷಿ ಕೊಡುತ್ತೆ. ನಾವು ಒಂದು 15 ಸಲ ನೋಡಿದೀವಿ, ಯಾವ ಸೆಕೆಂಡ್ಗೂ ನೀವು ನಗುನ ಮಿಸ್ ಮಾಡಲ್ಲ. ಅದೇ ತರ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ. ನಮ್ಮ ಚಿಕ್ಕಣ್ಣವ್ರಿಗೆ ಇದು ಮೈಲಿಗಲ್ಲ ಆಗೋದ್ರಲ್ಲಿ ಯಾವ್ದೇ ಅನುಮಾನ ಇಲ್ಲ. ಮತ್ತೆ ಈ ಒಂದು ಅವಕಾಶ ಕೊಟ್ಟಂತ ಉಮಾಪತಿ ಸರ್ಗೆ ಮತ್ತೆ ಅನಿಲ್ ಸರ್ಗೆ, ಸೊ ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತೆ ಶಿವಣ್ಣವ್ರಿಗೆ ಇಲ್ಲಿ ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಹೇಶ್ ಸರ್ ಫಸ್ಟ್ ನನಗೆ ಡೈಲಾಗ್ಸ್ ಬರೆದು ಕಳಿಸ್ಕೊಟ್ಟಾಗ ಅವಕಾಶ ಕೊಟ್ಟಿರೋದು ನಮ್ಮ ಡೈರೆಕ್ಟರ್. ಆ ಸಿನಿಮಾನ ಮದಗಜ ನಮ್ಮ ಉಮಾಪತಿ ಸರ್ ಬ್ಯಾನರಲ್ಲಿ ನಾನು ಮಾಡಿದ್ದು. ಅದರಲ್ಲಿ ಮದಗಜ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿದ್ದೆ. ಅದರಲ್ಲಿ ಕೆಲಸ ಮಾಡಿದ್ದು ನೋಡಿ ನನಗೆ ಅಸೋಸಿಯೇಟಲ್ಲಿ ಉಮಾಪತಿ ಸರ್ ಉಪಾಧ್ಯಕ್ಷದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟರು. ಉಮಾಪತಿ ಸರ್ ಥ್ಯಾಂಕ್ ಯು. ಆಮೇಲೆ ಅನಿಲ್ ಸರ್ ನಿಮಗೂ ಥ್ಯಾಂಕ್ ಯು ಸರ್, ಯಾಕಂದರೆ ನಮಗೆ ಇದುವರೆಗೂ ಕೆಲಸ ಮಾಡದೇ ಇದ್ದು ಫಸ್ಟ್ ಟೈಮ್ ನೀವು ಕೆಲಸ ಮಾಡಿಸಿದ್ದೀರಿ ನಮ್ಮ ಕೈಲಿ, ಹಂಗಾಗಿ ಮಾಡಿಸೋದು ಒಂದು ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇಡೀ ಉಪಾಧ್ಯಕ್ಷ ತಂಡ ನಾವೇನು ಸಿನಿಮಾ ರೆಡಿ ಮಾಡಿದ್ವಿ ಅದನ್ನು ನೀವೆಲ್ಲ ಎಂಜಾಯ್ ಮಾಡ್ತೀರಾ. ಜನವರಿ 26 ಅದು ನಾವು ಹೇಳ್ಬಾರ್ದು, ಇವಾಗ ಎಷ್ಟು ಹೇಳಿದ್ರು ಅದು ಕಡಿಮೆನೇ, ಯಾಕಂದರೆ 26ಕ್ಕೆ ನಿಮಗೆ ಗೊತ್ತಾಗುತ್ತೆ ಉಪಾಧ್ಯಕ್ಷ ಎಷ್ಟು ನಗಿಸುತ್ತೆ ಅನ್ನೋದ್ರ ಬಗ್ಗೆ. ಉಪಾಧ್ಯಕ್ಷ ಟೀಮ್ಗೆ, ಉಮಾಪತಿ ಸರ್ಗೆ, ಆಮೇಲೆ ಮಹೇಶ್ ಸರ್ಗೆ, ನಮ್ಮ ಅನಿಲ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ ಯು. ಶಿವಣ್ಣ ಸರ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್. ಓಕೆ, ಎಲ್ರ ಪರವಾಗಿ ನಾವಿಬ್ರು ಮಾತಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ. ಬರ್ಲಿ ಒಂದ್ಸಲ ಜೋರಾದ ಚಪ್ಪಾಳೆ. ಸಾಕಷ್ಟು ಸಲ ಇವರು ತೆರೆ ಹಿಂದೆ ಇರ್ತಾರೆ, ಇವತ್ತು ತೆರೆ ಮುಂದೆ ಬಂದಿರೋದು ನಮಗೆ ಬಹಳ ಖುಷಿ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಡೈರೆಕ್ಷನ್ ಟೀಮ್, ಥ್ಯಾಂಕ್ ಯು ನಮ್ಮ ಪ್ರೊಡಕ್ಷನ್ ಟೀಮ್ ಅವ್ರಿಗೆ. ಮತ್ತೊಮ್ಮೆ ಸೇ ಚೀಸ್. ಥ್ಯಾಂಕ್ ಯು. ಈಗ ಇನ್ನೊಂದು 5 ನಿಮಿಷದಲ್ಲಿ ಶಿವಣ್ಣ ಅವ್ರು ಮಾತಾಡ್ತಾರೆ. ನಮ್ಗೆ ಈಗ ನಿರ್ದೇಶಕರಾದಂತ ರಾಜ್ಕುಮಾರ್ ಸರ್ ಅವ್ರು ಬಂದಿದ್ದಾರೆ, ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸೊ ಅವ್ರು ಒಂದೆರಡು ಮಾತುಗಳನ್ನ ಆಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ನಿರ್ಮಾಪಕರು ಸರ್ ದಯವಿಟ್ಟು ಒಂದೆರಡು ಮಾತು. ಓಕೆ, ಅವ್ರನ್ನ ನಂತರದಲ್ಲಿ ವೇದಿಕೆ ಮೇಲೆ ಮತ್ತೆ ಬರ್ಮಾಡ್ಕೊಳ್ತೀವಿ. ಓಕೆ, ಬ್ಯಾಕ್ ಟು ಅವರ್ ಗಾರ್ಜಿಯಸ್ ಹೀರೋಯಿನ್. ಸೊ ಅವರು ಇವತ್ತು ಅದ್ಭುತವಾಗಿ ಕಾಣಿಸ್ತಾ ಇದಾರೆ, ಫಿಲಮ್ ಅಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದಾರೆ. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದಿ ವೆರಿ ಗಾರ್ಜಿಯಸ್ ಹತ್ರದಿಂದ ನೋಡ್ತಾ ಇದ್ದೀನಿ, ನಿಮ್ ಮುಂದೆ ಮಾತಾಡ್ತಿದ್ದೀನಿ
ಹೇಳ್ಬೇಕಂದ್ರೆ ಚಿಕ್ಕಣ್ಣ ಸರ್ಗೆ ತುಂಬಾ ಸ್ಪೆಷಲ್ ಆಗಿರೋ ಸಿನಿಮಾ. ಇಷ್ಟ ದಿನ ಒಂದ್ ಜರ್ನಿ ಅಂದ್ರೆ ಇದು ಇನ್ನೊಂದ್ ಜರ್ನಿ. ಎಲ್ಲರೂ ಜನವರಿ 26ಕ್ಕೆ ಸಿನಿಮಾ ದಯವಿಟ್ಟು ನೋಡಿ, ಯಾಕಂದ್ರೆ ನಿಮ್ ಲೈಫ್ ಅಲ್ಲಿ ಎಷ್ಟೇ ಸ್ಟ್ರೆಸ್ ಇರ್ಬೋದು, ಕಷ್ಟ ಇರ್ಬೋದು, ನಮ್ ಸಿನಿಮಾ ನೋಡಿದ ತಕ್ಷಣ ಒಂದ್ ಎರಡ್ ದಿನ ಆರಾಮಾಗಿ ಅದನ್ನೆಲ್ಲ ಮರ್ತು ಹೋಗ್ತೀರಾ. ಸೊ ನನಗೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಪ್ರೊಡ್ಯೂಸರ್ ಆಗಿರ್ಬೋದು, ನಮ್ ಡೈರೆಕ್ಟರ್ ಆಗಿರ್ಬೋದು, ನಂಗೆ ಆ ಸ್ಪೇಸ್ ಕೊಟ್ಟಿದ್ದಕ್ಕೆ, ನನ್ನ ಆಕ್ಟಿಂಗ್ ನ ತೋರ್ಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ರವಿಶಂಕರ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಹಾಗೆ ಮೇಜರ್ ಆಗಿ ನಾನು ಏನು ಸ್ಟ್ರೆಸ್ ಮಾಡಿ ಹೇಳಬೇಕು ಅಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟು. ಸೊ ಸೋಮು ಸರ್ ಇರ್ಬೋದು, ಹಾಗೆ ಬ್ರಹ್ಮ ಇರ್ಬೋದು, ಚಿರಾಗ್ ಇರ್ಬೋದು. ಸೊ ಚಿರಾಗ್ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರಿಗೂ ನಿಮ್ಮ ಎಫರ್ಟ್ಸ್ ಜಾಸ್ತಿ ಇರುತ್ತೆ ನಮ್ಗಿಂತ, ಬಿಕಾಸ್ ನಿಮ್ಮ ಎಫರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ ಸರ್, ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾದಲ್ಲಿ ಚಿಕ್ಕಣ್ಣ ಸರ್ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡೋದಕ್ಕೆ ಕಾರಣ ಅಂದ್ರೆ ಕೋರಿಯೋಗ್ರಾಫರು ದರ್ಶಿನಿ ಅವರು. ಸೊ ಅವರು ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಜನವರಿ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮಲ್ಲಾಯ್ತ ಅವರೇ, ನಿಮ್ ಹೆಸರು ಕೇಳ್ತಿದ್ದಂಗೆ ಏನಪ್ಪ ಅಂತ ನಮಸ್ಕಾರ ಅಂತ ಗೊತ್ತಾಯ್ತು. ಓ ನಮ್ ಕನ್ನಡ ದುಡುಗೆ ಅಂತ ಖುಷಿ ಆಗೋಯ್ತು, ಸ್ಪಷ್ಟವಾಗಿ ಕನ್ನಡ ಬರುತ್ತೆ. ವೆರಿ ಗುಡ್, ಖುಷಿ ಆಯ್ತು ನಮ್ಗೆ ಸಿಕ್ಕಾಪಟ್ಟೆ, ಕೇಳ್ಬೇಡಿ. ಸೊ ಈಗ ನಮ್ಮ ದರ್ಶಿನಿ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಚಿರಾಗ್, ಚಿರಾಗ್ ಮೀಡಿಯಾದವರಿಗೆ ಎಲ್ಲರಿಗೂ ನಮಸ್ಕಾರ. ಈ ಉಪಾಧ್ಯಕ್ಷ ಸಿನಿಮಾ ನನಗೆ ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಸ್ಪೆಷಲ್. ಇದು ಸಿನಿಮಾ ಅನ್ನೋದಕ್ಕಿಂತ ಉಪಾಧ್ಯಕ್ಷ ಅನ್ನೋದು ನಮಗೆ ಚಿಕ್ಕಣ್ಣ ಅವರಿಗೆ ಮಲೈಕಾಗೆ ಹಂಗೆ ನನಗೆ ಇಟ್ಸ್ ಅನ್ ಎಮೋಷನ್. ಮತ್ತೆ ಡಾನ್ಸ್ ಅಂತ ಬಂದಾಗ ಚಿಕ್ಕಣ್ಣ ಅವ್ರು ಹೆಂಗ್ ಡಾನ್ಸ್ ಮಾಡಿದ್ದಾರೆ ನೀವೆಲ್ಲರೂ ನೋಡಿದ್ದೀರಾ. ಅವ್ರ ನೆಕ್ಸ್ಟ್ ವರ್ಷನ್ ಚಿಕ್ಕಣ್ಣ 2.0 ವರ್ಷನ್ ಡಾನ್ಸ್ ಅಲ್ಲಿ ನನ್ ಮುಖಾಂತರ ಆಚೆ ಬಂದಿರೋದಕ್ಕೆ ನನಗೆ ತುಂಬಾನೇ ಖುಷಿ ಇದೆ. ಅವ್ರ ಆಕ್ಚುಲಿ ಇಸ್ ಎ ವೆರಿ ಗುಡ್ ಡಾನ್ಸರ್, ಅದು ಯಾರಿಗೂ ಗೊತ್ತಿರ್ಲಿಲ್ಲ, ಅವ್ರಿಗೆ ಗೊತ್ತಿರ್ಲಿಲ್ಲ. ಅದು ಅವ್ರ ಬಾಡಿ ಲ್ಯಾಂಗ್ವೇಜ್ ಯಾವ ತರ ಮೋಲ್ಡ್ ಮಾಡಿದ್ರೆ ಡಾನ್ಸ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ನನ್ ಮುಖಾಂತರ ಆಚೆ ಬಂದಿರೋದಕ್ಕೆ ನನಗೆ ತುಂಬಾನೇ ಪ್ರೌಡ್ ಇದೆ, ಖುಷಿನೂ ಇದೆ. ಅಂಡ್ ಚಿಕ್ಕು ಸರ್ ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟು ಇಂಡಸ್ಟ್ರಿಲಿ ನನ್ನ ಟೆಕ್ನಿಷಿಯನ್ ಆಗಿ ಒಂದು ಲೇಡಿ ಕೊರಿಯೋಗ್ರಾಫರ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಉಪಾಧ್ಯಕ್ಷ ಚಿತ್ರದ ಮುಖಾಂತರ, ಥ್ಯಾಂಕ್ ಯು ಸೋ ಮಚ್. ನಾನು ಬರೀ ಥ್ಯಾಂಕ್ಸ್ ಹೇಳೋ ಮುಖಾಂತರ ನಾನು ನಿಮ್ಮ ಋಣ ತೀರಿಸ್ಕೊಳಕ್ ಆಗೋದಿಲ್ಲ. ಬಟ್ ಈ ಆಪರ್ಚುನಿಟಿಗೆ ಇಂಡೈರೆಕ್ಟ್ಲಿ ಇನ್ನೊಬ್ರು ಕಾರಣ ಇದ್ದಾರೆ, ನಾನು ಹೇಳಲೇಬೇಕು. ಅಪ್ಪು ಸರ್ ತುಂಬಾ ಮಿಸ್ ಮಾಡ್ತಿದ್ದೀನಿ, ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ತಿದ್ದೀನಿ. ಇವತ್ತಿದ್ರೆ ನಿಮ್ಮಷ್ಟು ಯಾರು ಖುಷಿ ಪಡ್ತಿರ್ಲಿಲ್ಲ, ಅಂದ್ರೆ ಮೋಸ್ಟ್ಲಿ ನಮ್ಮ ಅಮ್ಮನೂ ಇಷ್ಟೊಂದು ಖುಷಿ ಪಡ್ತಿರ್ಲಿಲ್ಲ. ಸೊ ಅಪ್ಪು ಸರ್ ಹಾಸನ ಚಿಕ್ಕಣ್ಣ ಅವ್ರ ಮುಖಾಂತರ ನನಗೆ ಈಡೇರಿಸಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅಪ್ಪು ಸರ್ ಡಾನ್ಸ್ ಸ್ಟೈಲ್ ನ ಮತ್ತೊಮ್ಮೆ ನಾನು ಶಿವಣ್ಣ ಅವ್ರ ಮುಖಾಂತರ ಕೊರಿಯೋಗ್ರಾಫ್ ಮಾಡಿ ಇರ್ಬೇಕು ಅನ್ನೋ ಆಸೆ ತುಂಬಾ ಇದೆ ನನಗೆ, ಗೊತ್ತಿಲ್ಲ ಅದು ಈಡೇರುತ್ತೆ ಅನ್ನೋ, ಬಟ್ ಆಸೆ ನನಗಿದೆ. ಸರ್ ನಿಮಗೆ ಕೊರಿಯೋಗ್ರಫಿ ಮಾಡ್ಬೇಕು ಅನ್ನೋದೇ ನನ್ನ ನೆಕ್ಸ್ಟ್ ಆಂಬಿಷನ್, ಏಮ್, ಗೋಲ್, ಎವ್ರಿಥಿಂಗ್. ಬಿಕಾಸ್ ಕೊರಿಯೋಗ್ರಫರ್ ನಾನು ಆಗ್ಬೇಕು ಅನ್ನೋದು ಮೈ ಟಾಪ್ ನಾಚ್ ಗೋಲ್ ಆಗಿತ್ತು, ಅದಾಗಿದೆ, ಅದು ಕಂಟಿನ್ಯೂ ಮಾಡ್ತಿದ್ದೀನಿ. ಗೊತ್ತಿಲ್ಲ ಅದು ಕೆರಿಯರ್ ಯಾವ ತರ ತಗೊಂಡೋಗುತ್ತೆ ಅಂತ. ಅದರಲ್ಲಿ ಶಿವರಾಜ್ ಕುಮಾರ್ ಅವ್ರಿಗೆ ಒಂದು ಕೊರಿಯೋಗ್ರಫಿ ಮಾಡ್ಬೇಕು ಅನ್ನೋದು ನನ್ನ ಮೇನ್ ಗೋಲ್ ಆಗಿದೆ. ಸರ್ ಸರ್ ಸೂನ್ ನಾನು ನಿಮಗೆ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಅಂಡ್ ನನ್ನ ಬೆಸ್ಟ್ ಕ್ಲೋಸ್ ಫ್ರೆಂಡ್ ಮಲೈಕಾ, ಮೈ ಸೋಲ್ ಫ್ರೆಂಡ್, ಉಪಾಧ್ಯಕ್ಷ ಚಿತ್ರ ನನಗೆ ನಾಟ್ ಓನ್ಲಿ ಆಪರ್ಚುನಿಟಿ ಕೊಟ್ಟಿಲ್ಲ, ಒಂದು ಲೈಫ್ ಲಾಂಗ್ ಫ್ರೆಂಡ್ ನ ಕೂಡ ಕೊಟ್ಟಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಎಲ್ಲ ಟೆಕ್ನಿಕಲ್ ಅನಿತ್ ಸರ್ ಸ್ಪೆಷಲ್ ಮೆನ್ಷನ್, ಬಿಕಾಸ್ ಒಂದು ಲೇಡಿ ಎಕ್ಸ್ಪೆಷಲಿ ಲೇಡಿ ಟೆಕ್ನಿಷಿಯನ್ ಬಂದು ಕೆಲಸ ಮಾಡ್ತಾರೆ ಅನ್ಬೇಕಾದಾಗ ಒಂದು ಯಾರಿಗೆ ಇಷ್ಟು ದೊಡ್ಡ ಸಿನಿಮಾನ
ನಾನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಡಾನ್ಸ್ ಮುಖಾಂತರ ಅಂದಾಗ ಒಂದು ಭಯ ಇರುತ್ತೆ, ಹೆಂಗ್ ಮಾಡ್ತಾರೆ ಏನು ಅನ್ನೋ ಒಂದು ಇದಿರುತ್ತೆ. ಬಟ್ ಎಲ್ಲೂ ನಾನು ಕೆಲಸ ಮಾಡೋ ಸ್ಪೇಸಲ್ಲಿ ನನಗೆ ತುಂಬಾನೇ ಸ್ಪೇಸ್ ಕೊಟ್ಟರು, ಎಲ್ಲೂ ಯಾವುದಕ್ಕೂ ಇದು ಮಾಡ್ದಲೆ ನನ್ನ ಕೆಲಸನ ನನ್ನ 100% ಪ್ರೊಜೆಕ್ಟ್ ಮಾಡೋಕ್ಕೆ ತುಂಬ ಸ್ಪೇಸ್ ಕೊಟ್ಟರು. ತುಂಬ ಬ್ಯಾಕೆಂಡಲ್ಲಿ ನಾನು ತುಂಬ ಎನ್ಕರೇಜ್ ಮಾಡಿರೋ ಒನ್ ಆ್ಯಂಡ್ ಓನ್ಲಿ ಡೈರೆಕ್ಟರ್, ಬಿಕಾಸ್ ತುಂಬ ಡೈರೆಕ್ಟರ್ಸ್ನ ನೋಡಿದ್ದೀನಿ. ಬಟ್ ಅನಿಲ್ ಸರಿಂದ ನನಗೆ ಸಿಕ್ಕಿರೋ ಎನ್ಕರೇಜ್ಮೆಂಟ್ ಆಗಿರ್ಬೋದು, ಅವರು ನನಗೆ ಕೊಟ್ಟಿರೋ ಸಪೋರ್ಟ್ಸ್, ನನಗೆ ನೆಕ್ಸ್ಟ್ ಯಾವ ಡೈರೆಕ್ಟರ್ಸ್ ಹತ್ರ ಕೆಲಸ ಮಾಡಿದ್ರು ವಿಲ್ ಆಲ್ವೇಸ್ ರಿಮೆಂಬರ್ ಯು. ಅಷ್ಟು ಸ್ಪೇಸ್ ಕೊಟ್ಟು ಅಷ್ಟು ಫ್ರೀಡಮ್ ಕೊಟ್ಟಿದ್ದೀರಾ ನನ್ನ ಕೆಲಸ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಉಮಾಪತಿ ಸರ್, ಫಸ್ಟ್ ಟೈಮ್ ನಾನು ನಿಮ್ಮನ್ನು ಮೀಟ್ ಮಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ. ಒಂದು ಹುಡುಗಿನ ನಂಬಿ ಇಷ್ಟು ದೊಡ್ಡ 2 ಸಾಂಗ್ ಕೊಟ್ಟಿದ್ದೀರಾ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಿರಾಗ್ ಇಸ್ ಆಲ್ವೇಸ್ ಮೈ ಫೇವ್ರೆಟ್. ಥ್ಯಾಂಕ್ ಯು ಚಿರಾಗ್. ಸೋಷಿಯಲ್ ಮೀಡಿಯಾದ ಎಲ್ರಿಗೂ ಧನ್ಯವಾದನ ತಿಳಿಸ್ತಾ, ಯಾಕೆಂದ್ರೆ ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾಕೆಂದ್ರೆ ಇದು ನಮ್ದು 3ನೇದು ಈ ತರದ ಇವೆಂಟ್. ಫಸ್ಟ್ ಮುಹೂರ್ತ ಆದಾಗ ಒಂದು ಮಾಡಿದ್ವಿ, ಅದಾದ ಮೇಲೆ ಟೀಸರ್ ಲಾಂಚ್ ಮಾಡಿದ್ವಿ, ಈಗ ಟ್ರೈಲರ್ ಲಾಂಚ್, ಇದು 3ನೇದು. ಬಟ್ ಪ್ರತಿಯೊಂದು ಏನೇ ಮಾಡಿದ್ರು ನಾವು ಯಾವುದೇ ಕಂಟೆಂಟ್ಗಳನ್ನ ಬಿಟ್ಟರು ಅದು ನಿಮ್ಮ ಮುಖಾಂತರನೇ ಜನಕ್ಕೆ ತಲುಪಬೇಕು. ಸೊ ಎಲ್ಲ ಚಾನಲ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ, ಯಾಕೆಂದ್ರೆ ಅದು ನಮಗೆ ಕಾಣಿಸಿದೆ ಈಗಾಗಲೇ. ಯಾಕೆಂದ್ರೆ ಪ್ರತಿಯೊಂದು ಸಾಂಗು, ಈಗ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು, ನಾವು ಬಾಯಲ್ಲಿ ತುಂಬ ಈಸಿ ಹೇಳಕ್ಕೆ 2 ಮಿಲಿಯನ್, 2.5 ಮಿಲಿಯನ್, 3 ಮಿಲಿಯನ್ ಅಂತ. ಬಟ್ ಅದು ನಿಜವಾಗಿ ಲೆಕ್ಕ ಹಾಕಿದ್ರೆ 30 ಲಕ್ಷ ಹಿಂಗಿರೋದ್ರೆ ತುಂಬ ದೊಡ್ಡದು ಅನ್ಸುತ್ತೆ. ಒಂದು ಸಾಂಗ್ 30 ಲಕ್ಷ, ಒಂದು ಸಾಂಗು 80 ಲಕ್ಷ, ಇನ್ನೊಂದು ಸಾಂಗು 17 ಲಕ್ಷ, ಮತ್ತೆ ಯಾವುದೇ ಟ್ರೇಲರ್ಗಳು ಟೀಸರ್ಗಳು ಬಿಟ್ಟರು ಎಲ್ಲನೂ ಒಂದು 15 ಲಕ್ಷದ ಮೇಲೇನೆ ಎಲ್ಲರೂ ನೋಡಿದ್ದಾರೆ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ, ನಮಗೆ ಭಯ ಇತ್ತು. ಬಟ್ ಯಾವುದ್ಯಾವುದೋ ಒಂದು ಕಂಟೆಂಟ್ಗಳನ್ನ ಬಿಡಬೇಕಾದ್ರೆ ಜನರು ಅಷ್ಟೊಂದೆಲ್ಲ ಆಸೆಯಿಂದ ನೋಡಿ ಆಶೀರ್ವದಿಸ್ತಿದ್ದಾರೆ. ಸೊ ಯಾರ್ಯಾರು ನಮ್ಮ ಸಾಂಗ್ನ ನೋಡಿದ್ದೀರಾ, ಯಾರ್ಯಾರು ನಮ್ಮ ಕಂಟೆಂಟ್ನ ರೀಚ್ ಮಾಡಿಸಿದ್ದಾರೆ, ಎಲ್ರಿಗೂ ವಂದಿಸ್ತ ಶಿವಣ್ಣ ಧರ್ಮಣ್ಣ ಆಗ್ಲೇ ಹೇಳ್ಬಿಟ್ರೆ ನಾನು ಹೇಳ್ಬೇಕು ಅನ್ಕೊಂಡಿದ್ದೆ, ನಿಜವಾಗ್ಲೂ ಆದ್ರೂ ಪರವಾಗಿಲ್ಲ, ರಿಪೀಟ್ ಆದ್ರೂ ಹೇಳ್ತೀನಿ. ನಾವು ಹುಟ್ಟಕ್ಕಿಂತ ಮುಂಚೆನೆ ಹೀರೋ ಅಣ್ಣ, ಈಗ ನಾನೊಂದು ಮೂವಿಗೆ ಹೀರೋ ಆಗಿದ್ದೀನಿ, ಈಗಲೂ ಹೀರೋ ನೀವು. ನೆಕ್ಸ್ಟ್ ನಂಗೆ ಅಪ್ಪಿ ತಪ್ಪಿ ಮಕ್ಕಳಾದ್ರೆ ಅವನು ಹೀರೋ ಆದಾಗಲೂ ನೀವು ಆಗಿ ಆಗಿರ್ತೀರ, ಅದು ನೋಡಿ. ಯಾಕೆಂದ್ರೆ ಸಾಧ್ಯನೇ ಇಲ್ಲ, ಒಂದಷ್ಟು ಸಿನಿಮಾಗಳನ್ನ ಮಾಡೋದು ಬೇರೆ, ನನ್ನ ಪ್ಯಾಕೆಟ್ ಅಲ್ಲಿ ಇಷ್ಟು ನಂಬರ್ಗಳಿದೆ ಈ ಸಿನಿಮಾದು ಅಂತ ಹೀರೋ ಮಾಡೋದು ಬೇರೆ. ಬಟ್ ಮಾಡಿದ್ದು ಅಷ್ಟು ವರ್ಷ ಸ್ಟಾರ್ಡಮ್ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ತಮಾಷೆ ವಿಷಯ ಅಲ್ಲ, ಅದು ನಿಮ್ಮ ಒಬ್ಬರಿಗೆ ಮಾತ್ರ ಸಾಧ್ಯ ಅಣ್ಣ. ನಿಜವಾಗ್ಲು ಶಿವಣ್ಣನಿಗೆ ಸಾಥ್ ಕೊಡಕ್ ಬಂದಿರೋ ಚಿಕ್ಕಣ್ಣ, ಎಲ್ಲಿಂದ ಅಣ್ಣ ನಾನು, ಎಲ್ಲಿಂದ ನೀವು? ನಾನು ಶಿವಣ್ಣನ ಜೊತೆ ಬಂಗಾರದ ಮನುಷ್ಯ ಅಂತ ಒಂದು ಪಿಕ್ಚರ್ ಮಾಡಿದ್ದೆ, ಅದನ್ನ ನಾನು ಹೇಳಲೇಬೇಕು. ಬಂಗಾರದ ಮನುಷ್ಯ, ಸಣ್ಣ ಬಂಗಾರದ ಮನುಷ್ಯ ಅಂತ. ಸಿಕ್ಕಾಪಟ್ಟೆ ಜ್ವರ ಇತ್ತು ಅವತ್ತು, ನಂಗೆ ಶೂಟಿಂಗ್ ಮಾಡಕ್ ಆಗ್ತಿರ್ಲಿಲ್ಲ, ಬಟ್ ಕ್ಯಾನ್ಸಲ್ ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಒಂದು 3-4 ಸಾವಿರ ಜನ ಜೂನಿಯರ್ಸು, ಒಂದು ದೊಡ್ಡ ಸೆಟಪ್ ಅದು. ಬಟ್ ಅವತ್ತು ಜ್ವರ ಬಂದ್ಬಿಟ್ಟು ನನಗೆ ಎದೋಕು ಆಗ್ತಿರ್ಲಿಲ್ಲ, ನಾವೆಲ್ಲ ಪ್ರೊಟೆಸ್ಟ್ ಮಾಡೋ ತರದ್ದು. ಬಟ್ ಅವತ್ತು ಶಿವಣ್ಣ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಶಿವಣ್ಣನ ಎದ್ದು ಹೋಗದೆ ಕಟ್ ಅಂದ ತಕ್ಷಣ ಅಲ್ಲೇ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಮಲ್ಗಿಸ್ಕೊಂಡು ನಿಮ್ಮ ಗ್ಲಾಸಲ್ಲಿ ನನಗೆ ಕಾಫಿ ಎಲ್ಲ ಕೊಡಿಸಿದಿರಣ್ಣ, ಆಮೇಲೆ ಪಟ್ ಪಟ್ ಅಂತ ನನ್ನ ಮುಗಿಸಿ ವಾಪಸ್ ಕಳಿಸಿದ್ರು. ಒಂದು ತಾಯಿ ಮಗುಗೆ ಹೆಂಗೆ ಟ್ರೀಟ್ ಮಾಡ್ತಾರೆ ಹುಷಾರಿಲ್ಲದೆ ಇರ್ಬೇಕಾದ್ರೆ ಹಂಗೆ ಟ್ರೀಟ್ ಮಾಡಿದ್ರು. ಇವತ್ತು ಅಷ್ಟೇ ನಮ್ಮ ಉಪಾಧ್ಯಕ್ಷ ಮೂವಿಗೆ ಸಪೋರ್ಟ್ ಮಾಡಕ್ಕೆ ಬಂದ್ರಣ್ಣ, ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬ
ಚಿಕ್ಕದಾಗ್ಬಿಡುತ್ತೆ. ನಮ್ದು ಇನ್ನು ಸಿನಿಮಾಕ್ ಬರೋದಾದ್ರೆ ಉಪಾಧ್ಯಕ್ಷ, ಇದೊಂದು ಹಳ್ಳಿ ಸೊಗಡಿನ ಕತೆ. ಎಲ್ಲರೂ ಅಧ್ಯಕ್ಷ ಯಾರ್ಯಾರು ನೋಡಿರ್ತೀರ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು ಅಧ್ಯಕ್ಷ ಮುಂದುವರಿದ ಭಾಗ ಅಂತ. ಯಾರ್ಯಾರು ಅಧ್ಯಕ್ಷ ನೋಡಿಲ್ಲ ಅವ್ರಿಗೂ ಇದು ಅರ್ಥ ಆಗುತ್ತೆ. ಯಾಕೆಂದ್ರೆ ನಾವು ಸಿನಿಮಾದ ಮುಂಚೆನೆ ಒಂದಷ್ಟು ಅಧ್ಯಕ್ಷದೆಲ್ಲ ಹೇಳಿ ಅದೇನೇನಾಗಿತ್ತು ಅಂತ ಮುಂದೆ ಕತೆನ ಶುರು ಮಾಡ್ತೀವಿ. ಇದು ಒಂದು ಗ್ರಾಮೀಣ ಹಳ್ಳಿ ಬ್ಯಾಕ್ಡ್ರಾಪ್, ಒಂದು ಒಳ್ಳೆ ಲವ್ ಸ್ಟೋರಿ, ಆಮೇಲೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಈ ಚಿತ್ರ ನಾವು ಪ್ಲಾನ್ ಮಾಡಿದ್ದೆ ತುಂಬಾ ವರ್ಷಗಳಾಗಿದೆ. ಫುಲ್ ಫ್ಲೆಜ್ ಕಾಮಿಡಿ ಅಂದ್ರೆ ಕಾಮಿಡಿ ಬರ್ತಾ ಇದೆ, ಅಂದ್ರೆ ಪೂರ್ತಿ ಕಾಮಿಡಿ ಸಿನಿಮಾ ಬಂದಿಲ್ಲ. ಸೊ ಹಂಗಾಗಿ ಜನಕ್ಕೂ ಇದು ತುಂಬಾ ಅವಶ್ಯಕತೆ ಇದೆ, ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಒಂದು ಕಾಮಿಡಿ ಸಿನಿಮಾನ ಮಾಡಿದ್ವಿ. ಆಮೇಲೆ ಪ್ರತಿಯೊಬ್ಬರು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥದ್ದು, ಒಂದು ತಂದೆ ಒಂದು ಚಿಕ್ಕ ಮಗಳ ಜೊತೆಗೂ ನೋಡ್ಬೋದು, ಕಾಲೇಜ್ಗೆ ಹೋಗೋ ಮಗಳ ಜೊತೆಗೂ ನೋಡ್ಬೋದು. ಯಾವುದೇ ಥರದ ಮುಜುಗರ ಇಲ್ಲದ ಸೀನ್ಗಳನ್ನ ಮಾಡಿ ಒಂದು ಹೆಲ್ದಿಯಾಗಿ ಒಂದು 2.5 ಗಂಟೆ ಬಂದು ಖುಷಿಯಾಗಿ ಹೋಗ್ಬೇಕು ಅಂತ ಒಂದು ಉಪಾಧ್ಯಕ್ಷ ಚಿತ್ರನ ಮಾಡಿದ್ದೀವಿ. ಇದೇ ಗಣರಾಜ್ಯೋತ್ಸವ January 26 ಉಪಾಧ್ಯಕ್ಷ ಚಿತ್ರ ಬರ್ತಾ ಇದೆ. ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ, ನನಗೆ ಅದು ಸಪ್ರೇಟ್ ಆದ ಫ್ಯಾನ್ ಬೇಸ್ ಇದೆ ಇದೆಯೋ ಇಲ್ವೋ ನಿಜ ಗೊತ್ತಿಲ್ಲ, ಆದ್ರೆ ಎಲ್ಲಾ ಸ್ಟಾರ್ಸ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರವ್ರ ಅಭಿಮಾನಿಗಳು 10% ಬಂದು ನೋಡ್ಬಿಟ್ರೆ ಸಾಕು, ನಮ್ದು ಉಪಾಧ್ಯಕ್ಷ ತುಂಬಾ ದೊಡ್ಡ ಹಿಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಾವು ಈಗ ಒಂದು ಸಾಂಗ್ಗಳು ಏನು ನೋಡಿದ್ವಿ, ಒಂದು ಟೀಸರ್ ಎಲ್ಲ ಏನು ನೋಡಿದ್ವಿ, ಅದಷ್ಟೆಲ್ಲ ತುಂಬ ರಿಚ್ಚಾಗಿ ಕಾಣಿಸ್ಬೇಕು ಅಂದರೆ ಅದಕ್ಕೆ ಮುಖ್ಯ ಕಾರಣ ನಿರ್ಮಾಪಕರು ನಮ್ಮ ಸ್ಮಿತಾ ಉಮಾಪತಿಯವರು. ಅವರು ಇವತ್ತು ಬಂದಿಲ್ಲ, ಅವ್ರ ಪರವಾಗಿ ನಮ್ಮ ಉಮಾಪತಿ ಅಪ್ಪಾಜಿ ಬಂದಿದ್ದಾರೆ. ಥ್ಯಾಂಕ್ಸ್ ಅಪ್ಪಾಜಿ, ಅವರೊಬ್ಬರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಯಾರಿಗೂ ಥ್ಯಾಂಕ್ಸ್ ಹೇಳಲ್ಲ, ಸಾರಿ ಹೇಳ್ತೀನಿ ನಿಮಗೆ ಮತ್ತೆ ಡೈರೆಕ್ಟರ್ಗೆ ಇಬ್ಬರಿಗೆ. ಯಾಕೆಂದ್ರೆ ಸಿನಿಮಾ ಅಂದ್ಮೇಲೆ ಸಣ್ಣ ಪುಟ್ಟ ಗಲಾಟೆ ಮನಸ್ತಾಪಗಳು ಬಂದೇ ಬರುತ್ತೆ, ದಯವಿಟ್ಟು ಬೇಜಾರು ಮಾಡ್ಕೊಬಿಡ್ರಿ. ಯಾಕಂದ್ರೆ ನಮ್ಮಲ್ಲಿ ಏನೇ ಇದ್ರು ಫೈನಲಿ ಸಿನಿಮಾ ಚೆನ್ನಾಗಾಗ್ಲಿ ಅಂತ ನಂಗೂ ಗೊತ್ತು ನಿಮಗೂ ಗೊತ್ತು. ಹಂಗೆ ಫಸ್ಟ್ ಟೈಮ್ ನಮ್ಮ ಲೈಕ್ ಅವರು ಕೂಗ್ರಿ ನಮಗೆ. ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಕ್ಯೂಟ್ ಆಗಿ ಚೆನ್ನಾಗೂ ಇರಬೇಕು, ಚೆನ್ನಾಗೂ ಆಕ್ಟ್ ಮಾಡಬೇಕು. ಸೊ ಹಂಗಿದ್ದಾಗ ನಮಗೆ ಮಲೈಕ್ ಅವ್ರು ಸಿಕ್ಕಿದ್ರು. ನಿಮಗೂ ಒಂಚೂರು ಕಾಲು ಎಳ್ದಿದ್ದೀನಿ, ಬೇಜಾರು ಮಾಡ್ಕೊಳ್ಬೇಡಿ ಮೇಡಮ್. ಅಷ್ಟು ಹೇಳ್ತಾ ಇನ್ನು ಎಲ್ಲ ನಮ್ಮ ಡೈರೆಕ್ಟರ್ ಆಗ್ಬೋದು, ಡೈರೆಕ್ಷನ್ ಟೀಮ್ ಆಗ್ಬೋದು, ಪ್ರೊಡಕ್ಷನ್ ಆಗ್ಬೋದು, ಪ್ರೊಡಕ್ಷನ್ ಟೀಮ್ ಅವ್ರು ಆಗ್ಬೋದು, ಇಲ್ಲ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದರುಗಳಿಗಾಗ್ಬೋದು, ಎಲ್ರಿಗೂ ನಾನು ಈಗ ಥ್ಯಾಂಕ್ಸ್ ಹೇಳಲ್ಲ. ಯಾಕೆಂದ್ರೆ ಸಕ್ಸಸ್ ಮೀಟ್ ಮಾಡಿ ಸಕ್ಸಸ್ ಮೀಟ್ ಅಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ ಕಾಲ ಕಳೆದ್ರೆ ಸಾಕು, ಒಬ್ರು ಒಂದ್ ದಿನ ಎಲ್ಲ ಸ್ಟೋರಿ ಹೇಳ್ಬೋದು.
ಸೊ ಆದ್ರೆ ಬಹಳ ಖುಷಿ ಇದೆ, ಬಹಳ ಕಲ್ತಿದೀವಿ ಅವರಿಂದ, ಮತ್ತಷ್ಟು ಕಲಿಯೋದಿದೆ. ಈಗ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಕರುಣಾಡ ಚಕ್ರವರ್ತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರನ್ನ. ಸೊ ಶಿವಣ್ಣ ಅವ್ರಿಗೆ ಇನ್ನೊಂದ್ಸಲ ಜೋರಾದ ಚಪ್ಪಾಳೆ ಬರ್ಲಿಕ್ಕೆ ಬಂದ ಗೈಸ್. ಶಿವಣ್ಣ ಅವ್ರು ಮಾತಾಡೋಕ್ಕಿಂತ ಮುನ್ನ ಒಂದೇ ಒಂದು ನಿಮಿಷ, ಶಿವಣ್ಣ ಸಿಕ್ಕಾಪಟ್ಟೆ ದೃಷ್ಟಿ ಆಗ್ಬಿಟ್ಟಿದೆ, ಎಲ್ರೂ ಹಾಗೆ ಹೇಳ್ತಾ ಇದಾರೆ, ಇಡೀ ಕರ್ನಾಟಕದಿಂದ ಹಿಡಿದು ಅಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಿಕ್ಕಾಪಟ್ಟೆ ದೃಷ್ಟಿ ಆಗಿದೆ. ಇವಾಗ ಎಷ್ಟಾಗಿದೆಯೋ ಗೊತ್ತಿಲ್ಲ, ಒಂದ್ಸಲ ನಾನು ದೃಷ್ಟಿ ತೆಗ್ಬಿಡ್ತೀನಿ. ಸಿಕ್ಕಾಪಟ್ಟೆ ದೃಷ್ಟಿ ಬಂತು. ಈಗ ಶಿವಣ್ಣ ಅವರು ಫಸ್ಟ್ ಟ್ರೇಲರ್ ರಿಲೀಸ್ ಮಾಡ್ತಾರೆ, ಅದಾದ್ಮೇಲೆ ಟ್ರೇಲರ್ ನೋಡಿ ಶಿವಣ್ಣ ಅವರು ಮಾತಾಡ್ತಾರೆ. ಆಲ್ ದಿ ಬೆಸ್ಟ್ ಉಪಾಧ್ಯಕ್ಷ ಟ್ರೈನರ್ ಲಾಂಚ್. ಎಲ್ರಿಗೂ ನಮಸ್ಕಾರ. ಪ್ರತಿಯೊಬ್ಬರಿಗೂ ಹೊಸ ವರ್ಷ 2024 ವರ್ಷದ ಶುಭಾಶಯಗಳು, ಸಂಕ್ರಾಂತಿಯ ಶುಭಾಶಯಗಳು. ಒಳ್ಳೆಯದಾಗಲಿ, ತುಂಬ ಖುಷಿಯಾಯಿತು ಫಂಕ್ಷನ್ ಮನೆ. ಫಸ್ಟ್ ಚಿಕನ ಆಲ್ವೇಸ್ ಎನಿಥಿಂಗ್ ಫಾರ್ ಯು, ಯಾಕಂದರೆ ನನಗೆ ತುಂಬ ಇಷ್ಟವಾದ ವ್ಯಕ್ತಿ. ಹಾಗೂ ಯಾಕಂದರೆ ಅಫ್ಕೋರ್ಸ್ ನಾವು ಟ್ಯಾಲೆಂಟ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಬಟ್ ಸ್ವಲ್ಪ ತುಂಬ ನಾವು ತುಂಬ ಪ್ರೀತಿಸ್ತೀನಿ ಅವ್ರನ್ನ. ಎರಡು ಫಿಲಮ್ ಮಾಡಿದ್ದೀವಿ, ಒಂದು ಸ್ಮಾಲ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ ವಜ್ರಕಾಯಲ್ಲಿ, ಅದು ಬಿಟ್ಟರೆ ಬಂಗಾರ ಸರ್ ನಮ್ಮ ಬಂಗಾರದ ಮನುಷ್ಯರಲ್ಲಿ ಮಿಲಾನ್ಲಿ ಒಂದು 10 ದಿನ ಜೊತೆಲಿ ಫಾರಿನ್ ಶೂಟಿಂಗ್ ಮಾಡಿದ್ದು, ಜಾಲಿಯಾಗಿತ್ತು. ತುಂಬ ಇಂಟ್ರೆಸ್ಟಿಂಗ್ ಪರ್ಸನ್, ತುಂಬ ಕಾಮಿಡಿ ಅನ್ನೋದು ಅವರು ಹೇಳೋದೇ ಬೇಕಾಗಿಲ್ಲ, ಅವ್ರ ಮುಖ ನೋಡಿದ್ರೆ ನಗು ಬರುತ್ತೆ. ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು, ಭಾಳ ನ್ಯಾಚುರಲ್ ಆಗಿ ಮಾಡ್ತಾರೆ. ತುಂಬ ನನಗೆ ಇವ್ರು ನೋಡಿದಾಗ ತುಂಬ ನೆನಪಾಗೋದು ಕಾಮಿಡಿಯನ್, ಒಬ್ಬ ತಮಿಳ್ ಕಾಮಿಡಿಯನ್ ಒಬ್ಬರಿದ್ದಾರೆ, ಚಂದ್ರಬಾಬು ಅಂತ ಒಬ್ಬರಿದ್ದರು, ತುಂಬ ಫೇಮಸ್ ಕಾಮಿಡಿಯನ್ ಅವರು. ಅವ್ರು ಬಿಟ್ಟರೆ ಅದು ಬಿಟ್ಟರೆ ಇವಾಗ ಲೇಟೆಸ್ಟ್ ನಿಜವಾಗ ಹೇಳ್ಬೇಕಂದ್ರೆ ಈ ಡ್ಯಾನ್ಸರ್ ನೋಡಿದ ಮೇಲೆ ಶಿವಕಾರ್ತಿಕೆ ನೋಡ್ದಂಗೆ ಆಗುತ್ತೆ ಅವ್ರನ್ನ. ಒಂದು ಒಂದು ವೈಬ್ ಇದೆ, ಆ ಥರ ಒಂದು ವೈಬ್ ಇದೆ. ಅವ್ರ ಸ್ಟೈಲು ಡ್ಯಾನ್ಸ್ ಮಾಡಬೇಕಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಅವರ ದರ್ಶಿನಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೊರಿಯೋಗ್ರಾಫಿ, ಸೂಪರ್. ನಾ ಎಕ್ಸ್ಪೆಕ್ಟ್ ಮಾಡಿಲ್ಲ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮೇನ್ ಥಿಂಗ್ ಸಾಂಗ್ಸ್ ಇದೆ ಅಂದರೆ ಕಟಿಂಗ್ಸು, ಆಮೇಲೆ ಆ ರಿದಮ್ ಬೀಟು ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗೆ ಅವರು ಚಿಕನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿಕನ್ ನನ್ನ ಜೋಕ್ ಅಲ್ಲ, 100% ತಮಾಷೆ ತಿಳ್ಕೊಳ್ಳೇಬೇಡಿ ನೀವು. ಭಾಳ ಅದ್ಭುತವಾಗಿ ಒಳ್ಳೆ ಡ್ಯಾನ್ಸರ್ ಡ್ಯಾನ್ಸ್ ಮಾಡಿದಂಗೆ ಮಾಡಿದ್ದೀರಿ, ಯಾರಿಗೂ ಕಮ್ಮಿ ಇಲ್ಲ. ನೀವು ಅಷ್ಟು ಚೆನ್ನಾಗಿ ಮಾಡಿದ್ದೀರ, ತುಂಬ ಚೆನ್ನಾಗಿ ಮಾಡೋಕ್ಕೆ ಚಾನ್ಸ್ ಇದೆ. ಅವ್ರು ಹೇಳಿದ ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ನಿಮಗೆ. ಆಮೇಲೆ ಮಾರಾಯಕ್ ಅವ್ರು ಅಷ್ಟೇ, ತುಂಬಾ ಚೆನ್ನಾಗಿ ಕಾಣ್ತೀರ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಆ್ಯಂಡ್ ಫಸ್ಟ್ ಟೈಮ್ ಬರ್ತಾ ಇದ್ರೆ ಒಂದು ಬೇಸ್ ದೇವ್ರು ಒಳ್ಳೇದು ಮಾಡಲಿ. ಆಮೇಲೆ ಉಮಾಪತಿ ಅವ್ರಿಗೆ ಅಷ್ಟೇ ಒಳ್ಳೇದಾಗಲಿ, ಯಾಕಂದರೆ 2 ಸತಿ ಉಮಾಪತಿ ಅವ್ರನ್ನ ಮೀಟ್ ಮಾಡಿದ್ದೀನಿ. ಫಂಕ್ಷನ್ ಬರಬೇಕಾಗಿತ್ತು ಆದರೆ ಬರೋಕ್ಕೆ ಆಗಲಿಲ್ಲ, ಸಾರಿ. ಉಮಾಪತಿ ಅವ್ರಿಗೆ ಬೇಜಾರು ಮಾಡ್ಕೋಬೇಡಿ, ಇದು ನಮ್ಮ ಸಿನಿಮಾಗೆ ಮಾಡೋಣ ಬಿಡಿ ಮ್ಯಾಕ್ಸಿಮಮ್ ಸಾಂಗ್. ಯಾಕಂದ್ರೆ ಅಂತ ಒಂದು ಪ್ರೊಡ್ಯೂಸರ್ ಸಿಗೋದು ಎಲ್ಲರಿಗೂ ಅಪರೂಪ, ನಿಜ. ಅವ್ರು ತುಂಬ ಪುಣ್ಯ ಮಾಡಬೇಕು, ನಮಗೂ ಅಷ್ಟೇ ಉಮಾಪತಿ ಅವ್ರು ನಿಮ್ಮಂಥ ಪ್ರೊಡ್ಯೂಸರ್ಗೆ ಮಾಡಬೇಕಾದ ನಮ್ಮ ಕರ್ತವ್ಯ, ಖಂಡಿತ ಮಾಡ್ತೀವಿ. ನೀವು ಯಾವ ಸಿನಿಮಾ ಬೇಕಾದ್ರೆ ಹೇಳಿ, ದೊರೆ ಅಂತ ಹೇಳಿ ದೊರೆ ಟೈಟಲ್ ಬೇಡ, ಆಲ್ರೆಡಿ ಬಂದಿದೆ ಅದೇ ಸಿನಿಮಾ ಬೇಡ, ಬೇರೆ ಒಂದು ಟೈಟ್ಲ್ ಹೇಳಿದ್ದೀನಿ ಅದು, ಅದು ರಿಜಿಸ್ಟರ್ ಆದರೆ ಅವ್ರು ಹೇಳ್ತಾರೆ ನಾವು ಒಂದು ಒಳ್ಳೆ ಟೈಟ್ಲ್ ಹೇಳಿದ್ದೀನಿ ಅದು. ಯಾಕಂದ್ರೆ ಪಾಪ ಅವರ ಆಸೆ ಕೇಳ್ಬೇಕಾದ್ರೆ ನಾನು ನಿಜವಾಗ್ಲೇ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬಿಡೋಣ ಅಂತ ಬಂದು ಹೇಳಿದ್ದೀನಿ. ಅದೇ ಥರ ಅನಿಲ್ ಆಲ್ ದಿ ಬೆಸ್ಟ್, ತುಂಬ ಒಳ್ಳೆ ವರ್ಕ್. ನಾನು ಒಂದು ಅವ್ರದ್ದು ಒಂದು ಸಬ್ಜೆಕ್ಟು ಕೇಳಿದ್ದೀನಿ ಅವ್ರ ಹತ್ರ, ನಾನು ತುಂಬ ಅದ್ಭುತವಾದ ವರ್ಕ್, ಅವರು ತುಂಬ ಟ್ಯಾಲೆಂಟ್ ಇದೆ. ಅದೇ ಥರ ಫುಲ್ ಟೀಮ್, ರವಿಶಂಕರ್, ಧರ್ಮ, ಆಮೇಲೆ ಚಂದ್ರ ಮಯೂರ್ ಇದ್ದಾರೆ ಇಲ್ಲಿ, ಅವರು ಅಲ್ಲೂ ಚೆನ್ನಾಗಿ ಮಾಡ್ತೀವಿ, ಇನ್ನೂ ಚೆನ್ನಾಗಿ ಮಾಡ್ತೀವಿ. ಯಾಕಂದ್ರೆ ಯಾವಾಗ ರೇಗಿಸ್ತಾ ಇರ್ತೀನಿ, ಯಾಕಂದ್ರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ, ಗಲಾಟೆ ಮಾಡ್ತಾ ಇರ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಡೀ ಉಪಾಧ್ಯಕ್ಷ ಟೀಮ್, ಒಂದು ತುಂಬಾ ಚೆನ್ನಾಗಿತ್ತು ಸರ್ ನಿಜವಾಗ್ಲೂ. ಒಂದು ನಾನು ಏನು ಹೇಳಿ ತೋರಿಸಿದ್ರೆ ನಮಗೆ ನಿಜವಾಗ್ಲೂ ಭಾಳ ಅದ್ಭುತವಾಗಿತ್ತು. ಒಂದು ಪ್ರೀತಿ ವಿಶ್ವಾಸ, ಆ ಪ್ರೀತಿ ವಿಶ್ವಾಸ ಏನೇನು ಸಿಗುತ್ತೆ ನಮ್ಮ ಒಂದು ಅಪ್ಪಾಜಿ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕಂತ ಒಂದು ತಂದೆ ತಾಯಿ ಪಡೆದಿದ್ವಿ ನಾವು. ಅವರ ಒಂದು ಗುಣ ಇವತ್ತು ನಾವೇನೇ ಒಂದು ಸಾಧಿಸಿದ್ರು ಸಣ್ಣ ಮನ್ ಸಾಧಿಸಿದ್ವಿ ಅಷ್ಟೇ. ಆ್ಯಕ್ಚುಲಿ ನಾವು ಧರ್ಮ ಬಂದ್ಬಿಟ್ಟು ನಾವು ಸಾರಿ ಕೀರ್ತಿನ ಐ ಥಿಂಕ್ ನಾವು ಚಿಕ್ಕವರು ಅಂತ ನೋಡ್ತಾ ಇದ್ದೀವಿ, ಒಳ್ಳೆ ಗೆಲುವು ಎಲ್ಲ ಮಾಡಿದ್ದೇವೆ ನಾವೆಲ್ಲ. ಇಷ್ಟೊಂದು ಚಡ್ಡಿ
ಆಗ್ತಿದ್ದು ಅವ್ರ ಮುಂದೆ, ಇವಾಗ ಪಕ್ಕದಲ್ಲೇ ಕೂತ್ಕೊಂಡಿದೀವಿ ನಾವು. ಬಹಳ ಖುಷಿ ಆಗುತ್ತೆ, ಹಳೆ ನೆನಪು ಇವಾಗ ಜ್ಞಾಪಿಸ್ತಾ ಇದೆ ಎಲ್ಲದೇ. ಬಟ್ ತುಂಬ ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರಿ ಇರೋಕ್ಕೆ, ಇವತ್ತು ಇದಕ್ಕೆ ಒಂದು ಒಂದು ಹೆಸರು ಬರೋಕ್ಕೆಲ್ಲ ಅಭಿಮಾನಿ ದೇವರುಗಳ ಕಾರಣ ನಿಜವಾಗ್ಲೂ. ಯಾಕಂದ್ರೆ ಒಬ್ಬ ಸ್ಟಾರ್ ಆಗ್ಬೇಕಂತ ಅವ್ರು ಹೇಳ್ತಿದ್ರು, ಇನ್ಮೇಲೆ ತಾರೆ ಆಗ್ಬೇಕು ಅಂತಲ್ಲ, ಅವ್ನು ಆಲ್ರೆಡಿ ಸ್ಟಾರ್. ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವ್ನು ತಾರೆ ಅಲ್ಲ, ಅವನು ಅವನಲ್ಲೇ ತಾರೆ ಅಲ್ಲ, ನಿಜವಾದ ಪಾತ್ರ ಮಾಡೋ ಪ್ರತಿಯೊಬ್ರು ತಾರೆ. ಎವ್ರಿಬಡಿ ಇಸ್ ಅ ಸ್ಟಾರ್. ಯಾಕಂದ್ರೆ ಒಂದು ಸ್ಟಾರ್ ಅಂತ ಗೆಲ್ಲಕ್ಕಾಗಲ್ಲ, ಅದು ನೆನಪಿಟ್ಕೋಬೇಕು 100%. ಎಲ್ರಿಗೂ ಅದು ಕಾರಣ ಆಗಿದೆ. ಒಬ್ಬ ತಾರೆ ಬರಬೇಕು ಅಂದರೆ ಒಬ್ಬ ಒಳ್ಳೆ ಮೇಕಪ್ ಮ್ಯಾನ್ ಬೇಕು, ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು, ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ಬೇಕು, ಒಳ್ಳೆ ಲೈಟ್ ಮ್ಯಾನ್ ಬೇಕು. ಲೈಟ್ ಮಾಡೋದು ಸ್ವಲ್ಪ ತಿಳಿಸ್ಬಿಟ್ರೆ ಅಷ್ಟೇ ಮುಖ, ಅಷ್ಟೇ ಇದೇನು ಕಾಣುತ್ತೆ. ಸೊ ಪ್ರತಿಯೊಬ್ರು ಕಾರಣ ಆಗ್ತಾರೆ. ಸಿನಿಮಾ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ, ಪ್ರತಿ ಒಬ್ರು ಸಪೋರ್ಟ್ ಮಾಡಬೇಕು. ಅದೇ ರೀತಿ ರವಿಶಂಕರ್ ನೀವು ಅಷ್ಟೇ, ದಯವಿಟ್ಟು ಪ್ರಮೋಷನ್ ಬರ್ಬೇಕು ನೀವು. ಆರ್ಟಿಸ್ಟ್ಗಳ ಕರ್ತವ್ಯ ಅದು. ಯಾರೇ ಆದ್ರೂ ನಿರ್ಮಾಪಕದ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು. ಈಗ ಇದರಲ್ಲಿ ಎಲ್ಲರೂ ಬಂದು, ಯಾಕಂದ್ರೆ ನಾವೇ ಮಾಡ್ತೀವಿ, ಯಾವ್ಯಾವ ಊರಿಗೋ ಹೋಗ್ತೀವಿ, ಚಿಕ್ಕ ಚಿಕ್ಕ ಊರಿಗೋ ಯಾಕೆ ಹೋಗ್ತೀವಿ ಸ್ಟಾರ್ ಅಂದ್ಬಿಟ್ಟು ಸುಮ್ಮನೆ ಇರೋಕ್ಕಾಗ ಇಲ್ಲ. ಆ ಸ್ಟಾರ್ ಅನ್ನ ಅಹಂಕಾರ ಬರಲೇಬಾರದು. ನಮ್ಮ ಕತ್ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ನಮ್ಮ ಮುಖ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ಬೇರೆಯವ್ರ ಕುತ್ತಿಗೆ ಮೇಲೆ ಇರಬಾರ್ದಲ್ಲ. ವಿ ಶುಡ್ ಹೋಲ್ಡ್ ಅವರ್ ಸೆಲ್ಫ್, ಅವಾಗಲೇ ಜನ ನಮ್ಮನ್ನು ಹೋಲ್ಡ್ ಮಾಡೋದು. ಇಲ್ಲಾಂದ್ರೆ ಹಿಂಗೆ ರಾಕ್ಪತ್ತ ಬಿಸಾಕ್ಬಿಟ್ಟು ಹೋಗ್ತಾನೆ ಇರ್ತೀನಿ. ದಯವಿಟ್ಟು ನನಗೋಸ್ಕರ ಈ ಪಿಕ್ಚರ್ ಮಾಡಿ, ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೀನಿ. ಚಿಕಣ್ಣ 100% ಸಕ್ಸಸ್ ಮೀಟಿಂಗ್ ನಾನು ಬರ್ತೀನಿ 100%. 26ನೇ ತಾರೀಕು ನಾನು ನೋಡ್ತೀನಿ ಸಿನಿಮಾನ. 26ನೇ ತಾರೀಕು ಮೈಸೂರಲ್ಲಿ ಇರ್ತೀನಿ, ಮೈಸೂರಲ್ಲಿ ನೋಡ್ತೀನಿ ಪಿಕ್ಚರ್ನ 100% ನೋಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನೋಡಿದಾಗ ಟ್ರೈಲರ್ ನೋಡಿದಾಗಲೂ ಇಂಟ್ರೆಸ್ಟಿಂಗ್ ಆಗಿದೆ. ಫೋಟೋಗ್ರಾಫಿ ತುಂಬ ಚೆನ್ನಾಗಿದೆ, ಆಮೇಲೆ ಸಾಂಗ್ಸ್ಗಳಂತೂ ಅದ್ಭುತವಾಗಿದೆ. ಅರ್ಜುನ್ ಜೈನ್ಯ ನಿಜವಾಗ್ಲೂ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೂನ್, ಒಳ್ಳೆ ಒಂದು ಆಶೀರ್ವಾದ. 100% ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದ್ದಾರೆ ಅವರಾಗಿರ್ಬೋದು, ಅಜನೀಶ್ ಆಗಿರ್ಬೋದು, ಇಲ್ಲ ಇನ್ನೊಬ್ರು ಚರಣ್ ರಾಜು, ಸಿಕ್ಕಾಪಟ್ಟೆ ರವಿ ಬಸೂರ್ ಅವರು, ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡೋ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಇವತ್ತು ಇವತ್ತು ಇಲ್ಲಿ ಎಲ್ಲ ಇವತ್ತು ತಮಿಳು ಪಿಕ್ಚರ್ನ ಶೂಟಿಂಗ್ ಹೋದ್ರು ಕೇಳ್ತಾರೆ ಅವ್ರು ಏನು ಸರ್ ಹಂಗೆ ಮಾಡಿದ್ರೆ ಕಾಂತಾರ ಮ್ಯೂಸಿಕ್ಕು, ಅಜನೀಶ್ ಇರ್ಬೋದು, ಎಲ್ಲ ಹೆಸರು ತುಂಬ ಚೆನ್ನಾಗಿ ಮಾತು ಹೇಳ್ತಾರೆ. ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಒಬ್ಬ ಕನ್ನಡ ಸಿನಿಮಾ ಬಗ್ಗೆ ಎಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ನಮ್ಮವ್ರು ಇದ್ದಾರೆ, ನಮ್ಮಲ್ಲಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡೋಗ್ಬೇಕಾದ ನಮ್ಮ ಕರ್ತವ್ಯ ಆಗುತ್ತೆ. ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಾನು ಇಲ್ಲಿ ಬಂದಿದ್ದರೆ ನಮಗೆ ನಿಜವಾಗ್ಲೂ 100% ತುಂಬ ಸಂತೋಷ ಆಗಿದೆ. ಉಮಾ ಪತ್ರ ಚೆನ್ನಾಗಾಗಲಿ, ಆಲ್ ದ ಬೆಸ್ಟ್, ಎವ್ರಿಬಡಿ ಗಾಡ್ ಬ್ಲೆಸ್. ಥ್ಯಾಂಕ್ ಯು. ನೆನ್ನೆ ನನ್ನಪ್ಪ ಫಿಲಮ್ಗೆ ಹೋಗಿದ್ರು, ಬಂದು ಹೇಳಿದ್ರು ಎಲ್ಲಿ ಹೋಗಿದ್ರಿ ನೀವತ್ತು ಫಿಲಮ್ಗೆ ಹೋಗಿದ್ರಿ, ಯಾವ ಫಿಲಮ್, ಸಂಪಿಗೆ ಥಿಯೇಟರ್ಗೆ ಹೋಗಿ, ಯಾವ ಫಿಲಮ್ ನೋಡೋದು, ಶಿವಣ್ಣ ಫಿಲಮ್ ನೋಡೋದು, ಯಾರು ಇಲ್ಲಾದ್ರೂ ಶಿವಣ್ಣ ಅಂತಾರ, ಶಿವಣ್ಣ ನೋಡಕ್ಕೆ ನಾನು ಹೋಗಿದ್ದು ಅಂದ್ರು. ಅವಾಗ ಅನ್ಸ್ತು ಶಿವಣ್ಣ ಅವ್ರು ಎಲ್ಲೇ ಇರ್ಲಿ ಸ್ಕ್ರೀನ್ ಅಲ್ಲಿ ಬಂದ್ರೆ ಸಾಕು ನಮ್ಗೆ, ಅದೇ ಒಂದು ವೈಭವ, ಭಾಷೆ ಬರ್ಲಿಲ್ಲ ಅಂದ್ರು ಹೋಗಿ ನೋಡಿದ್ರಲ್ಲ, ಖುಷಿ ಆಯ್ತು. ಇವತ್ತು ನಂಗೆ ಪ್ರೌಡ್ ಫೀಲಿಂಗ್ ಇದೆ, ಶಿವಣ್ಣ ಅವ್ರ ಪಕ್ಕ ನಿಂತ್ಕೊಂಡಿದ್ದು ಖಂಡಿತ ಫೋಟೋ ಹೋಗಿ ಮನೆಗೆ ತೋರಿಸ್ತೀವಿ. ಈಗ ನಮ್ಮ ಉಮಾಪತಿ ಸರ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳಿನೊಂದಿಗೆ, ಹಾಗೆ ದೀಪಕ್ ಅವರನ್ನ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಚಿಕ್ಕಣ್ಣ ಅವರು ವೇದಿಕೆ ಮೇಲೆ ಬರಬೇಕು, ಅಂಡ್ ಆಲ್ಸೋ ಅನಿಲ್ ಸರ್, ನಮ್ಮ ಇಡೀ ತಂಡದವರು ಕೀರ್ತಿ ಸರ್, ಲೈಕಾ ಅವರು, ರವಿಶಂಕರ್ ಸರ್ ಅವರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ನಮ್ಮ ಇಡೀ ತಂಡದ ಪರವಾಗಿ ನಮ್ಮ ನಿರ್ಮಾಪಕರು ಹಾಗೂ ತಂಡದವರು ಶಿವಣ್ಣನವರಿಗೆ ಒಂದು ಚಿಕ್ಕ ಕಿರು ಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ರಿಕ್ವೆಸ್ಟ್ ಪ್ರೊಡಕ್ಷನ್ ಟೀಮ್ ಮತ್ತು ನಮ್ಮ ಡೈರೆಕ್ಷನ್ ಟೀಮ್ ಅವರು ದಯವಿಟ್ಟು ಒಂದು ಫೋಟೋಗ್ರಾಫ್ಗೆ ಜೊತೆ ಆಗ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಹಾಂ
ರೆಡಿ ರೆಡಿ ಸರ್ ಲೋಕೇಶ್.